ಮಹಾಲಕ್ಷ್ಮಿ ಹೊರಟೋಗು ಹೋಗು ನಿಮಗೆ ಹೇಳ್ತಾರೆ ಮಹಾಲಕ್ಷ್ಮಿ ಬೇಗ ಹೋಗು ಹೋಗು ಲಕ್ಷ್ಮಿ ಅಮ್ಮ ಮಹಾಲಕ್ಷ್ಮಿ ಹೊತ್ತಾಯ್ತು ಊಟ ಮಾಡುವಾ ನನ್ನ ಬಂಗಾರ ಎರಡು ಎರಡು ತುತ್ತು ತಿನ್ನುವಾ ಅಪ್ಪಾಜಿ ಎಲ್ಲಿ ಅಪ್ಪಾಜಿ ಮಾಡಿಲ್ ಫೋನ್ ಅಲ್ಲಿ ಮಾತಾಡ್ತಾವ್ರೆ ಒಂದೇ ಒಂದು ತುತ್ತು ತಿನ್ನುವಾ ಅಪ್ಪಾಜಿ ಬಂದ್ರೇನೆ ನಾನು ತಿನ್ನೋದು ಚಿಕ್ಕಮ್ಮ ಬಂದ್ರೆ ಹೊಡಿತಾರೆ ತಿನ್ನುವಾ ಸೀತಯ್ಯ ಅಮ್ಮ ಬಿಟ್ಬಿಡು ತಿಂದೆ ಹೋದ್ರೆ ಸತ್ತು ಹೋಗ್ತಾಳ ಮಹಾಲಕ್ಷ್ಮಿ ಏನು ಏನು ನಡೀತಾ ಇದೆ ಇಲ್ಲಿ ಅರೆರೆ ನಮ್ಮ ಚಿನ್ನ ಕೋಪ ಬಂದ್ಬಿಟ್ಟಿದೆ ಅನ್ಸುತ್ತೆ ನಮ್ಮ ಚಿನ್ನ ಎಷ್ಟೇ ಕೋಪ ಬಂದ್ರು ಸಪ್ಪಗೆ ಇರೋದೇ ಇಲ್ಲ ನಮ್ಮ ಚಿನ್ನ ತುಂಬಾ ಒಳ್ಳೆವಳು ನಿಮಗೆ ಹೊಸ ಪೆನ್ ತಂದಿದ್ದೀನಿ ಹೇ ಥ್ಯಾಂಕ್ ಯು ಅಪ್ಪಾಜಿ ಬಾಲಾಜಿ ಈ ಬಾಲಾಜಿ ಯಾರು ಲಕ್ಷ್ಮಣ್ ಜೊತೆ ಶಾಲೆಯಲ್ಲಿ ಓದ್ತಿರೋ ಹುಡುಗ ಯಜಮಾನ್ರೆ ಲಾಲಿ ಹಾಡ ಲಾವಣಿಯಲಿ ಅರಳು ಹೂವುಗಳೇ ಹಾಡು ವಯಸ್ಸು ಹಾರು ಮನಸ್ಸು ಮಧುರ ನೆನಪುಗಳೇ ಮುದ್ದು ಮುದ್ದು ಮಾತಾಡಲು ಹೊಸತನವಿದೆಯಲ್ಲ ಪುಟ್ಟ ಪುಟ್ಟ ಮನದಲ್ಲಿ ಪ್ರೀತಿ ಅರಳುತ್ತಿದೆಯಲ್ಲ ಬಾಲಾಜಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅವರ ತಂದೆ ಟ್ರಾನ್ಸ್‌ಫರ್ ಆಯ್ತಂತಮ್ಮ ಅವರು ಈ ಊರು ಬಿಟ್ಟು ಹೋಗ್ತಿದ್ದಾರೆ ಬಾಲಾಜಿ ಇನ್ಮೇಲೆ ಸ್ಕೂಲ್ ಬರಲ್ಲ ಬಾಲಾಜಿ 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 ಏನವ ಬಾಲಾಜಿಯಲ್ಲಿ ಅವನ ಊರಿಗೆ ಹೋಗನವ ನಿಂಗೆ ಸಿಕ್ಬಿಟ್ಟು ಹೋಗವ ಅಂತ ತುಂಬಾ ಪ್ರಯತ್ನ ಪಟ್ಟ ಆದ್ರೆ ಅವನ ಅಪ್ಪ ಅವನ ಹೊಡೆದು ಎಳ್ಕೊಂಡು ಹೋಗನವ ನಿಮ್ಮ ಮಹಾಲಕ್ಷ್ಮಿ ಎಸ್ಎಸ್ಎಲ್ಸಿಲಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರೋದು ಮಾಮೂಲಿ ವಿಷಯ ಅಲ್ಲ ನೀವು ಮಹಾಲಕ್ಷ್ಮಿನ ಕಾಲೇಜಿಗೆ ಕಳಿಸೋದಕ್ಕೆ ಆಲೋಚಿಸ್ತಿದ್ದೀರಂತೆ ತಂದೆ ತಾಯಿಯಲ್ಲಿರೋ ಹೆಣ್ಮಗು ನೀವೇ ಜಾಗೃತೆಯಿಂದ ನೋಡ್ಕೋಬೇಕು ಆಯ್ತು ಬರ್ತೀನಿ ನಮಸ್ಕಾರ ನಮಸ್ಕಾರ ನೋಡಿದ್ಯೇನೋ ತಮ್ಮ 50 ಲಕ್ಷನ ನನ್ನ ಮುಖದ ಮೇಲೆ ಬಿಸಾಕಿ 50 ಕೋಟಿ ಆಸ್ತಿನ ಮಗಳ ಹೆಸರಿಗೆ ಬರ್ದು ಸತ್ತ ದರಿದ್ರದವನು ಈಗಾಗ್ಲೇ ನನ್ನ ಹೊಟ್ಟೆ ಉರಿದು ಹೋಗ್ತಾ ಇದ್ರೆ ಮತ್ತೆ ಇದೊಂದು ಗ್ರಹಚಾರ ಈಗಂತದ್ದು ಏನಾಯ್ತಕ್ಕ ನನ್ನ ಮಾತು ಕೇಳೋನ ಕೈಯಲ್ಲಿ ಅವಳು ಕುತ್ತಿಗೆಗೆ ಒಂದು ತಾಳಿ ಕಟ್ಟಿಸ್ಬಿಟ್ರೆ ಎಲ್ಲ ನಮ್ಮ ಕಾಲ್ ಕೆಳಗೆ ಬಿದ್ದಿರ್ತಾರೆ
ಲಕ್ಷ್ಮವ್ವ ಲೆಟರು ಬಾಲಾಜಿ. ಲಕ್ಷ್ಮಿ ಹೇಗಿದ್ಯಾ? ನೀನು ಎಸ್ ಎಸ್ ಎಲ್ ಸಿ ಅಲ್ಲಿ ರ್ಯಾಂಕ್ ಬಂದೆ ಅಂತ ಪೇಪರ್ ಅಲ್ಲಿ ನೋಡಿದೆ. ಕಂಗ್ರಾಟ್ಸ್ ಲಕ್ಷ್ಮಿ, ನಂಗೆ ತುಂಬಾ ಹ್ಯಾಪಿ ಆಗಿದೆ. ಬಾಲಾಜಿ ಬಾಲಾಜಿ ಬಾಲಾಜಿ, ನೀನು ಇನ್ನು ಅವನನ್ನ ಮರ್ತಿಲ್ವೇನೆ? ಮರ್ತಿಲ್ವೇ ಚಿಕ್ಕಮ್ಮ? ಪ್ಲೀಸ್ ಚಿಕ್ಕಮ್ಮ, ಹರಿಬೇಡಿ ಅದನ್ನ. ಬೇಡ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ನಿಮ್ಮ ಕೈ ಮುಗಿದಿನ್. ಬೇಡ ಚಿಕ್ಕಮ್ಮ, ಹರಿಬೇಡಿ. ಕೊಂದು ಬಿಡ್ತೀನಿ. ಹೌದು, ಅರ್ಜೆಂಟ್ ಆಗಿ ಲಕ್ಷ್ಮಿಗೆ ನಿಶ್ಚಿತಾರ್ಥ ಮಾಡಬೇಕಾಗಿ ಬಂತು, ಹಾಗಾಗಿ ಕರೆಯೋಕಾಗ್ಲಿಲ್ಲ. ಹಾ, ಮದುವೆಗೆ ನಾನೇ ಖುದ್ದಾಗಿ ಬಂದು ಕರೀತೀನಿ, ಸರಿನಾ? ಸಿದ್ದಯ್ಯ, ಲಕ್ಷ್ಮಿ ಬಂದಾಯ್ತಾ? ಲಕ್ಷ್ಮವ್ವ, ಇವತ್ತು ಕಾಲೇಜ್ಗೆ ಬಂದಿಲ್ವಂತ ವಾ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ಲಿಲ್ಲ. ಮಹಾಲಕ್ಷ್ಮಿ ಓಡೋದು, ಮಹಾಲಕ್ಷ್ಮಿ ಓಡೋದು. ಎಲ್ಲರಿಗೂ ನಮಸ್ಕಾರ. ಟಾಪ್ ಇಂಡಸ್ಟ್ರಿಯಲಿಸ್ಟ್ ಶ್ರೀಯುತ ರಘುಪತಿಯವರನ್ನ ಸನ್ಮಾನಿಸಲು ಬಂದಿರತಕ್ಕಂಥ ಪ್ರಮುಖರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಒಬ್ಬ ಸಾಧಾರಣ ಮೆಕ್ಯಾನಿಕ್ ಆಗಿ ಜೀವನ ಪ್ರಾರಂಭಿಸಿದ ಶ್ರೀಯುತ ರಘುಪತಿಯವರು ಇಂದು ದೇಶಾನ ಮೆಚ್ಚುವಂತಹ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಅವರ ಶ್ರಮ, ಶ್ರದ್ಧೆ, ಸಮರ್ಪಣಾ ಮನೋಭಾವ. ಈಗ ಪ್ರಖ್ಯಾತ ಇಂಡಸ್ಟ್ರಿಯಲ್ ಐಕಾನ್ ಶ್ರೀ ದೇಶಪಾಂಡೆಯವರು ರಘುಪತಿಯವರಿಗೆ ಪುಷ್ಪಮಾಲೆಯನ್ನು ಹಾಕಿ ಸತ್ಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ನನ್ನ ಬೆನ್ನಿಂದ ನಿಂತು ಸಹಕರಿಸಿದ ನನ್ನ ಕುಟುಂಬನೂ ಇದೆ ಈ ಸಮಾರಂಭದಲ್ಲಿ, ಅವ್ರಿಗೂ ಪಾಲಿದೆ. ಅದಕ್ಕೆ ಅವರೆಲ್ಲರನ್ನು ಈ ಸ್ಕ್ರೀನ್ ಮೂಲಕ ಪರಿಚಯ ಮಾಡಿಸ್ತೀನಿ. ಈಕೆ ನನ್ನ ಪತ್ನಿ ಕಮಲ. ಇವಳಿಗೆ ಸಂಸಾರ ಬಿಟ್ಟರೆ ಬೇರೆ ಏನೂ ಬೇಡ. ಇವನು ನನ್ನ ಮಗ ಶೇಖರ್, ಎಂ ಟೆಕ್ ಮಾಡಿ BMLA ಚೀಫ್ ಇಂಜಿನಿಯರ್ ಆಗಿದ್ದಾನೆ. ಇವಳು ನನ್ನ ಸೊಸೆ ಸುಕನ್ಯಾ. ನನ್ನ ಸೊಸೆ ಅಷ್ಟೇ ಅಲ್ಲ, ನನ್ನ ತಂಗಿ ಮಗಳು ಕೂಡ. ಇವಳು ನನ್ನ ಮಗಳು ರೇಖಾ. ಬಾ ಮಗಳೇ, ಚೆನ್ನಾಗಿದ್ಯಾ? ನಾನೇನೋ ಚೆನ್ನಾಗಿದ್ದೀನಿ, ಆದ್ರೆ ಹೋದ್ವಾರ ದೋಸೆಗೆ ಅಂತ ಕೊಟ್ಟಿದ್ಯಲ್ಲ ಅಕ್ಕಿ, ಆ ಅಕ್ಕಿನೇ ಚೆನ್ನಾಗಿಲ್ಲಮ್ಮ. ಅದಕ್ಕೇನಂತೆ, ಈ ಸತಿ ಒಳ್ಳೆ ಅಕ್ಕಿನೇ ಕೊಡ್ತೀನಿ ಬಾ. ಅಮ್ಮ ಬಾಯ್, ಮತ್ತೆ ಮುಂದಿನ ವಾರ ಬರ್ತೀನಿ. ಆ ಹಿಂದೆ ಬರ್ತಿರೋ ನಮ್ಮ ಮಳಿ ಅಂದ್ರು. ಏನಪ್ಪ ಇದು, ಮನೆಯಿಂದ ಸಾಮಾನ್ ಹಿಂಗ್ ತಗೊಂಬರ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ. ಇವರು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನನ್ನ ಮೊಮ್ಮಗ ಅಭಿಷೇಕ್, ನನ್ನ ಮಗಳ ಮಗ, ನಮ್ಮನೇಲೇ ಇದ್ದಾನೆ. ಅಂಕಲ್ ಅಂಕಲ್ ಅಂಕಲ್, ನಿಮ್ಮ ಮಗನ್ ಚೆನ್ನಾಗಿ ಓದಿಸಿ. ಯಾಕೋ ನಿಮ್ಮ ಮಗ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದ್ರೆ ತಾನೇ ಅದನ್ನ ನಾನು ನೋಡಿ ಕಾಪಿ ಹೊಡೆದು ಪಾಸ್ ಆಗೋದು. ಇನ್ ಸ್ವಲ್ಪ ಓವರ್ ಕ್ರಿಯೇಟಿವ್ ಸರ್. ಆಯ್ತು, ದಿಸ್ ಈಸ್ ಮೈ ಫ್ಯಾಮಿಲಿ ಸರ್. ಅವನಿಗೆ ಇನ್ನೊಬ್ಬ ಮಗ ಇದ್ದಾನೆ, ಇನ್ ಬರೋ ಸೀನ್ ಎಲ್ಲ ಅವನಿಗೆ ಸಂಬಂಧಪಟ್ಟಿದ್ದೆ. ಇಲ್ಲ, ಹಾಗೇನಿಲ್ಲ. ಹಾಗಾದ್ರೆ ಕಂಟಿನ್ಯೂ ಮಾಡ್ರಿ. ಅದು ಹೆಸಿಟೇಷನ್ ಮಾಡಬೇಡಿ, ಕಂಟಿನ್ಯೂ ಮಾಡ್ರಿ. ಆನ್ ಮಾಡಿದ್ರೆ ಅವನ ವಿಷಯ ಗೊತ್ತಾಗಿ ಇವನ್ ಮರ್ಯಾದೆ ಹೋಗುತ್ತೆ. ಆನ್ ಮಾಡಿ ರಘುಪತಿ ಅವರೇ. ಅಲ್ಲ ಸರ್, ಯಾಕೆ ಆನ್ ಮಾಡಿ, ಆನ್ ಮಾಡಿ. ಥ್ಯಾಂಕ್ ಯು. ಏ ಪ್ರೀತಾ, ಅವನ ಬರ್ತ ತಕೊಂಡು ಹೋಗಿದಾನೆ. ನೋಡೋದು ಕೊಳ್ಳೆ ಒಂಥರ ಕಾಣ್ತಾ ಇದ್ದಾನೆ. ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಎಷ್ಟು ರಿಸ್ಕ್ ತಗೊಳ್ತಾ ಇದ್ದಾನೆ ನೋಡಿ. ಪೂರ್ತಿ ನೋಡಿ ಸರ್, ಕಂಟಿನ್ಯೂ ಮಾಡಿ ರಘುಪತಿ ಅವರೇ.
ನಿಮ್ನ ಆ ರೆಸ್ಟೋರೆಂಟ್ ಇಂದ ಫಾಲೋ ಮಾಡ್ತಾ ಇದೀನಿ. ನೀವು ಆ ಹುಡುಗಿಗೆ ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲಿಗೆ ಬಂದ್ರಿ. ಮತ್ತೆ ಆ ಹುಡುಗಿ ಪರ್ಸ್, ಆ ಹುಡುಗಿ ಈ ಹುಡುಗಿನ ಅಂತ ನೋಡಿ. ಪ್ರೀತಮ್ ಮೂರ್ ಕಾಕಲ್ವಾ? ಮತ್ತೆ ಆ ಕಳ್ಳ ಅವನೇನಾ? ಮಾಮಾ ಟಿಕೆಟ್ಸ್ ಓಕೆ ಅಂದ್ರೆ ನೀವೆಲ್ಲ ಒಂದೇ ಟೀಮಾ? ಹೌದು. ಯಾಕೆ ಹೀಗೆ? ಹೋಟ್ಲಲ್ಲಿ ತಿಂದಿರೋ ಬಿಲ್ಲು 3,500 ನಿಮ್ಮ ಅಪ್ಪ ಕೊಡ್ತಾನ? ಏನ್ರಿ ರಘುಪತಿ ಈ ತರ ಶಾಕ್ ಕೊಡ್ತಾ ಇದ್ದೀರಾ? ನಿಮ್ ಇಂಥವ್ನ ಒಬ್ಬ ಮಗ ಇದಾನ? ಇವನ ನಂಬಿ ನನ್ ಫಾರಿನ್ ಕಾರ್ ನ ರಿಪೇರಿಗೆ ಬಿಟ್ರೆ ಇವನ್ ಸುಪುತ್ರ ಅವನ್ ಫ್ರೆಂಡ್ಸ್ ಗಳನ್ನೆಲ್ಲ ಕೂರ್ಸ್ಕೊಂಡು ಪೋಸ್ ಕೊಟ್ಕೊಂಡು ತಿರುಗ್ತಿರ್ತಾನೆ. ನೋಡಿದವರೆಲ್ಲ ಇವನ್ ಸ್ವಂತ ಕಾರ್ನ ನಾವ್ ಓಡಿಸಿದ್ವೇನೋ ಅಂತ ತಿಳ್ಕೊಂಡಿದ್ದಾರೆ. ಏನ್ರಿ ಸ್ವಂತ ಮಗನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದಿರೋ ನಿಮ್ಗೆ? ಕತ್ತಲ್ ಹಾರ ಯಾಕೆ? ಸನ್ಮಾನ ಯಾಕೆ? ಕ್ಯಾನ್ಸಲ್. ಸರ್ ನನಗೆ 4 ಹೆಣ್ಮಕ್ಳು, ಇವನು ಇವನ್ ಪೊಟ್ಟಿ ಗ್ಯಾಂಗ್ ಮಾಡೋ ಗಲಾಟೆ ತಡ್ಕೊಳಕ್ ಆಗದೆ ನಾನು ಈ ಏರಿಯಾನೇ ಬಿಟ್ಬಿಟ್ಟೆ ಸರ್. ಸ್ಟ್ಯಾಂಡ್ ಅಪ್ ಸರ್. ಆಲ್ರೆಡಿ ಸ್ಟ್ಯಾಂಡಿಂಗ್ ಅಲ್ಲಿ ಇದೀನಿಲ್ಲ ಸರ್. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಹೌದಾ? ಕೋರ್ಟ್ ಕ್ಯಾನ್ಸಲ್, ಶರ್ಟ್ ಕ್ಯಾನ್ಸಲ್, ಪ್ಯಾಂಟ್ ಕ್ಯಾನ್ಸಲ್, ನಿಕ್ಕರ್ ಕ್ಯಾನ್ಸಲ್. ಅಯ್ಯಯ್ಯೋ, ಅವ ಬಟ್ಟೆಗಳೆಲ್ಲ ಮೈ ಮೇಲೆ ಇದಾವೆ. ಇವನ್ ಸುಪುತ್ರ ಫ್ರೆಂಡ್ಸ್ ಎಲ್ಲ ಕೂರ್ಸ್ಕೊಂಡು ಪೋಸ್ ಕೊಟ್ಕೊಂಡು ತಿರುಗ್ತಾ ಇರ್ತಾನೆ. ಬೆನ್ಸ್ ಕಾರ್ ಸರ್ವಿಸ್ ಕೊಟ್ಟಿದ್ರಲ್ಲ. ಅಬ್ಬಾ ಇದೆ ಕಮಲ. ಏ ಕಮಲ, ಎಲ್ಲಿ ನಿನ್ ತರಲೆ ನನ್ ಮಗ? ಬೆಳಗ್ಗೆ ಎದ್ದು ಪ್ರಶಾಂತವಾಗಿ ನನ್ ಪಾಡಿಗೆ ನಾನು ಪೂಜೆ ಮಾಡ್ತಾ ಇದ್ರೆ ನನ್ ಮೂಡೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮೊದ್ಲು ಸ್ನಾನ ಮಾಡಿ ಗ್ಯಾರೇಜ್ ಹೋಗೋದ್ ನೋಡಿ, ಈಗ 7 ಗಂಟೆಗೆ ಎದ್ದೋದ್ರೆ ಉದ್ಧಾರ ಆದಂಗೆ. ಲೇ ನಿನ್ನ ಕನ್ಸಲ್ ಎಂತ ಬಿಲ್ಡ್ ಅಪ್ ಕೊಟ್ಟೆ ಗೊತ್ತೇನೆ? ಏನು ಅಂದ್ರೆ ಉಪ್ಪಿಟ್ಟು ಹೇಗಿದೆ? ಅದ್ಭುತ. ಇನ್ ಸ್ವಲ್ಪ ಉಯ್ಯೆ. ಉಯ್ಬೇಕಾ? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಣೋ. ಏನಪ್ಪ ಒಂಥರ ಇದ್ದೀರಾ? ಹೌದು, ಟ್ಯಾಕ್ಸಿ ಓನರ್ ಅಸೋಸಿಯೇಷನ್ ಅವರು ನಿಮ್ಗೆ ಸನ್ಮಾನ ಮಾಡೋದು ಇವತ್ತೇ ಅಲ್ವಾ? ಅದೇ ಕಣ ನನಗೆ ಟೆನ್ಷನ್. ಟೆನ್ಷನ್ ಹ್ಞೂ ಕಣೋ. ಈ ಪ್ರೀತು ನಾನು ನಿದ್ದೆ ಮಾಡ್ಬೇಕಾರೆ ಆಚೆ ನಿಲ್ಸಿದ ಕಾರಣ ಎಲ್ಲಿ ತಗೊಂಡೋಗ್ಬಿಟ್ಟು ಅಂತ ಭಯಪಟ್ಬಿಟ್ಟೆ ಕಣೋ. ಯಾಕಪ್ಪ ಭಯ? ಅದು ಮಾಮೂಲಿ ಕಾರ್ ಅಲ್ಲ ಕಣೋ. ಸೆಕೆಂಡ್ ಹ್ಯಾಂಡ್? ಅದು ಬೆನ್ಸ್ ಕಾರ್ ಅಮ್ಮ, ಝಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅದ್ರ ಬೆಲೆ ಎಷ್ಟು ಅನ್ಕೊಂಡಿದ್ಯಾ? ಎಷ್ಟು? 50 ಲಕ್ಷ. ಆ ಓನರು ನನಗೆ ಎದ್ರಕೊಂಡು ಎದ್ರಕೊಂಡು ಸರ್ವಿಸ್ ಕೊಟ್ಟಿದ್ದಾನೆ, ಅದನ್ನ ಹೂವಿನ ತರ ವಾಪಸ್ ಕೊಡ್ಬೇಕಲ್ವಾ? ಅಷ್ಟು ಕಾಸ್ಟ್ಲಿ ಕಾರ್ ಪ್ರೀತಿ ಕೈಲಿ ಸಿಕ್ಕ್ರೆ ಮಗದಾಯ್ತು. ಮಾವ ನೀವು ಬೇಗನೆ ಸ್ನಾನ ಮಾಡ್ಕೊಂಡ್ ಬನ್ನಿ, ಟಿಫಿನ್ ಮಾಡೋರಂತೆ. ಆಯ್ತಮ್ಮ. ಹೌದು, ನನ್ನ ಮೊಮ್ಮಗ ಇಲ್ಲಿ. ಅಲ್ಲ ಕಣ, ಎಲ್ಲ ಮಕ್ಕಳ ತರ ಕಾರ್ಟೂನ್ ಜೆಟೆಕ್ಸ್ ನೋಡೋದ್ ಬಿಟ್ಬಿಟ್ಟು ನ್ಯೂಸ್ ಚಾನಲ್ ಯಾಕೆ ನೋಡ್ತಾ ಇದ್ಯಾ? ತಾತಾ, ಮಳೆ ಬರೋ ವಾತಾವರಣ ಇದೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದಾರೆ. ಸ್ಕೂಲ್ ಗೆ ಲೀವ್ ಕೊಟ್ರೆ ಟಿವಿ ಅಲ್ಲಿ ಹೇಳ್ತಾರಲ್ಲ, ಅದಕ್ಕೆ ನೋಡ್ತಾ ಇದೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅವ ಎಲ್ಲಿದೆಯೋ? ಹುಲಿ ಎದೊಳ್ತಾ? ನೀನ್ ಬೇಗ ಬಾ. ಓಕೆ ಓಕೆ, ಬರ್ತಾ ಇದ್ದೇನೆ. ನಮ್ಮ ಮೇರೆ ಟಾಪ್ 10 ಹುಡುಗಿರಲ್ಲ ಅವನ ಜೊತೆ ನೋಡೋ ಹೆಂಗ್ ತಿರುಗ್ತಾವ್ರೆ. ಅಪ್ರಾಧ ಮೆಕ್ಯಾನಿಕ್ ಮಗ, ದಿನಕ್ಕೊಂದು ಕಾರಲ್ಲಿ ಟೈಮ್ಗೊಂದು ಹುಡುಗಿನ ಬದಲಾಯಿಸ್ಕೊಂಡು ಮಜಾ ಮಾಡ್ತಿದ್ರೆ ನನ್ನ ರಕ್ತ ಆಸಿಡ್ ತರ ಕುದಿತಾ ಇದೆ ಮಗ. ಕೂಲ್ ಮಾಮ ಕೂಲ್, ಯಾವತ್ತಾದ್ರೂ ಒಂದ್ ದಿವಸ ಸಿಕ್ಕೆ ಸಿಗ್ತಾನ ಅವನು. ಕಮಲ ಕಮಲ, ಯಾರೇ ಬಾಗ್ಲ ಹಾಕಿರೋದು? ತೆಗಿರೇ ಬಾಗ್ಲು. ಅಯ್ಯೋ ಚೇಳು, ಚೇಳು ಕಟ್ರೆ, ಬಾಗಲ್ ತೆಗಿರೇ. ಚೇಳು ಕಟ್ರೆ. ಎಲ್ಲಿ ಮಾವ ಚೇಳು? ನಿನ್ ಚೇಳು ಮನೆ ಹಾಗೋಗ್ಲಿ, ಯಾರೇ ಬಾಗ್ಲ ಹಾಕಿದ್ದು ಅವಳೆ? ಕತ್ತೆ ಹೆತ್ಲಂಡಿ ಒಂದು ಮನ ತಿಂತೀಯಾ? ಅಯ್ಯೋ ಕೆಲ್ಸಕ್ಕೆ ಬಾರ್ದು ನನ್ ಮಗನೇ, ಎಂತ ಮನೆಯಲ್ಲಿ ಕೆಲಸ ಮಾಡಿದ್ಯೋ ಆ ಕಾರಣ. ಹಲೋ, ಮೆಕ್ಯಾನಿಕ್ ರಘುಪತಿ ಅವ್ರ ಮನೆ? ಅಣ್ಣ ಹೇಳ್ರಿ. ಎಲ್ಎನ್ಟಿ ಕಂಪನಿಯಿಂದ ಮಾತಾಡ್ತಾ ಇದೀವಿ. ನಮ್ಮ ಕಂಪನಿಲಿ ಇರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಸರ್ವಿಸ್ ಬಿಡ್ಬೇಕು ಅಂತಿದೀವಿ. ಏನ್ ಮೇಡಮ್? ಏ ಇರೋ ಸರಿ ಹೇಳಿ ಮೇಡಮ್. ಅದೇ ಸರ್, ನಮ್ಮ ಕಂಪನಿಲಿ ಇರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಬಿಡ್ಬೇಕು ಅಂತಿದೀವಿ. 50 ಕಾರ್? ಅಲ್ಲ ಮೇಡಮ್, ನಮ್ಮ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತು ಮೇಡಮ್? ಗೊತ್ತಾ?
ನಿಮ್ ಸರ್ವಿಸ್ ಸೆಂಟರ್ ಇಡೀ ಸಿಟಿಗೆ ಫೇಮಸ್. ಯಾಕೆ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ವಲ್ಲ. ಇಲ್ಲ ಇಲ್ಲ, ಗೊತ್ತು ಗೊತ್ತು, ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಓಕೆ ಓಕೆ. ನೀವು ಒಂದ್ ಕಾರ್ ಸರ್ವಿಸ್ ಮಾಡಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಜಾಸ್ತಿ ಇಲ್ಲ ಮೇಡಮ್, 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್. 500 ರೂಪಾಯಿ ಅಂದ್ರೆ 50 ಕಾರ್ಗೆ 25. ಸರಿ, ಹಾಗಾದ್ರೆ ನಿಮಗೆ ಚೆಕ್ ಬೇಕಾ ಕ್ಯಾಶ್ ಬೇಕಾ? ಕೊಟ್ರೆ ಎರಡು ತಗೋತೀವಿ ಮೇಡಮ್. ಆವಾಗ ನಮ್ಮ ಕಂಪನಿನ ಮುಚ್ಕೊಂಡು ಹೋಗಬೇಕಾಗುತ್ತೆ. ಹಂಗಲ್ಲ, ಚೆಕ್ ಆದ್ರೂ ಪರವಾಗಿಲ್ಲ, ಕ್ಯಾಶ್ ಆದ್ರೂ ಪರವಾಗಿಲ್ಲ. ಹಾಗಾದ್ರೆ 25,000 ರೂಪಾಯಿ ಕ್ಯಾಶ್ ತಗೊಳ್ಳಿ. 25,000? ಮೇಡಮ್ ಇದೆಲ್ಲ ನಿಜನ ಮೇಡಮ್? ನಿಜ ಅಲ್ದಿದ್ರೆ ನೀವೇ ನನ್ನ ಮಾವನ, ಜೋಕ್ ಮಾಡಕ್ಕೆ. ಅಯ್ಯೋ ಹಂಗಲ್ಲ, ನೀವು ಕಾರ್ನ ಯಾವಾಗ ಕಳಿಸ್ತೀರಾ? ತಗೊಂಡ ಮೇಲೆ ಅಂದ್ರೆ ಇನ್ನು 50 ಕಾರ್ ತಗೋಬೇಕು ಅನ್ಕೊಂಡಿದೀವಿ, ಅದ್ರ ಜೊತೆ ಕಳಿಸ್ತೀವಿ. ಓಕೆ ಮೇಡಮ್. ಲೇ ಗೊತ್ತು, ಹೋಗ್ರಿ. ಏನಾಯ್ತಪ್ಪ? ಎಲ್ ಎನ್ ಟಿ ಕಂಪನಿಯಿಂದ ನಂಗೆ 50 ಕಾರ್ಗೆ ಸರ್ವಿಸ್ ಆರ್ಡರ್ ಬಂದಿದೆ ಕಣ. ನೋಡ್ರ ನೋಡ್ರ, ನೀವು ಪಟ್ಟಿರೋ ಕಷ್ಟ ಶ್ರಮ ವೇಸ್ಟ್ ಆಗಲ್ಲ ಅಂತ ನಾನು ಅವಾಗವಾಗ ಹೇಳ್ತಿದ್ದೆ. ಇನ್ಮೇಲೆ ಈ ಊರಲ್ಲಿರೋ ಆರ್ಡರ್ ಎಲ್ಲ ನಮ್ದೇ ಅಪ್ಪ, ನಮ್ದು ರಿಚೆಸ್ಟ್ ಫ್ಯಾಮಿಲಿ ಆಗ್ಬಿಡುತ್ತಪ್ಪ. ಏ ಸಾಕು, ಆಫ್ ಮಾಡ ಅಪ್ಪ. ಫೋನ್ ಬರೋಕ್ ಮುಂಚೆ ಇವ್ನ್ ಉಗಿತಾ ಇದ್ರಿ. ಕಾರಿನ ರೇಟು 50 ಲಕ್ಷ ಅಲ್ವಾ? ಗೊತ್ತಿಲ್ವಾ 50 ಲಕ್ಷ ಕಾರ್ ಹೆಂಗ್ ತಗೊಂಡೆ? ಎದ್ರು ಕಂಪನಿ ಕಾರ್ ತಗೊಂಡೋಗಕ್ಕೆ ನಾನು ಕಾರ್ ತಗೊಂಡು ಊರಲ್ಲೆಲ್ಲ ಶೋಕಿ ಮಾಡ್ಕೊಂಡ್ ತಿರ್ತಾ ಇಲ್ಲ. ನಮ್ ಕಾರಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರ ಹತ್ರನೂ 50 ರೂಪಾಯಿ ವಸೂಲಿ ಮಾಡಿ ದಿನಕ್ಕೆ 500 ರೂಪಾಯಿ ದುಡಿತಾ ಇದ್ದೀನಿ. ಆ ದುಡ್ಡನ್ನೆಲ್ಲ ನಾನು ಅಮ್ಮನ ಕೈಲೇ ಕೊಡ್ತಾ ಇದ್ದೀನಿ. ಏನೇ ದಿನಕ್ಕೆ 500 ರೂಪಾಯಿ ಕೊಡ್ತಾ ಇದ್ದೀನಾ? ಅಂದ್ರೆ ತಿಂಗಳಿಗೆ 15,000 ಆಯ್ತು. ಏನೇ ಮಾಡಿದೆ ದುಡ್ಡನ್ನೆಲ್ಲ? ಅದು ಯಾಕತ್ತೆ ಅಷ್ಟೊಂದು ಕಂಗಾಲಾಗ್ತಿದ್ದೀರಾ? ಆ ದುಡ್ಡಿನಿಂದ ಮಾವನ ಹೆಸರಲ್ಲಿ ತಿರುಪತಿ ವೆಂಕಟೇಶ್ವರಂಗೆ ಸಹಸ್ರನಾಮ ಪೂಜೆ ಮಾಡಿಸಿದ್ರಲ್ವಾ? ಅದೆ ನಾಮ ಸಹಸ್ರನಾಮ. ನಾಮ ರೀ ಸಹಸ್ರನಾಮ. ಸಹಸ್ರನಾಮನೆ, ಅದಕ್ಕೆಲ್ಲ ನಮ್ಗೆ 50 ಕಾರ್ ಸರ್ವಿಸ್ಗೆ ಬಂದಿದ್ದು. ಹೌದು, ಮತ್ತೆ ನಮಗೂ ಜವಾಬ್ದಾರಿ ಇದೆ. ಗೋವಿಂದ ಗೋವಿಂದ. ಏನು ಗೋವಿಂದ, ಫಿಟ್ಟಿಂಗ್ ಇಡೋ ಕೆಲಸ ಬಿಟ್ಟು ಆಫೀಸ್ಗೆ ಹೋಗಿ ನಂತರ ಜವಾಬ್ದಾರಿ ದುಡಿಯತ್ ಕಲಿಯೋ. ಅವನ ಮೇಲೆ ಕರೆಕ್ಟಿಯಾ? ಕಂಡರ್ಕರಲ್ಲಿ ಸಂಪಾದನೆ ಮಾಡಕ್ಕೆ ನಾಚಿ ಆಗಲ್ಲ ನಿಂಗೆ? ಅಪ್ಪ ನೀನ್ ಹಿಂಗ್ರೆ ಹೋದ್ರೆ ನಾನು ಮನೆ ಬಿಟ್ಟು ಓಡೋಗ್ತೀನಿ ಅಷ್ಟೇ. ನೀನ್ ಮನೆ ಬಿಟ್ಟು ಓಡಬಿಟ್ರಿ, ಯಾರು ಭಯ ಪಡ್ಕೊಳ್ಳ. ಓಕೆ, ಯಾಕೆ ಭಯ ಪಡ್ಕೊಳ್ಳಲ್ಲ? ನಾನು ಓಡೋಗೋದು ನಿನ್ ಬೆಂಚ್ ಕಾರಲ್ಲಿ. ಏನ್ರ ಎಲ್ಲ ಡಲ್ ಆಗಿದ್ದೀರ? ಇವತ್ ಮಾರ್ನಿಂಗು ನಮ್ ಗುಂಡು ಲೈಫಲ್ಲಿ ನಡಿಪಾತ್ ಘಟನೆ ನಡೆದೋಯ್ತು. ನಮ್ಗೆಲ್ರಿಗೂ ಕೈ ಕೊಟ್ಬಿಟ್ಟು ಒಬ್ನೇ ಜಾಗಿಂಗ್ ಪಾರ್ಕಿಗೆ ಹೋಗಿದ್ದ. ಅಲ್ಲಿ ಏನಾಯ್ತು ಅಂದ್ರೆ, ಜಾಗಿಂಗ್ ಬರ್ತೀರಾ? ಬಿಸ್ಕೆಟ್ ತಿಂತೀರಾ? ಏನ್ರಿ ದಿನ ನೀವ್ ಇಲ್ಲಿಗೆ ಬರ್ತೀರಾ? ಇಬ್ರು ಸೇರ್ಕೊಂಡು ಜಾಗಿಂಗ್ ಮಾಡೋಣ. ಸಾರಿ, ಯಾಕೆ? ದಿನ ನಮ್ ಪೀಟರ್ ಜೊತೆ ಜಾಗಿಂಗ್ ಬರ್ತಾ ಇದ್ದೆ, ರಾಸ್ಕಲ್ ಅವ್ನಿಗೆ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ನಾನು ನಿನ್ನ ಬರಕ್ಕೆ. ಅಂದ್ರೆ ನಾನ್ ನಿಮ್ ಪೀಟರ್ ತರನೇ ದಿನ ದಿಟ್ಟೋ ಹಾಗೆ ಇದೆಯಾ? ಯಾಕೆಂದ್ರೆ ಅದು ನಾಯಿ. ನೀನ್ ತಿಂತ ಇರೋದು ನಾಯಿ ಬಿಸ್ಕೆಟ್ ಕಣೋ? ನಾಯಿ ನಾಯಿ ಬಿಸ್ಕೆಟ್. ಏನ್ರಪ್ಪ ನಿಮ್ಮಲ್ಲಿ ಸುಬ್ರಹ್ಮಣ್ಯ ಅನ್ನೋರು ಯಾರು? ಇವನಿಗೆ ನಮ್ ಸುಬ್ರಹ್ಮಣ್ಯ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನಾನೇ ಸುಬ್ರಹ್ಮಣ್ಯ ಅಂತ ಹೇಳಿ ದುಡ್ಡನ್ನೆಲ್ಲ ಅಭ್ಯಾಸ ಮಾಡ್ತೀನಿ. ಬಡಕಣ, ಏ ನೀ ಸುಮ್ನಿರ. ಏನು ಅಂದ್ರೆ ನಾನೇ ಸುಬ್ರಹ್ಮಣ್ಯ ಕಣ್ರಿ. ಹೌದಾ? ಹೌದು ರೀ. ಏನ ನನ್ನ ಹೆಂಡತಿಗೆ ಲವ್ ಲೆಟರ್ ಬರೀತ್ಯಾ? ಇನ್ಮೇಲ್ ಜೀವನದಲ್ಲಿ ನನ್ನ ಹೆಂಡತಿಗೂ ಲವ್ ಲೆಟರ್ ಬರೆಯಲ್ಲ ಸರ್. ಹುಷಾರ್ ಯಾಪ್ಸ್ ಆಗೋಯ್ತ್ಯಾ? ನೀವೇನ್ರು ಸಿನಿಮಾ ನೋಡ್ದಂಗ್ ನೋಡ್ತಾ ಇದ್ದೀರಾ? ಯಾರಾದ್ರೂ ಎದ್ದಳಕ್ ಹೆಲ್ಪ್ ಮಾಡ್ರು. ಹಲೋ, ನಾನ್ ಸುಬ್ರಹ್ಮಣ್ಯ ಮಾತಾಡ್ತಿರೋದು ಕಣೋ. ಹಾಯ್. ಯಾರಾದ್ರೂ ದುಡ್ಡು ತಗೊಂಡ್ ಬಂದು ಇಲ್ಲಿ ಸುಬ್ರಹ್ಮಣ್ಯ ಯಾರು ಅಂತ ಕೇಳಿದ್ರೆ ಅವಸರ ಪಟ್ಬಿಟ್ಟು ನೀನಂತ ಮಾತ್ರ ಕಮಿಟ ಬಡ ಕಣೋ. ನಿನ್ ದುಡ್ಡು ಅಂದ್ರೆ ಆಸೆ ಜಾಸ್ತಿ ಅಲ್ವನೋ? ಅದಕ್ಕೆ ಹೇಳ್ತಾ ಇದೀನಿ. ಏನೋ ಸರಿ, ನಾನೆಲ್ಲ ನೋಡ್ಬಿಟ್ಟೆ ಕಣೋ. ನಮಸ್ತೆ, ಹಲೋ ನಮಸ್ತೆ, ಹಲೋ ನಮಸ್ತೆ, ಹಲೋ ನಮಸ್ತೆ. ಹಲೋ ನಮಸ್ತೆ, ಮಾಡೋಣ ಮಸ್ತಿ ಬಾ. ಹಲೋ
ಹಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ವೋ 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 ಹಲೋ ನಮಸ್ತೆ ಮಾಡೋಣ ಮಸ್ತಿ ಬಾ. Mama, mama, mama mia, what is life, tell me ya? ಇರುವಷ್ಟು ದಿವಸ ಇಲ್ಲಿ ಕುಡಿಯೋಣ ತಕ್ಕತಯ್ಯ, ಮನಸಾರೆ ಎಂಜಾಯ್ ಮಾಡೋಣ, ಏ ಏ ಏ ಜಿಗಿದು ಕುಣಿದು ನಲಿಯೋಣ ಪಾಪ. ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ವೋ ವೋ ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ. Life on day one sensation, ಮಾಡೋಣ ಆ ಸೆಲೆಬ್ರೇಷನ್, ಬದುಕೋಕೆ ಬೇಕು ಪ್ಯಾಷನ್, ಕೊಡಬೇಡ ಯಾವ ರೀಸನ್, ಇರುವಾಗ ಇಂಥ ಬಯಸು, ಸುಮ್ಮನಿದ್ರೆ ತುಂಬಾ ಲಾಸು, ಪ್ಲಸ್ ಮೈನಸ್ ಚಿಂತೆ ಬಿಟ್ಟು ಜೀವನವ ಬಾಜಮಾಯಿಸು. ಒಂದು ಹುಡುಗಿ ಮಿಸ್ ಆಗೋ ಮುಂಚೆ ಹೊಸ ಹುಡುಗಿ ಕಾಡುವ ಕೋಣ, ನಮ್ ರಿಸಲ್ಟ್ ಗೊತ್ತಾಗೋ ಮುಂಚೆ ಕಟ್ಟೋಣ ಸಪ್ಲಿಮೆಂಟ್ ಕ್ರೀಡಾ. ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ವೋ 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 ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ. ಕೂಡಿದ್ದ ಕಾಸನ್ನೆಲ್ಲ ಹೊತ್ಕೊಂಡೇನ್ ಹೋಗೋದಿಲ್ಲ, ಖುಷಿಯಾಗಿ ಬಾಳೋದಕ್ಕೆ ಆಗಬೇಕು ನಿಧಿರ್ವಾರ. ಒಂದಾನೊಂದು ಕಾಲದಲ್ಲಿ ಕಥೆಯೆಲ್ಲ ಬೇಡ, ಎಲ್ಲಿ ಸಂತೆಯಲ್ಲಿ ಸೇರ್ಕೊಂಡ್ ಬೇಳೆ ಚಿಂತೆಗೆ ಮಾರೋ ಗೋಲಿ. ಈ ರಕ್ತದ ಬಿಸಿಯಾರೋ ಮುಂಚೆ ಬೇಜಾನು ಖುಷಿಯ ವಾಚೋಣ, ಈ ವಯಸ್ಸು ಕೈಜಾರೋ ಮುಂಚೆ ಏನಾದರೂ ಸಾಧಿಸಿದಾರ. ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ, ಹೆಲೋ ನಮಸ್ತೆ ಮಾಡೋಣ ಮಸ್ತಿ ಬಾ. ನೋಡಿ, ಒಂದ್ ವಾರ ಈ ಗ್ರೌಂಡ್ ಅಲ್ಲಿ ಯಾರು ಆಟ ಆಡಬಾರ್ದು. ಯಾಕೆ? ಪಕ್ಕದಲ್ಲಿರೋ ಆಡಿಟೋರಿಯಂ ನಲ್ಲಿ ನಾಳೆಯಿಂದ ಒಂದ್ ವಾರ ಮೆಡಿಟೇಷನ್ ಕ್ಲಾಸ್ ಶುರುವಾಗುತ್ತಂತೆ. ಅದಕ್ಕೇನಾ? ನೀವ್ ಇಲ್ಲಿ ಆಡಿದ್ರೆ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ ಕಾಲೋನಿ ಸೆಕ್ರೆಟರಿ ಅವರು ಗ್ರೌಂಡ್ ಒಳಗೆ ಯಾರನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಬಿಸ್ಕೆಟ್ ಪಾರ್ಟಿ ಅಂದ್ರೆ ಅವಳು ಹೇಳಿದ ನಾಯಿ ಇವನೇನಾ? ಹ್ಮ್, ಹೋಗ್ತಾ ಇರೋ. ಹ್ಮ್, ಯಾರು ನೀವು? ಸೆಲೆಬ್ರಿಟಿ ಫಿಗರ್ಸ್. ಮುಖ ನೋಡಿದ್ರೆ ಗೊತ್ತಾಗತ್ತೆ, ಬೇಕಾರ ಆಫೀಸರ್ಗಳು ಅಂತ. ಅಂದ್ರೆ ಪೊರ್ಕಿಗಳು ಅಂತ. ಏನ ಕೊಬ್ಬ, ಯಾ ಪ್ಲೇ ಗ್ರೌಂಡ್ ಅಲ್ಲಿ ಆಡಬಾರ್ದು ಅಂತ ಆರ್ಡರ್ ಮಾಡಿದ್ಯಂತೆ? ಮಾಡಿದೀನಿ. ವಾ, ಮೆಡಿಟೇಷನ್ ಕ್ಲಾಸ್ ನಡೆಸ್ಬಿಡ್ತೀಯಾ? ನಡೆಸ್ತೀನಿ. ಏನ್ರಪ್ಪ ಮಾಡ್ತೀರಾ? ಏನ್ರಪ್ಪ ಮಾಡ್ತೀರಾ? ಡಾರ್ಲಿಂಗ್, ಬಿಸ್ಕೆಟ್ ತಗೊಂಡ್ಬರ್ಲಾ? ಇವತ್ತು ಬೇಡ. ನೋ ನೋ ನೋ, ನೀನ್ ಬಿಸ್ಕೆಟ್ ತಿಂದ್ರೇನೆ ನನ್ ಜೊತೆ ಜಾಗಿಂಗ್. ಡೈಲಿ ತಿಂತೀನಲ್ಲ ಡಾರ್ಲಿಂಗ್, ಇವತ್ ಬೇಡ ಪ್ಲೀಸ್. ತಿನ್ಬೇಕು. ಓಕೆನಾ? ಏಯ್, ಇವನೇ ಕಂಡ್ರೋ ದಿನ ನಾಯಿ ಬಿಸ್ಕೆಟ್. ಇಷ್ಟು ವಿಷಯ ಸಾಕಮ್ಮ, ಊರೆಲ್ಲ ಡಂಗೂರ ಬಾರ್ಸೋದಕ್ಕೆ. ಮೆಡಿಟೇಷನ್ ಕ್ಲಾಸ್ ಏನಾದ್ರೂ ನಡೆಸಿದ್ಯೋ ಫಿನಿಶ್ ಆಗೋಗ್ತೀಯಾ.
ಆ ಸೆಕ್ರೆಟರಿ ವಾರ್ನ್ ಮಾಡಿದ್ರು, ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿಸಿದ ನೋಡು. ಏನು ಅಂದ್ರೆ ಇಲ್ಲೋಡಿ ನನ್ ಮಗ ಎಷ್ಟು ಬುದ್ಧಿವಂತ ಆಗಿದ್ದಾನೆ. ಅಯ್ಯೋ ನನ್ ಬಂಗಾರ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ. ಯೋಗ ಕಲಿತಿದ್ಯೇನಪ್ಪ? ಹೂನಮ್ಮ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ, ನಡೀರಿ. ನಮ್ಮಅಮ್ಮನಿಗೆ ನಾನಂದ್ರೆ ತುಂಬಾ ಮುದ್ದು. ಹೌದಾ? ಊಟದ ಹಿಡಿದು ಎಲ್ಲಾನು ಅವರೇ ನೋಡ್ಕೋತಾರೆ. ಮೊದಲು ನಾನು ದಿನ ಹೋಗ್ತಾ ಇದ್ದೆ, ಹಿಂದಕ್ಕಿದ್ದಂಗೆ ಮೆಡಿಟೇಷನ್ ಮಾಡೋಣ ಅಂತ ಅನಿಸ್ತು. ಬರೋ ಏಯ್, ನೀನೋಗ್ ನೀನೋಗಿ. ಈ ಜುಬ್ಬಾ ಏನೋ, ನಿನ್ನ ಅವತಾರ ಏನೋ, ಇದನ್ನ ಹಾಕೊಂಡ್ರೇನೆ ಮೆಡಿಟೇಷನ್ ಕ್ಲಾಸ್ ಸೇರಿಸ್ಕೊಳ್ಳೋದು. ಮೆಡಿಟೇಷನ್ ಅಂದ್ರೆ ಏನೋ? ಮೆಡಿಟೇಷನ್ ಅಂದ್ರೆ ದೃಷ್ಟಿನ ಒಂದೇ ಕಡೆ ಇಟ್ಟು. ಎಲ್ಲಿಟ್ಟು? ಹುಡುಗಿ ಮೇಲ. ಗುರುಗಳು ಹೇಳ್ತಿದಾರಲ್ಲ, ತಾವ್ ಹೇಳಿ ನೋಡಿ. ಉಸಿರನ್ನ ದೀರ್ಘವಾಗಿ ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರಬಿಡುವುದು. ನಾವು ಅದನ್ನೆಲ್ಲ ಮಾಡ್ತಿರೋದು. ಅದಕ್ಕೆ ನಿಮ್ಗೆ ಏನು ಹೇಳ್ಬಾರ್ದು? ಶಬಾಷ್. ಮೆಡಿಟೇಷನ್ ಅಂತ ಮೆಡಿಟೇಷನ್. ನಿನ್ ಮೂತಿಗೆ ಮೆಡಿಟೇಷನ್ ಬೇಕೇನಾ? ನಿಂತ್ಕಳ. ನಮ್ಮನ್ನೆಲ್ಲ ಬಿಟ್ಟು ನೀನ್ ಒಬ್ನೇ ಹೊರಟೋಗ್ತೀಯಾ? ನೀನ್ ಈಗ ಯೋಗ ಕ್ಲಾಸ್ಗೆ ಏನ್ರೋ ಮಾಡೋದು? ನಮ್ ಶೆಡ್ ಅಲ್ಲಿ ಸೈಲೆನ್ಸರ್ ಕಿತ್ತೋಗಿರೋ ಬೈಕ್ ಒಂದ್ ನಿಂತಿದೆ, ಅದನ್ನ ತಂದು ಎಕ್ಸಲೇಟರ್ ಕೊಟ್ಟು ರೌಂಡ್ ಹೊಡೆದ ಅಂತ ಇಟ್ಕೋ, ಮೆಡಿಟೇಷನ್ ಕ್ಲಾಸ್ ನಡೆಯುತ್ತಾ? ಬೀಗ ಹಾಕಿ ಎಲ್ಲೋದ್ಲು ಗೀತಾ? ನಿನ್ ಫ್ರೆಂಡ್ ಕೀ ಕೊಟ್ಟು ಹೋಗಿದ್ದಾಳೆ. ಥ್ಯಾಂಕ್ಸ್ ಆಂಟಿ. ಗೀತಾ, ನಿನ್ ಫ್ರೆಂಡ್ ಬಂದು ಒಂದ್ ವಾರ ಆಯ್ತು, ಯಾರ ಜೊತೆಲೂ ಮಾತಾಡೋದಿಲ್ವಲ್ಲ. ಹಾಗೆ ಅವಳು ನಿನ್ ಚಿಕ್ಕ ವಯಸ್ಸಿಂದನೂ ಫ್ರೆಂಡ? ಹೌದು ಆಂಟಿ. ಅವ್ರ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಇದೇ. ಪ್ಲೀಸ್ ಆಂಟಿ, ಪ್ಲೀಸ್, ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಆಮೇಲೆ ಬಂದು ಎಲ್ಲ ವಿಷಯ ಹೇಳ್ತೀನಿ. ಓಕೆ? ಆಯ್ತಮ್ಮ. ಮೆಡಿಟೇಷನ್ ಕ್ಲಾಸ್ ಹೋಗ್ತಿದ್ದೀನಮ್ಮ. ಅದಕ್ಕೆ ನಿಮ್ಮ ಅಪ್ಪನ ಜುಬ್ಬಾನೇ ಬೇಕಿತ್ತ? ಈಗ ಮುಖ್ಯ ಅಪ್ಪ ಅಲ್ಲ, ಜುಬ್ಬಾ. ಎಲ್ಲ ಇವನು ಪತ್ತೆನೇ ಇಲ್ಲ. ಹೌದಲ್ವಾ? ಬೈಕ್ ಅಂದ, ಸೈಲೆನ್ಸರ್ ಅಂದ, ಅದಂದ, ಇದಂದ, ಎಲ್ಲೋ ಬಿಟ್ನ? ಅವ್ರ ಅಪ್ಪನ ಹತ್ರ ಏನಾದ್ರು ಸಿಗಾಕೊಂಡ್ಬಿಟ್ನ? ಯಾರ ಇವನು? ನಮ್ಮ ಏರಿಯಾದಲ್ಲಿ ಚಾಚಾನೆ ಹುರು ತರ ಓಡಾಡ್ತಾ ಇದ್ದಾನೆ. ನಮ್ ಪ್ರೀತಮ್ ಕಣು. ಬಾಯ್ ಪ್ರೀತಮ್. ಬಾಯ್ ಪ್ರೀತಮ್. ಬಾಯ್. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಯಾಕೆಂದ್ರೆ ಹಲೋ ಹಲೋ ಬನ್ನಿ. ಓಕೆ ಗೆಟ್ ಇನ್. ಥ್ಯಾಂಕ್ ಯು ಸರ್. ಈ ನನ್ ಮಗ ಈ ವಯಸ್ಸಲ್ಲಿ ಯಾಕೆ ಇಲ್ಲಿ ಬರ್ತಾವನೆ? ನಮಸ್ಕಾರ ಗುರುಗಳೇ. ಮೆಡಿಟೇಷನ್ ಆಗಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತೆ. ಮೆಡಿಟೇಷನ್ ಮಾಡ್ತೀನಿ ಅಂದೆ. ಇದು ಮೆಡಿಟೇಷನ್? ಮೆಡಿಟೇಷನ್ ಅಂತ ಮೆಡಿಟೇಷನ್ ಯಾವ್ದೋ ಹುಡುಗಿನ ನೋಡಿರ್ತಾನೆ, ಕ್ಯಾಚ್ ಹಾಕೊಳಕ್ ಬಂದಿರ್ತಾನೆ. ಅರ್ಥ ಆಯ್ತಲ್ಲ ನಾಯಿ, ಮರ್ಯಾದೆಯಿಂದ ಒಳಗೋಗ್ಬಿಡು, ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ. ಗುರುಗಳೇ, ಇವನ್ ಇದನ್ನಲ್ಲ ನಂಬರ್ ಒನ್ ಕೇರಿ. ನಮಸ್ತೆ ಅಂಕಲ್. ನಮಸ್ಕಾರ ನಮಸ್ಕಾರ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಯಾಕೆ ಗುಡ್ ನ್ಯೂಸ್ ಹೇಳಿದ್ರೆ ಬರಲ್ಲ?
ಇವನಿದನಲ್ಲ ಈ ಏರಿಯಾದಲ್ಲಿ ಕೇರಿ ನಂಬರ್ ಟೂ. ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ. ಅದಷ್ಟು ಸುಲಭವಾಗಿ ಆಗತ್ತಾ? ಆಗೋಯ್ತಲ್ಲ. ಏನು ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ತಪ್ಪಿಕೊಂಡಿಡ್ಕೊಂಡು ಕೂತಿದ್ಲು, ನಾನೇ ನೋಡಿದ್ದೆ. ನೀ ಯಾರ ಬೇರೆಯವನ್ನ ನೋಡಿ ಮಿಸ್ಟೇಕ್ ಮಾಡ್ಕೊಂಡೆ? ನಾನು ಹಂಗೆ ಅನ್ಕೊಂಡೆ. ಆದ್ರೆ ಅವಳೇ ನನ್ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ ಮಾತಾಡ್ಸಿದ್ಲು. ಮಾತಾಡ್ಸಿದ್ ನೋಡ್ ನನ್ ತಂಗಿನ. ಏ ಸುಳ್ಳು ಹೇಳ್ತಾ ಇದ್ಯಾ? ನನ್ ತಂಗಿನ. ಹೌದಯ್ಯ, ಈ ದರಿದ್ರ ಮಗನ ಕಣಕ್ಕೆ ಬಿದ್ದು ಬಿಡ್ತಾ. ನೋಡಿ, ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಒತ್ತಡ, ಕೆಲಸ, ಕಷ್ಟ, ಆಯಾಸ, ಜಂಜಾಟ, ನಿರುತ್ಸಾಹ ಇತ್ಯಾದಿಗಳು ಕೂಡಿರುವುದರಿಂದ ನಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮೆಡಿಟೇಷನ್ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ. ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ಹಾಯ್ ಹಾಯ್, ನಾನು ಡ್ರೆಸ್ ಚೇಂಜ್. ಹಾಯ್, ಹಲೋ, ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಬೈ ಬರ್ತ್. ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ. ನನ್ನನ್ನು ಯಾಕೆ ಸರ್ ನೋಡ್ತಿದ್ದೀರಾ? ಮೆಡಿಟೇಷನ್ ಮಾಡೋದಕ್ಕೆ ಬಿಡಿ ಪ್ಲೀಸ್. ಓ, ಸರ್ ಇವನು ಹಾಯ್ ಡಾರ್ಲಿಂಗ್, ಫೋನ್ನ ಕಾರಲ್ಲೇ ಬಿಟ್ಟು ಹೋಗಿದ್ದೆ, ಅದಕ್ಕೆ ತೆಗಿಯಕ್ಕಾಗಲಿಲ್ಲ. ಸಾರಿ ಡಾರ್ಲಿಂಗ್, ನಿಜವಾಗ್ಲೂ ಬಂದ್ಬಿಡ್ತೀನಿ, ಫಾಸ್ಟಾಗಿ ಬಂದ್ಬಿಡ್ತೀನಿ. ಬರ್ತೀನಿ ಅನ್ನಲ್ಲ ಡಾರ್ಲಿಂಗ್. ಓಕೆ ಡಾರ್ಲಿಂಗ್, ಬೇಗ ಬಂದ್ಬಿಡ್ತೀನಿ. ಓಕೆ, ಇರ್ತೀನಿ. ಎಷ್ಟು ಸುಡ್ತಾ ಇದೆ ಇಲ್ಲಿ, ನೀರಾಗಿ ಬಂತು. ಕಾರ್ಗೇನಾದರೂ ಆದರೆ ನನ್ನ ಹೆಂಡತಿ ನನ್ನ ಪ್ರಾಣ ತೆಗೆದುಬಿಡ್ತಾಳೆ ಅಷ್ಟೇ. ಹಾಯ್, ಐ ಆಮ್ ಪ್ರೀತಮ್, ಯುವರ್ ಗುಡ್ ನೇಮ್ ಪ್ಲೀಸ್? ಮಹಾಲಕ್ಷ್ಮಿ ಅಲ್ವಾ? ಮೆಡಿಟೇಷನ್ ಕ್ಲಾಸ್ ಅಲ್ಲಿ ತಿಳ್ಕೊಂಡೆ. ವಾಟ್ ಎ ನೈಸ್ ನೇಮ್. ಏನೋ ಪೋಸ್ ಕೊಡ್ತಾ ಇದ್ಯಾ? ಹುಡುಗಿ ಜೊತೆ ಚೆಲ್ಲಾಟ ಆಡ್ತಾ ಇದ್ಯಾ? ನಿನ್ನ ಹುಡುಗಾಟ ನೋಡ್ಕೊಂಡಿರೋಕೆ ನಮ್ಮನ್ನ ಏನಂದ್ಕೊಂಡಿದ್ಯಾ ನೀನು? ನೀನೇನ್ ಕಲಿಯಬಹುದು ಕೃಷ್ಣನ? ನಿನ್ನ ಮುಂಗಾರು ಮಳೆಯಲ್ಲಿ ನೆನೆಸಿ ಗಾಳಿಪಟ ಹತ್ರ ಗಿರ್ಗಟ್ಟೆ ಆಡಿಸಿ ಅರಮನೆ ಮುಂದಿರೋ ಆನೆ ಕೈಯಲ್ಲಿ ಬೊಂಬಾಟ ಆಡಿಸಿ ಕಳಿಸದ ಅಂದ್ರೆ
ಸಂಗಮ ಸೇರ್ಕೊಂಡ್ಬಿಡ್ಬೇಕು. ನಾವೇನು ಕಾರ್ಟೂನ್ ಬಫೂನಾ? ಹುಡುಗಿನ ಕಂಡ್ರೆ ನಮಗೂ ಇದ್ಯಪ್ಪ ಉಲ್ಲಾಸ. ಊರಿಗೆ ಬಂದ್ರೂ ಬಾರಿಗೆ ಬರ್ದೇ ಇರ್ತೀಯ, ಆಗ ಮಾಡ್ತೀನಿ ನಿಮ್ ಜೀವನ ಚೆಲುವಿನ ಸಿತಾರ. ಹೇ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಅವ್ರು ನನಗ್ ಬೈದ್ರು ಅನ್ಸ್ತಲ್ಲ, ನನಗೂ ಹಾಗೆ ಅನ್ಸ್ತು. ಇಂಡಿಸೆಂಟ್ ಫೆಲೋಸ್. ಹಲೋ, ಎಲ್ಲಿದ್ಯೆ? ನಿನ್ಗೋಸ್ಕರ ಎಷ್ಟೊತ್ ವೇಟ್ ಮಾಡೋದು? ಅಯ್ಯೋ, ಓದ್ತಾ ಇದ್ದೆ ಕಣೆ, ಮರ್ತ್ಬಿಟ್ಟೆ. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ, ಹಾಗಾದ್ರೆ ಬರ್ತಾ. ರುಚಿ ರೆಸ್ಟೋರೆಂಟ್ ಅಲ್ಲಿ ತಿನ್ನಕ್ ಏನಾದ್ರು ತರ್ತೀಯಾ? ರುಚಿ ರೆಸ್ಟೋರೆಂಟ್ ಎಲ್ಲಿದೆ? ಓಕೆ. Waiting all day to see your pretty face. Don't know what to do, cause you're just great. Yo, all day all wrong, been the way. Donna, 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 like me. Yeah, yeah, donna, 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 like me. Madam, ಈ ಟೇಬಲ್ ಕೂತ್ಕೊಳ್ಳಿ. ನಿಮ್ಮ ಅಜ್ಜಿ ಮತ್ತೆ ರಿಸರ್ವ್? ರಿಸರ್ವ್ ಬೆಳಿಗ್ಗೆಯಿಂದ ಬೋಣಿನೇ ಇಲ್ಲ. ಯಾವನ ಕೆಲ್ಸಕ್ಕೆ ಬರ್ತಿರೋ ದಂಡಪಿಂಡ ಇಟ್ಟಿರ್ಬೇಕು. ನೀವು ಕೂತ್ಕೊಳ್ಳಿ ಮೇಡಮ್, ಒಂದ್ ನಿಮಿಷ ಮೇಡಮ್. ಹಾಯ್ ಮಹಾಲಕ್ಷ್ಮಿ ಅವರೇ. ವಾಟ್ ಎ ಸರ್ಪ್ರೈಸ್! ಅವಾಗ ಅವಾಗ ನಮ್ಮಿಬ್ರಿಗೂ ಗೊತ್ತಿಲ್ದಂಗೆ ಹೀಗೆ ಮೀಟ್ ಮಾಡ್ತಾ ಇದೀವಿ. ಇದೇ ತರ ಮೀಟ್ ಮಾಡ್ತಿದ್ರೆ ನಾವು ತುಂಬಾ ಬೇಗ ಕ್ಲೋಸ್ ಆಗ್ಬಿಡ್ತೀವಿ. ವಾಟ್ ಯು ಸೇ? ಓ ಮೈ ಗಾಡ್! ಏನ್ ಬೇಕು ಮೇಡಮ್? ಒನ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂಡ್ ಎ ಕೋಕ್. ರೀ ಬಾರಿ ಕಣ್ರಿ, ಈ ರೆಸ್ಟೋರೆಂಟ್ ಅಲ್ಲಿ ಸ್ಯಾಂಡ್ವಿಚ್ ಕೆಡದಾಗಿರುತ್ತೆ. ಹಾಗಾದ್ರೆ ಕೋಕ್ ಮಾತ್ರ ಸಾಕು. ಓಕೆ ಮೇಡಮ್, ನಿಮ್ಗೇನ್ ಬೇಕು? ನಾವಿಬ್ರು ಜೊತೆಲಿ ಬಂದಿದ್ವಿ, ಫಸ್ಟ್ ಲಕ್ಷ್ಮಿ ಕೊಡು. ತಮಾಷೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅವ್ರ ಏನು? ವಾಟ್ ಎ ಫನ್ನಿ ಇವನು! ಯಾರ ಮನೆಗೆ ಬಂದಿದ್ದೀರಾ? ನಾನ್ ಗೆಸ್ಟ್ ಅಂತ ನಿಮ್ಗೆ ಹೇಗ್ ಗೊತ್ತು? ನಿಮ್ಮಂತ ದೇವಕನ್ಯೇನ ಈ ಏರಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ. ನಾನು ಹೀಗೆ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಅನ್ಸುತ್ತಲ್ಲ. ನಿಮ್ಮಂತ ದೆವ್ವದ ಮುಖ ಇರೋರ್ನ ಈ ಏರಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಇವ್ನು ಬಿಡೋ ತರ ಕಾಣಿಸ್ತಿಲ್ಲ. ನಾನು ನನ್ನ ಫ್ರೆಂಡ್ ಗೀತಾ ಮನೆಗೆ ಬಂದಿದ್ದೀನಿ. ಓ, ಗೀತಾನ? ನಿಮಗೆ ಗೊತ್ತಾ? ನೀವು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಈ ಏರಿಯಲ್ಲಿ ಕಿಂಗ್ ಅಂತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಐ ಆಮ್ ಪ್ರೀತಮ್, ಡೇಟ್ ಆಫ್ ಬರ್ತ್ 1985 ಸೆಪ್ಟೆಂಬರ್ 5th. ಹೈ ಟು ವೇ ಟು, ನೀವೇ ನೋಡ್ತಾ ಇದ್ದೀರಾ. ಮೈ ಫಾದರ್ ಹ್ಯಾವ್ ಯು ನೋ ವೆರಿ ಫ್ಯಾಂಟಾಸ್ಟಿಕ್, ವೆರಿ ಫೈನ್, ವೆರಿ ಗುಡ್ ಮೆಕಾನಿಕ್ ಶಾಪ್. ಮೈ ಮದರ್ ಇಸ್ ಕಿಚನ್ ವೈಫ್, ಮೈ ಬ್ರದರ್ ಇಸ್ ಬೆಮೆಲ್ ಚೀಫ್ ಇಂಜಿನಿಯರ್. ನಾವಿರೋದು ಹೆಚ್ ಬ್ಲಾಕ್ ಅಲ್ಲಿ. ನನಗೆ ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳೋದೆಲ್ಲ ಇಷ್ಟ ಅಲ್ಲ. ಅದಕ್ಕೆ ಕೂಲ್ ಆಗಿ ಎಜುಕೇಶನ್ ಎಲ್ಲ ಮುಗಿಸ್ಬಿಟ್ಟು ಏನು ಕೇಳ್ತಾ ಇದ್ದೀರಿ? ಏನು ಗಣಸ್ ಕೇಳೋದು? ನಂಗೆ ಲುಕ್ ಕೊಡ್ತಾ ಇದೀಯಾ ಬಿಟ್ಟ ಅಂದ್ರೆ? ಎಕ್ಸ್ಕ್ಯೂಸ್ ಮೀ, ಯು ಜೆಂಟ್ಲ್ ಬಾಯ್, ಮೀ ಕಮ್ 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 ಕಮ್. ನೋಡಿ, ನೀವು ಮಾತಾಡೋದು ನಮ್ಗೆ ಶೌಟ್ ಆಗುತ್ತೆ. ಪ್ಲೀಸ್ ಆಚೆ ಹೋಗ್ಬಿಟ್ ಕಿರ್ಚಾಡಿ. ಅನ್ಎಜುಕೇಟೆಡ್ ಫೆಲೋಸ್. ಇದೇನ್ ರಿಸ್ಪೆಕ್ಟ್ ಹೋಗ್ತಾ ಇದ್ದೀರಾ? ನಾನು ಹೋಗ್ಬೇಕು. ಅದೇನೋ ಗೊತ್ತಿಲ್ಲ ರೀ, ನಿಮ್ ಹತ್ರ ಮಾತಾಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಕ್ಲಾಸ್ಮೇಟ್ ಹತ್ರ ಮಾತಾಡಿದ್ದು ಫೀಲಿಂಗ್ ಬರ್ತಾ ಇದೆ. ಕ್ಲಾಸ್ಮೇಟ? ಅವಳ ಹೆಸರು? ಹೆಸರು ಮೀನಾಕ್ಷಿ. ನೀವಿಬ್ರು ಜೊತೆಲಿ ಎಷ್ಟನೇ ಕ್ಲಾಸ್ ವರ್ಗು ಓದಿದ್ರಿ? ಮ್ಯಾಟ್ರ್ ಎಲ್ಲೂ ಹೋಗ್ತಿದ್ಯಲ್ಲಪ್ಪ, 4th ಸ್ಟ್ಯಾಂಡರ್ಡ್. ಆಮೇಲೆ? ಆಮೇಲೆ ಅವಳು ಹೊರಟೋದ್ಲು ಕಂಡ್ರೆ. ಎಲ್ಲಿಗೆ? ಮದುವೆ ಆಗ ಅತ್ತೆ ಮನೆಗೆ. ಏನ್ರಿ ಈಗ ತಾನೆ ಜಾಲಿಯಾಗಿ ಮಾತಾಡಕ್ ಶುರು ಮಾಡಿದೀವಿ, ಆಗ್ಲೇ ಹೋಗ್ತಿದ್ದೀನಿ ಅಂತಿದ್ರಲ್ಲ. ನಾಳೆ ಬರ್ತೀನಲ್ಲ, ಆವಾಗ ಮಾತಾಡೋಣ. ನಾಳೆ ಮಿನಿಮಮ್ 1 ಗಂಟೆ ಆದ್ರೂ ನನ್ನ ಜೊತೆ ಮಾತಾಡ್ಬೇಕು. ಸರಿ, ಬಾಯ್. ನೋ ಗುಂಡ, ನಿಮ್ಮ ಅಪ್ಪ ಅಮ್ಮ ಕಣೋ. ಏ ಬಂಗಾರ, ಊಟ ಮಾಡಿದ್ಯೇನೋ? ಊನಮ್ಮ, ಊಟ ಮಾಡ್ಲಿಲ್ಲ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಮರ್ಯಾದೆ ತಿನ್ನು. ಮಗ, ನಿಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಮನೇಲೇ ಇರಲ್ವಾ? ಲೈಫ್ ಲಾಂಗ್ ಸ್ಕೂಟರ್ ಮೇಲೆ ರೌಂಡ್ ಹೊಡಿತಾನೆ ಇರ್ತಾರ? ಯಾವನು ನಮ್ಮ ಏರಿಯಾಗ ಹೊಸ ಎಂಟ್ರಿ? ಸ್ವಲ್ಪ ಓವರ್ ಆಯ್ತಲ್ಲ, ಬೇಜಾನ್ ಓವರ್ ಆಯ್ತು. ಹಾಯ್ ಶೇಖರ್,
ನಾನು ಕಣ ಮಹೇಶ. ಮಹೇಶ ಯಸ್. ಎಲ್ಲೋ ಇದೆಯಾ, ಏನೋ ಮಾಡ್ತಿದ್ಯಾ? ಕಲ್ಕತ್ತಾದಲ್ಲಿ ಮ್ಯಾರೇಜ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಕಾಂಟ್ರಾಕ್ಟ್? ಯಸ್. ಹಂಗಂದ್ರೆ? ಹಂಗಂದ್ರೆ ಮದುವೆ ಬೇಕಾಗಿರೋ ಎಲ್ಲ ಕೆಲಸನು ಅಂತ. ಎ ಟು ಝೆಡ್ ಸರ್ವಿಸ್. ಹೌದು, ನೀನ್ಯಾಕೋ ಇಷ್ಟೊಂಡಲ್ಲಾಗಿದ್ಯಾ? ಏನೋ ಗೊತ್ತಿಲ್ಲ ಕಡ, ಜೀವನನೇ ಜಿಗುಪ್ಸೆ ಆಗ್ಬಿಟ್ಟಿದೆ. ಸಾಲದಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಬದುಕೋಕ್ ಆಸೆನೂ ಇಲ್ಲ, ಸಾಯಕ್ ಇಷ್ಟನೂ ಇಲ್ಲ. ಏಯ್, ನಿನ್ನ ಪ್ರಾಣ ಸ್ನೇಹಿತ ನಾನು ಎದುರುಗಡೆ ಇರ್ಬೇಕಾದ್ರೆ ಯಾಕೋ ಹಿಂಗ್ ಮಾತಾಡ್ತೀಯ? ಎಷ್ಟೋ ಸಾಲ ಮಾಡಿದ್ಯಾ, ಎಷ್ಟೋ ಮಾಡಿದ್ಯಾ ಹೇಳ. 1,00,000 ಕಣೋ. ಆಫ್ಟರ್ ಆಲ್, 1,00,000 ರೂಪಾಯಿಗೋಸ್ಕರ ಈ ರೇಂಜ್ ಡಲ್ ಆಗಿದೆಯೇನೋ? ನೀನ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಜಸ್ಟ್ 1,00,000 ತಾನೇ ಬೇಕು. 1,00,000 ಕೊಟ್ರೆ ನೀನ್ ಹ್ಯಾಪಿ ಆಗಿರ್ತೀಯ? ಹಂಗಂದ್ರೆ ಇಲ್ಲಿ ಒಂದ್ಸಲ ನಗು ನೋಡೋಣ. ಕರೆಕ್ಟ್, ತಗೋ 50, 30, 1,00,000. ಏ, ಅದ್ಯಾಕೋ ಹಿಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಫ್ರೆಂಡು ಅಂದ್ಮೇಲೆ ಇಷ್ಟು ಮಾಡಲ್ವೇನ ನಾನು? ತಗೋ ಈ ದುಡ್ಡನ್ನ ತಗೊಂಡೋಗಿ ಅವ್ರ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಸಾಲ ತೀರ್ಸ್ಬಿಟ್ಟ. ಆದ್ರೆ ಇನ್ಮೇಲೆ ಯಾವತ್ತೂ ಈ ತರ ಡಲ್ಲಾಗ ಮಾತ್ರ ಇರ್ಬೇಡ. ಯಾವ್ದೇನು ಇಳಿತಿದ್ದಂಗೆ 1,00,000 ರೂಪಾಯಿ ಸಖತ್ ಸೌಂಡ್ ಪಾರ್ಟಿನ ಇರ್ಬೇಕು. ನಾನು ಫೀಲಿಂಗ್ ಸ್ಟೋರಿ ಹೇಳಿ ಎಷ್ಟು ಸಿಗುತ್ತೋ ಅಷ್ಟು ಕುಯ್ಕೊತೀನೋ. ಬೇಡ ಕಣೋ, ದುಡ್ಡಿಗೆ ದುರಾಸೆ ಪಡಬೇಡ. ಮೊದಲೇ ನಿಂಗೆ ಬೇಜನ್ ಫ್ಲಾಶ್ ಬ್ಯಾಕ್ ಇದೆ. ನೀನ್ ಯಾವಾಗ್ಲೂ ಹಿಂಗೆ ಇರೋ ಮುಂದೆ ನಿಮಿಷ ಇರಿ. ಏ ಮಹೇಶ್ ಅಣ್ಣಂಗೆ ಒಂದ್ ಹಾಟ್ ಪಿಜ್ಜಾ, ಒಂದ್ ದೊಡ್ಡ ಕೋಕ್ ಬಾಟ್ಲ್ ತಗೊಂಬಾರ. ನೀನು ಸೀದೋ ಕರ್ಕಲಾಗಿರೋ ತಂದೂರಿ ಚಿಕನ್ ತರ ಇದೆಯಾ? ನಿಮ್ಮ ಫ್ರೆಂಡ್ಗೆ ನೀವು ಮಾಡ್ತಿರೋ ಸಹಾಯ ನೋಡಿ ನಿಮ್ಮ ಫ್ಯಾನ್ ಆಗ್ಬಿಟ್ಟೆ ಸರ್. ನನ್ನ ಫ್ಯಾನ್? ಹೌದು ಸರ್. ಇದೇ ಸಂತೋಷಕ್ಕೆ ಈ ಪಾರ್ಟಿಗೆ ನಾನೇ ಸ್ಪಾನ್ಸರ್ ಮಾಡ್ತೀನಿ. ಏ ಬೇಗ ತಗೊಂಬಾರೋ. ಹಲೋ, ಅದೇ ಬಾಯಲ್ಲಿ ಡಬಲ್ ಪ್ಯಾಕ್ ಕಿಂಗ್ ಸೈಜ್ ಸಿಗರೇಟ್ ಹೇಳು, ಅಲ್ಲಿ ಟ್ಯಾಕ್ಸಿ ನಿಂತಿದೆ, ಹೋಗ್ಬಿಟ್ಟು ಬಾಡಿಗೆ ಕಟ್ಬಿಟ್ಟ. ಹಂಗೆ ಲಗೇಜ್ ಇದೆ, ಎತ್ತಾಕೊಂಬ. ಏನೋ ಮಕ್ಕ ನೋಡ್ತಾ ಇದೆಯಾ? ಹೋಗ. ಅಮ್ಮ ಟ್ಯಾಕ್ಸಿ ಬಾಡಿಗೆ ಕೊಡು. ಬಾರ. ಲೋ ಫ್ಯಾನು ಸರ್, ಟ್ರೀಟು ಚಿಂದಿ ಕಣ. ಥ್ಯಾಂಕ್ ಯು ಸರ್. ಸರಿ ಕಣ, ನಾನು ಹೋಗ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ತಾಳು. ಹೌದು, ನಿನಗೆ ದುಡ್ಡು ಅಂದ್ರೆ ತುಂಬಾ ಭಯ ಅಲ್ವ? ಮತ್ತೆ 1,00,000 ರೂಪಾಯಿ ಹೆಂಗೋ ಸಾಲ ಮಾಡ್ದೆ? ಅದು ನಮ್ ಕಿಶೋರ ಇದಾನಲ್ಲ, ಕುಣಿಗಲ್ ಕಿಶೋರ, ಅವನ್ನ ದುಬೈ ಕಳ್ಸೋಕೆ ಸೇಟು ಹತ್ರ 50,000 ಸಾಲ ಇಸ್ಕೊಟ್ಟೆ. ಅವ್ನ 50,000 ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟ. ನಾನ್ ಸೇಟು ಹತ್ರ ಲಾಕ್ ಆಗ್ಬಿಟ್ಟೆ. ನಿನ್ನ ತಾಪಾತ್ರನೆ 108 ಇಟ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಸಾಲ ಬೇರೆ ಕೊಡಿಸ್ತೇನೋ? ಲೈ, ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಕಣೋ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ, ಆದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲದವನ್ನ ಕ್ಷಮಿಸದೇ ಇಲ್ಲ. ಸೊ ಈ 50,000 ರೂಪಾಯಿಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈ 50,000 ರೂಪಾಯಿ ಇನ್ನ 50,000 ರೂಪಾಯಿ ಲೆಕ್ಕ ಹೇಳು. ಅದು 3 ತಿಂಗಳಿಂದ ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು, ಕೈ ಫ್ರಾಕ್ಚರ್ ಆಯ್ತು, 10,000 ಖರ್ಚಾಯ್ತು. ತೆಗೆದು ಪ್ಲೇಟ್ ಬಿಟ್ಟ ಅಂದ್ರೆ ಶೇಪ್ ಎಲ್ಲ ಚೇಂಜ್ ಮಾಡ್ಬೇಕು. ಬಡ್ಡಿ ಮಗನ ನಿನ್ ಸೈಕಲ್ಲೇ ತುಳಿಯಕ್ ಬರಲ್ಲ, ಅದ್ರಲ್ಲಿ ಸ್ಕೂಟರ್ ಬೇರೆ ತಗೊಂಡಿದ್ಯಾ, ಮತ್ತೆ ಮನಿ ವ್ಯಾಲ್ಯೂ ತಿಳಿದೇ ಒರ್ಸಿದ್ಯಾ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ. ಎಕ್ಸಾಕ್ಟ್ಲಿ, ಅದಕ್ಕೆ ಈ 10,000 ಆಗ್ಲಿ ಹೇಳಿದ್ನಲ್ಲ, ನಿನಗೆ ಇದು ಬೇಕಿತ್ತಾ? ಮಿಕ್ಕಿತ್ತಲ್ಲ ಹೆಂಗಾಯ್ತು? ಇದನ್ನು ಒಳಗಾಕೊಳಕ ಈ 10,000 ಮಾತ್ರ ನಿನ್ ಜೇಬ್ ಸರ್ಬಾರ್ದು. ಮಾಡ್ತೀನಿ ನೋಡು. ನನ್ನ ಪ್ರಾಬ್ಲಮ್ನ ಹೇಳಿ ನಿನಗೆ ತುಂಬಾ ಫೀಲ್ ಮಾಡಿಸ್ಬಿಟ್ಟೆ. ನನಗೊಂದು ವಿಷಯ ಅರ್ಥ ಆಯ್ತು. ಏನದು? ನಿನ್ನಂತ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಎಂತ ದೊಡ್ಡ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ನನ್ನ ಕಾನ್ಫಿಡೆನ್ಸ್ ಬಂತು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಹೇಳು ಇನ್ನೊಂದ್ಸಲ ಹೇಳು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಈಗಲಾದ್ರೂ ಅರ್ಥ ಆಯ್ತಾ? ಈ ಮಹೇಶ್ ಬಾಬು ಕಷ್ಟದಲ್ಲಿರೋರಿಗೆ ಹೆಗಲು ಕೊಡ್ತಾನೆ, ಕಾನ್ಫಿಡೆಂಟ್ ಆಗಿರೋರ್ನ ಅಪ್ರಿಷಿಯೇಟ್ ಮಾಡ್ತಾನೆ ಅಂತ. ನಿನ್ನ ಕಷ್ಟನ ನೀನೇ ಸಾಲ್ವ್ ಮಾಡ್ಕೊಂತೀಯ ಅಂದ್ಮೇಲೆ ಈ 10,000 ರೂಪಾಯಿ ನಿನಗೆ ಯಾಕೋ? ಹಾಯ್ ಬಾಯ್ಸ್, ನಿಮಗೇನಾದ್ರೂ ಹೆಲ್ಪ್ ಬೇಕಾ? ಪೂರ್ ಗಾಯ್ಸ್. ಹಾಯ್ ಪ್ರೀತಮ್. ಕತೆ ಯಾಕೆ ಹೇಳ್ತೀಯ? ನೀನು ಕಲ್ಕತ್ತಾಗ ಬಾ, ನಮ್ ಕದರ್ ನೋಡು. ಹಾಯ್ ಹಾಯ್ ಮೈ ಸಿಸ್ಟರ್ ಫ್ಯಾಮಿಲಿ, ಹೌ ಆರ್ ಯು? ಹಾಯ್ ನಾ, ಹೇಗಿದ್ಯಾ? ಫೈನ್, ವೆರಿ ಫೈನ್. ಯಾವಾಗ ಬಂದಪ್ಪ? ಈಗಷ್ಟೇ ಬಂದೆ ಮಾವ. ಕಾಫಿ ಕುಡಿತೀಯಪ್ಪ? ಬೇಡತೆ. ಯಾಕೆ? ಬೂಸ್ಟ್ ಬೇಕು. ಬೂಸ್ಟ್ ಇಸ್ ದಿ ಸೀಕ್ರೆಟ್ ಆಫ್ ಯೂನಿಯನ್ ಎನರ್ಜಿ. ಮಾವ, ಸೀಕ್ರೆಟ್ ಅಲ್ಲ, ಪಬ್ಲಿಕ್ ಅಲ್ಲಿ ಓಪನ್ ಮಾಡಬಾರ್ದು. ವಾಟ್ ಬ್ಲಡಿ ನಾನ್ಸೆನ್ಸ್ ಇಸ್ ದಿಸ್? ಏಯ್ ಮಾವ, ನಾನು ನಿಮಗೆಲ್ಲ ಹೇಳಿದ್ದು, ಈ ಮನೆ ಕಂಡೀಷನ್ ಅದೇ ಓಲ್ಡ್ ಫರ್ನಿಚರ್, ಅದೇ ಓಲ್ಡ್ ಟಿವಿ, ಚೀಪ್, ವೆರಿ ಚೀಪ್. ಚೀಫ್ ಇಂಜಿನಿಯರ್ ಮನೆ ಅಂದ್ರೆ ಹೆಂಗಿರ್ಬೇಕು? ಆ ಕಡೆ ಒಂದು ಪ್ಲಾಸ್ಮಾ ಟಿವಿ, ಈ ಕಡೆ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಇದ್ದಿದ್ರೆ ಹೆಂಗಿರ್ತಿತ್ತು? 50,000 ಸಾಲ ಇರ್ತಿತ್ತು. ಏನು ಮಾತು ಅಂತ ಮಾತಾಡ್ತೀರಾ? ಇಷ್ಟೆಲ್ಲ ಸಾಮಾನು ಓನ್ಲಿ 50,000 ಸಿಗುತ್ತಾ?
ನೋ ಚಾನ್ಸ್. ಮಿನಿಮಮ್ 1 ಲಕ್ಷ ರೂಪೀಸ್ ಆದ್ರೂ ಬೇಕು. ಏಯ್, 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯ? 1 ಲಕ್ಷ ರೂಪಾಯಿ ಅಷ್ಟೇ ತಾನೇ. ನಾನು ಇರ್ಬೇಕಾದ್ರೆ ವಾಟ್ ಹ್ಯಾಪೆಂಡ್? ಅಣ್ಣ ಪ್ಲೀಸ್, ಅಣ್ಣ ಅಣ್ಣ ಅಣ್ಣ, ನಾನು ಈ ಮನೇಲಿ ನೆಮ್ಮದಿಯಾಗಿ ಬದುಕ್ತಾ ಇದೀನಿ ಕಣೋ. ನೀನು 1 ಲಕ್ಷ ತೋರಿಸಿ ನನ್ನ ಜೀವನನ ನಾಶ ಮಾಡ್ಬೇಡವೋ ಪ್ಲೀಸ್ ಕಣೋ ಪ್ಲೀಸ್. ಏನ್ ಮಾತಾಡ್ತಿದ್ಯ ನೀನು? ನಿನ್ನ 1 ಲಕ್ಷನ ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಮತ್ತೆ ನನ್ಗೆ ಅದನ್ನ ತೋರಿಸ್ಬೇಡವೋ ಪ್ಲೀಸ್ ಕಣೋ. ಸರಿ, ಈಗ ನಾನು ಏನ್ ಮಾಡುವಂತ? ನೀನೀಗ ಬೂಸ್ ಕುಡಿತಾ ಕೂತ್ರೆ ಟ್ರೈನಿಗೆ ಲೇಟ್ ಆಗುತ್ತೆ, ಮೊದಲು ಹೋಗಿ. ಏನು ಏನು ವಿಷಯ ಮಾವ? ಅದೇನು ಅಂದ್ರೆ ಅಣ್ಣ ತಂಗಿ ಜಸ್ಟ್ ಮಾತಾಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ ಮೇಡ್ರ? ಆ 1 ಲಕ್ಷ ರೂಪೀಸ್ ಸಾಯಿಸ್ಬಿಡ್ತೀನಿ. 1 ಲಕ್ಷ ರೂಪಾಯಿ ವಿಚಾರ ಮನೇಲಿ ಎತ್ತಿದ್ರೆ ಹೋಗ ಮುಟ್ಟಡ, ಹೋಗ ಕಂಪನಿ ಹೋಗೋ. ಹಲೋ ಗೀತಾ, ಏನೇ ಮಾಡ್ತಿದ್ಯಾ ಅಡುಗೆ ಮನೇಲಿ? ಎಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಅದನ್ನೆಲ್ಲ ಯಾಕೆ ಹುಡುಕ್ತಿಯಾ? ನಾನ್ ಬಂದ್ ಅಡುಗೆ ಮಾಡ್ತೀನಿ, ಇನ್ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಗೀತಾ, ಎಕ್ಸ್ಕ್ಯೂಸ್ ಮೀ, ಐ ಸಿ ಯು ಎಲ್ಲಿದೆ? ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿದೆ. ಸಿಸ್ಟರ್ ಹೇಳಿ. ಗೀತಾ, ಭಯ ಪಡೋಂಥದ್ದೇನಿಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ವಾರ್ಡ್ ಶಿಫ್ಟ್ ಮಾಡ್ತೀವಿ. ಥ್ಯಾಂಕ್ಸ್. ಗೀತನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಯಾರು? ನಾವೇ ಮೇಡಮ್. ತುಂಬಾ ಥ್ಯಾಂಕ್ಸ್. ಈ ಆಕ್ಸಿಡೆಂಟ್ ಹೇಗಾಯ್ತು? ಆಕ್ಸಿಡೆಂಟಾ? ಇವ್ಟಿ ಸಿಂಗ್ ರೇ ಅದು. ಇವ್ಟಿ ಸಿಂಗ್ ಯಾರು ಮಾಡಿದ್ ಗೊತ್ತಾ? ಪರವಾಗಿಲ್ಲ ಹೇಳಿ. ನಾವು ಹೇಳಿದ್ರೆ ನೀವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ನಾವು ಪ್ರಾಬ್ಲಮ್ ಮಿಸ್ಸಿಗೆ ಹಾಕೋತೀವಿ. ಈಗಾಗಲೇ ನಮ್ಗೆ ಅವ್ರಿಗೆ ಆಗೋದಿಲ್ಲ. ಪ್ಲೀಸ್ ಹೇಳಿ. ಈ ವಿಷಯ ನೀವು ಯಾರಿಗೂ ಹೇಳೋಲ್ಲ ಅಂದ್ರೆ? ಹೇಳಲ್ಲ. ಯಾರು ಅಂತ ಹೇಳಿ. ಹೆಚ್ ಬ್ಲಾಕ್ ಅಲ್ಲಿರೋ ಪ್ರೀತಮ್, ಸುಬ್ರಹ್ಮಣ್ಯ, ಕರಿಯ, ರಾಜು, ವೆಂಕಟೇಶ್, ರಾಕೇಶ್, ಗುಂಡಾ ಇವರೇ ಮಾಡಿದ್ ಮೇಡಮ್. ಏನ್ ಗುರು, ಪ್ರೀತಮ್ ನಿಂಗ್ ಸಿಕ್ಕಾಸ್ಬಿಟ್ಟೆ? ನನ್ಗೇನೋ ಗೊತ್ತಿತ್ತು, ಸಡನ್ ಆಗಿ ಐಡಿಯಾ ಬಂತು. ಹೇಗೂ ದುಶ್ಮನಿ ಇತ್ತಲ್ಲ, ಹೀಗಾದ್ರೂ ಸಿಕ್ಕಾಕೊಳ್ಳಿ ಅಂತ ಬಿಟ್ಟೆ. ನಿಮ್ಮಲ್ಲಿ ಪ್ರೀತಮ್ ಅನ್ನೋನ್ ಯಾರೋ? ನಾನೇ. ಏನಲ್ಲಿ ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯೇನೋ? ಯು ಟೀಸಿಂಗ್ ಮಾಡ್ತೀಯಂತೆ. ನಿನ್ನಿಂದ ಒಂದ್ ಹುಡುಗಿ ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳ್ ಗೊತ್ತೇನೋ? ಹಾಸ್ಪಿಟ್ಲ? ಏಯ್, ಏನು ಗೊತ್ತಿಲ್ದಿರೋ ಅಂತ ನಾಟಕ ಆಡ್ತಿದ್ಯಾ? ಸರ್, ಪೊಲೀಸ್ ಆದ ಮಾತ್ರಕ್ಕೆ ಶರ್ಟ್ ಹಿಡಿತೀರಾ? ನಿನ್ನ ಹೆಸರೇನೋ? ಸುಬ್ರಹ್ಮಣ್ಯ. ಅಮ್ಮೋ, ಕಂಪ್ಲೇಂಟ್ ಅಲ್ಲಿ ಫಸ್ಟ್ ನಿನ್ನ ಹೆಸರ ಇರೋದು. ಏಯ್, ಎತ್ತಕಳ್ರ ಇವನ್ನ. ಏನೋ ನಿನ್ನ ಹೆಸರು? ಅಯ್ಯಪ್ಪ, ನಿನ್ನ ಹೆಸರೇನೋ? ಅಯ್ಯಮ್ಮ. ಏಯ್ ರಾಕೇಶ್ ಸರ್. ಏಯ್ ಸರ್, ಇಲ್ಲಿಷ್ಟೆಲ್ಲ ನಡೀತಾ ಇದ್ರು ಕೂಲ ಕೂತ್ಕೊಳ್ ತಿಂತಿದಾನಲ್ಲ, ಯಾವನ ಅವನು? ಅವನೇ ನಮ್ ಗ್ಯಾಂಗ್ ಲೀಡರ್ ಸರ್. ಆಹಾ, ಏನೇ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿದ್ರ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಯಾ? ಹೌದು. ಯಾಕೆ ಯೂಟೇಸಿಂಗ್ ಮಾಡಿದ್ರು ಅಂತ ನಿಂಗೆ ಯಾರು ಹೇಳಿದ್ದು? ನಿನ್ನ ಅಡ್ಮಿಟ್ ಮಾಡಿದ ಹುಡುಗರು, ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದು ಅಲ್ದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ಏನಾಯ್ತೆ? ಈ ಏರಿಯಾದಲ್ಲಿ 2 ಗ್ಯಾಂಗ್ ಇದೆ, ಒಬ್ಬರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಅದಕ್ಕೆ ಯೂಟೇಸಿಂಗ್ ಮಾಡಿದಾರೆ ಅಂತ ಸುಳ್ಳು ಹೇಳಿ ಇನ್ನೊಂದ್ ಗ್ಯಾಂಗ್ ಹೆಸರು ಹೇಳಿದ್ದಾರೆ. ಪೊಲೀಸ್ನವ್ರು ಅವ್ರಿಗೆ ಬೆಂಡೆತ್ತಿದ್ದಾರೆ. ಅಯ್ಯಯ್ಯೋ, ಅದಾದ್ಮೇಲೆ ಏನಾಯ್ತು ಗೊತ್ತಾ? ನೋಡಮ್ಮ ಬೇಬಿ, ಇವರೆಲ್ಲಾರು ನಿನ್ ಟೀಸ್ ಮಾಡಿ ತೋರಿಸು, ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೈನ್ ಎತ್ಬಿಡ್ತೀನಿ. ಏಯ್, ಏನೋ ನೋಡ್ತಾ ಇದ್ದೀರಾ? ನಿಮ್ಮ ಅಸಹ್ಯವಾದ ಮುಖಾನ ಬೇಬಿಗ್ ತೋರಿಸಿ, ಕಮ್ ಆನ್. ಅಂದ್ರೆ ಇವನೇನಾ? ಇದೇನ್ ಸರ್ ಹೆರಾಸ್ಮೆಂಟ್? ನನ್ನ ಯೂಟೇಸಿಂಗ್ ಮಾಡಿದ್ರು ಅಂತ ನಾನ್ ನಿಮ್ಗೆ ಏನಾದ್ರು ಹೇಳಿದ್ನಾ? ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾರೆ. ಇದೊಂದು ಮಾತ್ಕೋಸ್ಕರ ಕಾಯ್ತಿದ್ದೆ ಇನ್ಸ್ಪೆಕ್ಟರ್. ಸ್ಟೂಡೆಂಟ್ಸ್ ಮೇಲೆ ಪೊಲೀಸರ ದೌರ್ಜನ್ಯ, ಯೂತ್ಸ್ ನ ಲಾಠಿಯಿಂದ ಲೂಟಿ ಮಾಡುವ ನಿಮ್ ಮೇಲೆ ಮಾನವ ಹಕ್ಕು ಉಲ್ಲಂಘನೆ ಕೇಸು, ಪೌರ ಹಕ್ಕು ಉಲ್ಲಂಘನೆ ಕೇಸು, ಆ ಕೇಸು ಈ ಕೇಸು ಜಡ್ದು ನಿನ್ನ ಗಿರ್ಗಿಟ್ಲೆ ತರ ಗಿರ್ರ ಗಿರ್ರೆ ಗಿರ್ರ ಅಂತ ಆಡಿಸ್ತೀನಿ. ನಮ್ಮ ಮಾವ MLA. ಏನ್ ಮೇಡಮ್ ಇದು, ಇವ್ರು ಯಾರು ಅಂತ ಗೊತ್ತಿಲ್ಲದ ಮೇಲೆ ನಿಮ್ ಫ್ರೆಂಡ್ ಕೈಲಿ ಯಾಕೆ ಕಂಪ್ಲೇಂಟ್ ಕೊಡ್ಸಿದ್ರಿ? ಕಂಪ್ಲೇಂಟಾ? ಫ್ರೆಂಡಾ? ಏನ ಫ್ರೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಯಾರವಳು, ಎಲ್ಲಿದ್ದಾಳೆ? ನಮ್ಮಂತ ಸೆಲೆಬ್ರಿಟಿ ಫಿಗರ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳ? ನಮ್ಮ ಮನಸ್ಸಿಗೆ ನೋವಾಗಿದೆ. ಎಲ್ಲಿ ಅಪರಿಚಿತೆ, ಎಲ್ಲಿರ್ತಾಳೆ?
ಅವಳೆಲ್ಲೇ ಇರ್ಲಿ, ಅರ್ಧ ಗಂಟೆಲಿ ಇಲ್ಲಿ ಕರ್ಸಿ ಒಂದು ಎರಡು ಮೂರು ನಾಲ್ಕು ಐದು ಗ್ಯಾಪ್ ಇಲ್ದಂಗೆ ಕೋರ್ಟ್ ಇಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಮನೆಗೆ, ಮನೆಯಿಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಕೋರ್ಟ್ಗೆ ಕರ್ಸ್ಬಿಟ್ಟು ಟಾರ್ಚರ್. ಕಮನ್ ಹೇಳು, ನೀ ಹೇಳ್ದೆ ಇದ್ರೆ ನಮ್ ಮಾವ ಎಮ್ ಎಲ್ ಎ ಗೊತ್ತಲ್ಲ. ಅಯ್ಯೋ ದೇವ್ರಿ, ಆಮೇಲೆ ಏನಾಯ್ತು? ಆಗ್ಲೇ ನನಗೊಂದು ಸೂಪರ್ ಐಡಿಯಾ ಬಂತು. ದಯವಿಟ್ಟು ನನ್ ಮಾತು ಕೇಳಿ, ನೀವ್ ಹೇಳ್ದಾಗೆ ಅವಳನ್ನ ಕರ್ಸು ಅಂದ್ರೆ ಕರೆಸ್ತೀನಿ, ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಅವಳು ನಿಮ್ಮನ್ನ ಯಾರನ್ನೂ ಗುರುತ್ ಹಿಡಿಯಲ್ಲ. ಯಾಕೆ? ಶಿ ಈಸ್ ಎಫೆಕ್ಟಿವ್ ಫ್ರಮ್ ಸ್ಪೆಸಿಫೈಡ್ ಅನಿಮೇಷಿಯಾ. ನಮ್ ಮಾವ ಎಮ್ ಎಲ್ ಎ. ಇಂಗ್ಲಿಷ್ ಗೊತ್ತಲ್ದೆ ಮಾತಾಡ್ಬೇಡ ಬೇಬಿ, ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀಯಾ? ಲಾಸ್ಟ್ ಇಯರ್ ಅಕ್ಟೋಬರ್ 23ನೇ ತಾರೀಕು ನಾನು ನೋಡಕ್ ಬರ್ತಿದ್ದಾಗ ಅವಳ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಪಾಪ, ಅವಳ ಅಪ್ಪ ಅಮ್ಮ ಸ್ಪಾಟ್ ಅಲ್ಲೇ ಡೆತ್ ಆದ್ರು, ಇವಳು ಮಾತ್ರ ಬದುಕುಳಿದ್ಲು. ಆದ್ರೆ ಏನ್ ಲಾಭ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಚಿಕ್ಕ ಮೆದುಳು ಛಿದ್ರ ಆಗೋಯ್ತು. ಆಗ್ಲಿಂದ ಅವಳಿಗೆ ಏನು ಗುರುತಿರೋದಿಲ್ಲ ರೀ. ಅಕ್ಟೋಬರ್ 23ರ್ಗೂ ನಡೆದಿರೋ ಪ್ರತಿ ವಿಷಯನೂ ಗುರ್ತಿದೆ, ಆದ್ರೆ 23ರ ಮೇಲೆ ನಡೆದಿರೋ ಯಾವ ವಿಷಯನೂ ನೆಕ್ಸ್ಟ್ ಡೇಗೆ ಮರ್ತು ಹೋಗ್ತಾಳೆ. ಪ್ರತಿ ದಿನಾನು ಅವಳಿಗೆ ಹೊಸ ದಿನಾನೇ. ಅಯ್ಯೋ, ಇವತ್ ನಡೆದಿರೋ ವಿಷಯ ನಾಳೆ ನೆನ್ಪಿರಲ್ಲ ಅಂತೀಯ, ಹಾಗಾದ್ರೆ ನಿನ್ನ ಹೇಗ್ ನೆನ್ಪಲ್ಲಿ ಇಟ್ಕೊಂಡಿದ್ದಾಳೆ? ಅದು ಅದು ಹಾ, ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ನನ್ನ ಗುರ್ತಿಟ್ಕೊಂಡಿದ್ದಾಳೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ನೋಡಿದ್ದನ್ನೆಲ್ಲ ಮರಿತಾಳೆ. ಆಹಾ, ಎಂಥ ಅನುಭವಿಸ್ತರು! ಏನೋ ಗಜನಿ ಪಿಚರ್ ತರ ಇದೆ. ಆ ಕಥೆಲಿ ಅಮೀರ್ ಖಾನ್ ಕಾಲ್ ಗಂಟೆಗೊಂದ್ಸತಿ ಮರ್ತ ಹೋಗ್ತಾನೆ ಅಲ್ವಾ, ಆದ್ರೆ ಈ ಕಥೆಲಿ ದಿನಕ್ ಒಂದ್ಸಲ ಮರ್ತ ಹೋಗ್ತಾಳೆ. ಅಂದ್ರೆ ನೀನ್ ಹೇಳ್ತಿರೋದಲ್ಲ ಕಥೆನಾ? ಕಥೆ ಅಲ್ಲ, ನಿಜ. ಬೇಕಾದ್ರೆ ಅವಳ ಎಕ್ಸ್ರೇ ರಿಪೋರ್ಟ್ ಇದೆ ನೋಡ್ಕೊಳ್ಳಿ. ಎಕ್ಸ್ರೇನಾ? ನಂದ್ ಯಾವಾಗ ತೆಗೆದ್ರೆ? ನೆನ್ನೆ ನನ್ ಕಾಲ್ ಎಕ್ಸ್ರೇ ತೆಗ್ದಿದ್ರಲ್ಲ, ಅದೇ ಕೊಟ್ಟೆ. ಲೇಕ್ ಎಕ್ಸ್ರೇನಾ ಬ್ರೇನ್ ಅಂತ ಹೇಳಿದ್ಯಾ? ಅವ್ರು ಕಂಡಿಡಿಲಿಲ್ವಾ? ಅಷ್ಟು ಬುದ್ಧಿ ಎಲ್ಲಿದ್ಯಾ ಅವ್ರಿಗೆ? ಎಕ್ಸ್ರೇ ನೋಡ್ತಾ ಅವ್ರು ಕೊಡ್ತಿದ್ ಬಿಲ್ಡಪ್ ನೋಡ್ಬೇಕಿತ್ತು. ಏನೋ ಮೆದುಳು ಇಷ್ಟುದ್ದ ಇದೆ, ಚಿಕ್ಕ ಮೆದುಳು ಛಿದ್ರಾಗಿ ಹೆಂಗ್ ಸೀಳ್ ಬಿಟ್ಟಿದೆ ನೋಡು. ಆ ಹುಡುಗಿ ನೆನೆಸ್ಕೊಂಡ್ರೇನೆ ಹೃದಯ ಒಡೆದ ಹೋಗುತ್ತೆ ಕಣು. ಏನ್ರಪ್ಪ ಈ ಕಾಂಪ್ರಮೈಸ್? ನೋ ಇನ್ಸ್ಪೆಕ್ಟರ್. ಮಾವ ಎಮ್ ಎಲ್ ಎ. ಲೈ ಸಾರ್ದೇನ್ ತಪ್ಪಿದೆ, ಹೋಗ್ಲಿ ಬಿಡ. ಥ್ಯಾಂಕ್ ಯು, ಥ್ಯಾಂಕ್ ಯು ತಮ್ಮ. ಮೆದುಳು ಜ್ವರ ಅಂದ್ರೆ ತಮ್ಮ? ಎಸ್. ನಿಮ್ ಮಾವನ ಹೆಸರೇನು? ಎಮ್ ಎಲ್ ಎ. ಹೆಸರು ಹೆಸರೇನು ಅಂದೆ? ಮಂಡ್ಯ ಲಿಂಗ ಆಚಾರ್ಯ, ಶಾರ್ಟ್ಕಟ್ ಅಲ್ಲಿ ಎಮ್ ಎಲ್ ಎ. ನಡೆದಿದೇನೋ ನಡೀತೋ, ಇನ್ಮೇಲಾದ್ರೂ ನಿನ್ ಫ್ರೆಂಡ್ ನ ಸ್ವಲ್ಪ ಹುಷಾರಾಗಿ ನೋಡ್ಕೋ, ಯಾವಾಗ ಅಂದ್ರೆ ಅವಾಗ ಆಚೆ ಕಳ್ಸ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಡ. ಇನ್ನೊಂದ್ಸಲ ಈ ತರ ಆಯ್ತು ಅಂದ್ರೆ ಗೊತ್ತಲ್ಲ ನಮ್ ಬಗ್ಗೆ. ಗೊತ್ತು ರೀ, ಹುಷಾರ್ ಬನ್ರ. ಬೇಬಿ ಈ ಎಕ್ಸ್ರೇ ನಂಗೆ ಕೊಡ್ತೀಯಾ? ನನ್ನ ಫ್ರೆಂಡ್ಗೆ ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸ್ವಲ್ಪ ಓವರ್ ಆದಂಗಿದೆ. ಹೌದಲ್ವಾ? ಅದಕ್ಕೆ ಮುಂಚೆನೆ ಹೇಳ್ತಾ ಇದೀನಿ, ಇನ್ ಮುಂದೆ ಯಾರ ಹತ್ರನು ಸುಮ್ ಸುಮ್ನೆ ಮಾತಾಡಕ್ ಹೋಗ್ಬೇಡ. ಒಂದ್ ವೇಳೆ ಮಾತಾಡಿದ್ರು ನೆಕ್ಸ್ಟ್ ಡೇ ಅವ್ರು ಯಾರು ಅಂತ ಗೊತ್ತಿಲ್ದೇ ಇರೋರ್ ತರ ನಟಿಸ್ಬೇಕು. ಹಾ, ಈ ಕಾಲೋನಿ ಹುಡುಗರ ಹತ್ರ ಮಾತ್ರ ಹುಷಾರಾಗಿರು. ಅವ್ರಿಗೇನಾದ್ರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದ್ರೆ ಅಷ್ಟೇ, ಬಿ ಕೇರ್ಫುಲ್ ಓಕೆ. ನೋಡ್ ಲಕ್ಷ್ಮಿ, ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಕ್ಲಾಸ್ ಮುಗಿದ ತಕ್ಷಣ ಮನೆಗ್ ಬಂದ್ಬಿಡು, ಯಾರ ಹತ್ರನು ಮಾತಾಡಕ್ ಹೋಗ್ಬೇಡ. ಬಾಯ್ ಬಾಯ್. ಹಾಸ್ಪಿಟಲ್ನಲ್ಲಿ ಗ್ಯಾಂಗ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಗ್ಯಾಂಗ್ ಲೀಡರ್ ಇವನೇ. ಇವನಾ? ದೊಡ್ಡ ನಸೆ. ನಿನ್ನೆ ನನ್ನ ಹತ್ರ ಬಂದು ಏನೇನೋ ಮಾತಾಡಿ, ಅಯ್ಯೋ ಹಾಫ್ ಎನ್ ಅವರ್ ನನ್ ಬ್ರೇನ್ ತಿನ್ಬಿಟ್ಟ. ಅಮ್ಮ, ಇವನ ಹತ್ರ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಇನ್ ಮುಂದೆ ಮೆಮೊರಿ ಲಾಸ್ ಆಗಿರೋ ತರ ಬಿಹೇವ್ ಮಾಡು, ಎಲ್ಲ ಮರ್ತೋಗಿರೋ ತರ ಆಕ್ಟ್ ಮಾಡು. ಹೌದು, ನಾನೇ ಮೆಮೊರಿ ಲಾಸ್ ಪೇಷಂಟ್ ಅಂತ ಅವನಿಗ್ ಗೊತ್ತಿಲ್ವಲ್ಲ. ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ, ನೀನ್ ಹೊರಡು. ಓಕೆ ಬಾಯ್. ಓಕೆ ಬಾಯ್. ಗುಡ್ ಮಾರ್ನಿಂಗ್ ಮಾಲಕ್ಷ್ಮಿ, ನಿಮ್ಗೋಸ್ಕರ ಬೆಳಗಿಂದ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ನಾನು ನನಗೋಸ್ಕರ ನೀವ್ ಯಾಕೆ ವೇಟ್ ಮಾಡ್ಬೇಕು? ಯಾರ್ ನೀವು? ಇದೇನ್ರಿ, ನಾನ್ ಯಾರು ಅಂತ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ದೀರಾ? ನೀವೇನು, ನಾನ್ ತುಂಬಾ ಚೆನ್ನಾಗಿ ಗೊತ್ತಿರೋ ತರ ಮಾತಾಡ್ತಿದ್ದೀರಾ? ಇದೇನ್ ಲಕ್ಷ್ಮಿ, ನಿನ್ನೆ ತಾನೆ ರೆಸ್ಟೋರೆಂಟ್ ಅಲ್ಲಿ ಅಷ್ಟೊಂದು ಜೋಲಿಯಾಗಿ ಮಾತಾಡ್ತಿದ್ವಿ, ನನ್ ಫ್ರೆಂಡ್ಸ್ ಬೇರೆ ನನ್ ಬಗ್ಗೆ ಅಷ್ಟೊಂದು ಹೆಮ್ಮೆಯಾಗಿ ಹೇಳಿದ್ರು, ನನ್ಗೆ ಕೇಳ್ತೀನಿ ಅಂತ. ಶಟ್ ಅಪ್, ಏನಿದು ನ್ಯೂಸೆನ್ಸ್? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಡಿಯಟ್.
ಹಲೋ, ನಿನ್ನೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಈ ಹುಡುಗಿನೇ. ಹೇಳದ್ನಲ್ಲ ಅವಳ ಆಕ್ಸಿಡೆಂಟ್ ಸ್ಟೋರಿ. ಏನಿ ಮಿನಿಷಿಯ ಮಹಾಲಕ್ಷ್ಮಿ, ಹಾಗಾದ್ರೆ ನಿನ್ನೆ ಮಾತಾಡಿದ್ದು ಇವತ್ತು ಮರ್ತೋಗ್ತಾಳ? ಹೌದು ಮರ್ತೋಗಿದ್ದಾಳಲ್ಲ. ಅಂದ್ರೆ ಇವತ್ ಮಾತಾಡಿ ನಾಳೆ ನೆನ್ಪಿರಲ್ವಾ? ಇವತ್ ಜೊತೆಲ್ ಮಾತಾಡೋದನ್ನ ಫೋಟೋ ಹಿಡಿದು ನಾಳೆ ತೋರಿಸಿದ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಅವಳಿಗೆ ಆ ರೋಗ ವಾಸಿಯಾಗಿ ತಂದೆ ತಾಯಿ ಸತ್ತೋಗಿದಾರಂತ ಜ್ಞಾಪಕಕ್ ಬಂದ್ರೆ ಆಗ ಅವಳ ಪ್ರಾಣಕ್ಕೆ ಅಪಾಯ. ಇದೇನ್ರಿ ನೀವು ಇಷ್ಟೊಂದ್ ಭಯ ಪಡಿಸ್ತೀರಾ? ಕೂಲ್ ಕೂಲ್, ನೀನ್ ಯಾಕೆ ಇಷ್ಟೊಂದ್ ಎಮೋಷನ್ ಆಗ್ತಿದ್ಯಾ? ತಪ್ಪಾಗಿ ತಿಳ್ಕೊಬೇಡ ಬೇಬಿ, ಲಕ್ಷ್ಮಿ ನೆನ್ನೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ನೋಡು ಮತ್ತೆ ಹೇಳ್ತಿದ್ದೀನಿ, ನೀನ್ ಏನೇನೋ ಊಹಿಸ್ಕೊಂಡು ಲಕ್ಷ್ಮಿ ಹಿಂದೆ ಬೀಳೋದು ಒಳ್ಳೇದಲ್ಲ. ನೀನ್ ಈ ಕ್ಷಣದಿಂದ ಲಕ್ಷ್ಮಿನ ಮರ್ತ್ ಬಿಡ್ಬೇಕು. ಇದ್ರ ಮೇಲೆ ಲಕ್ಷ್ಮಿಗೆ ಏನಾದ್ರು ಆದ್ರೆ ನಿನ್ನಾದ್ರೂ ಸುಮ್ನೆ ಬಿಡಲ್ಲ. ಹೆದರ್ಕೋಬೇಡ ಸುಮ್ನಿರಪ್ಪ. ನೋಡಿ ಸರ್ ಪಾಪ ಹೇಗ್ ಮಾಡಿದಾರೆ. ಏನ್ ಹೀಗ್ ನೋಡ್ತಾ ಇದ್ದಾನೆ, ಪೊಲೀಸ್ ತರ ಇದ್ದಾನೆ. ಯಾರಾದ್ರೆ ನನಗೇನು? ಎಕ್ಸ್ಕ್ಯೂಸ್ ಮೀ, ಹೈ ಮಹಾಲಕ್ಷ್ಮಿ. ನೀವು ಮರೆಯೋಕೆ ಸಲ್ವಾ ಇದು? ಐ ಆಮ್ ಪ್ರೀತಮ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಹೋಗ್ಲಿ ಬಿಡಿ, ಅದು ನಾನು. ಏನೋಪ್ಪ ಕಾಣಿಸ್ಕೋತೀಯ ಮಾತಾಡ್ತೀಯ ಸರ್ ಅಂತ ಹೊರಟೋಗ್ತೀಯ. ನೀನೊಬ್ಬ ವೇಸ್ಟ್ ಫೆಲೋ ಕಣೋ. ಅದೇಂಗ ಮತ್ತಿನ್ನೇನು, ಆ ಹುಡುಗಿನೇ ತಾನೇ ಬಂದು ಪರಿಚಯ ಮಾಡ್ಕೊಂಡಿದ್ದು. ಹೌದು, ಇಮ್ಮಿಡಿಯೇಟ್ ಆಗಿ ನೀನು ಮಾತಿಗೆ ಮಾತು ಬೆಳೆಸಿ ಡ್ಯಾಮ್ ಡಿಶ್ ಡಿಕಾರ್ ಅಂತ ಸ್ಟೈಲ್ ಆಗಿ ಮಾತಾಡಿ ಹ್ಯಾಪಿಯಾಗಿ ಅವಳನ್ನ ಬೈಕಲ್ಲಿ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಹೊಡಿಬೋದಿತ್ತಲ್ಲ. ನೀನ್ ಹೇಳಿದ್ದು ಓಕೆ, ಆ ಹುಡುಗಿ ಜೊತೆ ಹ್ಯಾಪಿಯಾಗಿ ಬೈಕಲ್ಲಿ ರೌಂಡ್ ಹೊಡೆದೆ ಅಂತ ಇಟ್ಕೋ, ಆದ್ರೇನ್ ಪ್ರಯೋಜನ? ನೆಕ್ಸ್ಟ್ ಟೈಮ್ ಮರ್ತೋಗ್ತಾಳಲ್ಲ. ಒಳ್ಳೇದಲ್ವೇನೋ, ಮತ್ತೆ ಅವಳು ಮುಂದೆ ಅದೇ ತರ ಇರೋ ಹುಚ್ಚನ್ನ ಕಾಪಾಡು, ಆಗ ಅವಳು ಇಂಪ್ರೆಸ್ ಆಗಿ ನಿನ್ನ ಪರಿಚಯ ಮಾಡ್ಕೋತಾಳೆ, ಅದೇ ತಾನೇ ಅವಳ ಕ್ಯಾರೆಕ್ಟ್ರು. ವಾವ್, ದಿನ ಅಂಥವನೊಬ್ಬನ್ನ ಕಾಪಾಡಿದ್ರೆ ಅವಳ ಹಿಂದೆ ಸುತ್ತಬಹುದು. ಏನ್ ಹೇಳಿದ್ಯೋ, ಈ ಐಡಿಯಾ ಏನೋ ಚೆನ್ನಾಗಿರುತ್ತೆ, ಆದ್ರೆ ದಿನ ಅಂಥವ್ನು ಎಲ್ಲಿ ಸಿಗ್ತಾನೆ? ಇದು ಒಂದ್ ದೊಡ್ಡ ಪ್ರಾಬ್ಲಮ್. ನಮ್ ಟೀಮ್ ಅಲ್ಲೇ ಯಾರಾದ್ರೂ ಒಬ್ರು ಅವನ್ ತರ ಆಕ್ಟ್ ಮಾಡಿದ್ರೆ ಮುಗಿತಪ್ಪ. ನಮ್ ಟೀಮ್ ಅಲ್ಲಿ ಆ ತರ ಫೇಸ್ ಯಾರಿಗಿದೆ? ಒಬ್ಬೊಬ್ರು ಸಾಯಿಸ್ಬಿಡ್ತೀನಿ. ನೀವೇನು ನನ್ ಮುಖ ನೋಡ್ತಾ ಇರೋದು? ನಿಮ್ ಮುಖನ ಯಾವ್ದಾದ್ರು ಕನ್ನಡಿ ನೋಡ್ಕೊಂಡಿದ್ರ? ಕೇಳುವ ನಾನು ನಿನ್ಗೆ ಹೇಳ್ತಾರೆ. ನೀನೇನ ಹೇಳೋದು? ನೀನೇನ್ ಬಹಳ ಸುಂದರವಾಗಿದ್ಯಾ? ಸುಮ್ಮನಿರ, ನಮ್ ರಾಕೇಶ್ ಏನ್ ಅನ್ಕೊಂಡಿದ್ರ? ನಮ್ ಗ್ಯಾಂಗ್ ಅಲ್ಲಿ ಹ್ಯಾಂಡ್ಸಮ್ ಅಲ್ಲಿ ಆಗ್ಲಿ, ಟ್ಯಾಲೆಂಟ್ ಅಲ್ಲಿ ಆಗ್ಲಿ, ಬ್ಯೂಟಿ ಅಲ್ಲಿ ಆಗ್ಲಿ, ಇವನೇ ತಾನೇ ಫಸ್ಟ್? ಪ್ರೀತು? ಹೌದು ಅಲ್ವಾ? ಹೌದು ಅನ್ಕೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ವೇಷ ನೀನೇ ಹಾಕಿ. ಇವರೇ ಪರವಾಗಿಲ್ವಲ್ಲ, ಮೇಲೆ ಎತ್ಬಿಟ್ಟು ಏಣಿ ಉತ್ಬಿಟ್ಟಿಯಲ್ಲ. ಈಗ ನೀನೇನ್ ವೇಷ ಹಾಕಲ್ವಾ? ಹಾಕಲ್ಲ. ಸರಿ ಬಿಡು, ನೆಕ್ಸ್ಟ್ ವೀಕ್ ಗರ್ಲ್ ಫ್ರೆಂಡ್ ಜೊತೆ ಹೋಗಕ್ಕೆ 5,000 ರೂಪಾಯಿ ಕೇಳಿದಲ್ಲ ನೀನು, ಅದನ್ನ ಹೇಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು ನನೀಗ. ಅಮ್ಮನ ಕೇಳಿದೆ, ಇಲ್ಲ ಅಂದ್ರು ಅಪ್ಪನ ಕೇಳೋದು ವೇಸ್ಟು. ನಿನ್ ಪ್ರೋಗ್ರಾಮ್ ಕ್ಯಾನ್ಸಲ್ ಕಣ. ಈಗ ಏನ್ ಮಾಡೋದು ಪ್ರೀತು? ಹುಚ್ಚನ್ ವೇಸ್ಟ್ ಅಲ್ಲ, ನಾನೇ ಆಗ್ತೀನಿ. ಯಾವನಾದ್ರೂ ಪೈಪಾಟಿಗೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹಾ, ನೀನೇ ಕಣ ಫ್ರೆಂಡು ಅಂದ್ರೆ. ಏನಣ್ಣ ನಿನ್ನ ನೀನೇ ಹೊಡೆದೇ ಇವತ್ತು ಅದೇ ಕೆಲಸ ಮಾಡು ಅಂತ ದುಡ್ಡು ಕೊಡ್ತಾ ಇದ್ಯಾ? ಏ ಹೇಳಿದ್ ಮಾಡ್ರ. ನಂಗೆ ಚೆನ್ನಾಗ್ ಗೊತ್ತು, ಮದ್ವೆ ಛತ್ರದಲ್ಲಿ ಎಂಜಿಲೆಲ್ಲ ಎಲ್ಲ ಹಾಕೊಂಡ್ ತಿಂತಾರ ಅನ್ಕೊಂಡ್ರು. ಇರ್ಲಿ ಬಾರ, ನಾನು ಹೇಳಿದ್ರೆ ಜ್ಞಾಪಕ ಇದೆ ತಾನೆ? ಟೈಮ್ ಆಯ್ತು, ಹೊಡಿ ಹೊಡಿ. ಆದ್ರೂ ಬುದ್ಧಿ ಬಂದಿಲ್ವಾ? ಸಾಯ್ತೀರಾ ಇವತ್ತು, ಬಂದೇ ತಡೀರಿ. ಅಮ್ಮ ಅಯ್ಯೋ ರೀ,
ಪೊಲೀಸ್ ಇವತ್ತು ಇಲ್ಲೇ ಇದಾನಲ್ಲ, ಈ ನಾಟಕ ಅವ್ನು ಗೊತ್ತಾಗ್ಬಿಟ್ರೆ ಚಿಂದಿ ಉಳಾಸ್ಬಿಡ್ತಾನೆ, ಆಮೇಲೆ ಮಹಾಲಕ್ಷ್ಮಿನಿಗೆ ಸಿಗಲ್ಲ, ಏನ್ ಮಾಡೋದು. ನಮಸ್ತೆ ಸರ್. ಮತ್ತೆ ನಮಸ್ತೆ ಸರ್. ಪ್ರೀತಮ್ ಗುಂಡ ಬರ್ತೀಯನ? ಏನ ಪೊಲೀಸ್ 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 ಎಲ್ಲೋ ಎಸ್ಕೇಪ್ ಆಗ್ರಲ್ಲೋ ಅವ್ಳು ಬರ್ತಿದ್ದಲ್ಲ ಕಣೋ, ನಮ್ ಪ್ಲಾನ್ ಸುರೋಚ್ಕೊ. ಪೊಲೀಸ್ ಇಲ್ಲೇ ಇದನೋ? ಮತ್ತೆ ಪೊಲೀಸ ನಾನ ಬೀಸ್ ನಮಸ್ತೆ ಸರ್. ರೆಡಿ ಹೋಗೋಣ. ಅಯ್ಯೋ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಟ್ಟಲ್ಲ, ಈ ಸೈಡ್ ಲಕ್ಷ್ಮಿ ಕಮಿಂಗು, ಇವನ್ ಬೇರೆ ಹೊರಟೋದ, ಏನ್ ಮಾಡೋದು? ಪ್ರೀತಮ್ ಪ್ಲಾನ್ ಕಂಟಿನ್ಯೂ ಮಾಡು, ಹೋಗೋಣ ಕಾಪಾಡು. ನನ್ಗೇನು ಗೊತ್ತಿಲ್ಲಕ್ಕ, ಅವನೇ ಕೈ ದುಡ್ಡು ಕೊಟ್ಬಿಟ್ಟು ಹಿಂಗ್ ಮಾಡು ಅಂತ ಹೇಳಿದ್ದು. ಅಕ್ಕ ಅಕ್ಕ ಇವನು ಕೂಡ ಸೆಟಪ್ಪ. ಈಗೇನಾಯ್ತು ಅಂತ ಎಲ್ರು ಇಷ್ಟೊಂದು ಡಲ್ ಆಗಿದ್ದೀರಾ? ನಾವು ಆಡಿದ ನಾಟಕ ಲಕ್ಷ್ಮಿಗೆ ಗೊತ್ತಾಗೋಯ್ತು, ಈಗ ನಾನು ಅವಳಿಗೆ ಹೇಗೋ ಮುಖ ತೋರಿಸೋದು? ಆದ್ರೆ ಅವಳು ಇವತ್ ನಡೆದಿದ್ದೆಲ್ಲ ನಾಳೆ ಮರ್ತೋಗಿರ್ತಾಳಲ್ಲ. ಏನಾಯ್ತು? ಏನು ಬುದ್ಧಿವಂತಿಕೆ, ಏನು ಬ್ರಿಲಿಯಂಟ್ ನೀನು. ಕರೆಕ್ಟ್ ಅಲ್ವಾ? ಇನ್ಮೇಲೆ ನೋಡ್ತಾ ಇರೋ, ಹ್ಯಾಕ್ ಪರಿಚಯ ಮಾಡ್ಕೋತೀನಿ. ಲವಾಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಲವಾಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಪ್ರತಿ ಸಾರಿಯೂ ನನ್ನ ನೀನು ಮರೆತು ಪ್ರಾಣ ಹೆಂಡರೆ ಪ್ರೀತಿನಿ ತರುಣಿ. ಲವಾಡೆ ನನ್ನ ಕನ್ಯಾಕುಮಾರಿ, ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಲವಾಡೆ ನನ್ನ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. Let's get this party started. Ooh, let's get this party started. Ooh, ಮಳೆ ಬರುವಾಗ ಕೊಡೆ ಆಗಿಲ್ಲ, ಎವ್ರಿ ಡೇ ನಿನ್ನ ಫಾಲೋ ಮಾಡ್ತಿಲ್ಲ. ಹೇಗಿದ್ರೆ ನೀ ನನ್ನ ಗುರುತಿಸ್ತೀಯ ಅಂತ ನೀನೇ ಹೇಳಮ್ಮ. ಓ ಓ ಲವ್ ಡೇ ನನ್ನೆ ಕನ್ಯಾಕುಮಾರಿ, ನಾ ಮಾಡ್ಬೇಕು ಹೇಳಿ ಒಂದ್ಸಾರಿ. Bye.
ನಿನ್ ಕೈಯಲ್ಲಿರುವ ಸೆಲ್ ಫೋನ್ ಆಗಿಲ್ಲ, ನಿನ್ ಹಾರ್ಟ್ ಬೀಟ್ ಅಲ್ಲಿ ಮ್ಯೂಸಿಕ್ ಆಗಿಲ್ಲ. ಏನಾದ್ರ ನಿಂಗೆ ನೆನ್ಪಿರ್ತೀನಂತ ಸ್ವಲ್ಪ ಹೇಳಮ್ಮ. ಮಾಡ್ದೆ ನನ್ನ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಮಾಡ್ದೆ ನನ್ನ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಪ್ರತಿ ಸಾರಿಯೂ ನನ್ನ ನೀನು ಮರೆತು ಪ್ರಾಣ ಹಿಂಡದೆ please coffee. Hi, I am Pritam, your good name please. No. You. Amma, yeno ninge ond kelide ant itko biddu biddu naktiya yeno adu ayyo bara bara amma adu en ante helu nanaku comedy sense ide nanu swalpa naktini adu adu en ante helu amma urgent aagi ond 500 rupay kodamma amma 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 please amma 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 please hoga ante helala hoga ಬೆಳಗ್ಗೆನೆ ಬಂದ್ಬಿಟ್ಟ ತಲೆ ತಿನ್ನತ್ತೆ. ಐನೂರು ರೂಪಾಯಿ ಕೊಡಿ ಅಂದ್ರೆ ಮಾಮಾ ಡೋಂಟ್ ವರಿ ಬಿ ಹ್ಯಾಪಿ, ನಾನು ನಿಂಗೆ ಐನೂರು ರೂಪಾಯಿ ಕೊಡ್ತೀನಿ. ಏ ತರ್ಲೆ, ಇವನಾಗೆ ವೇಸ್ಟ್ ಬಾಡಿ ತರ ಸುತ್ತಾಡ್ದೆ, ಸ್ಕೂಲ್ ಹೋಗ್ತಿದ್ಯಾ ಅಂತ ಪಾಕೆಟ್ ಮನಿ ಕೊಟ್ರೆ ಅದೇನ್ ಕೊಡ್ತಾ ಇದ್ಯಾ ನಿನ್ನನ್ನ? ಅಜ್ಜಿ ಸಬ್ಜೆಕ್ಟ್ ಇಲ್ಲದೆ ಮಾತಾಡ್ಬೇಡ, ಮಾವನಿಗೆ ಈಗ ದುಡ್ಡು ತುಂಬಾ ಇಂಪಾರ್ಟೆಂಟ್. ಯಾಕೋ ಅಷ್ಟು ಇಂಪಾರ್ಟೆಂಟ್? ಗುರುಗಳು ಒಂದ್ ಹುಡುಗಿಗೆ ತಗ್ಲಕೊಂಡವ್ರೆ. ಬಾಯ್ ಬಡ್ಕ ಒದ್ರುಬಿಟ್ಟ. ಪ್ರೀತು ಪ್ರೀತು, ಆ ಹುಡುಗಿನ ಒಂದ್ಸರಿ ಪರಿಚಯ ಮಾಡ್ಸೋ. ಫೈನಾನ್ಸ್ ಮಾಡ್ದಿರೋರ್ಗೆಲ್ಲ ಪರಿಚಯ ಮಾಡಿಸ್ಬೇಕಾ? ನನ್ ಬಂಗಾರ, ಆ ಹುಡುಗಿನ ಒಂದೇ ಒಂದ್ಸರಿ ತೋರ್ಸೋ. ಹಾಗೆಲ್ಲ ಫ್ರೀಯಾಗಿ ತೋರಿಸ್ತೀವಾ? ಖರ್ಚಾಗುತ್ತೆ. ಕೊಡೋಣ. ಹಾಗಾದ್ರೆ 1000 ರೂಪಾಯಿ ರೆಡಿ ಮಾಡ್ಕೊಳ್ಳಿ, ನಾಳೆ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ರ ತೋರಿಸ್ತೀನಿ. ಅಲ್ಲೇನ್ ಫ್ರೂಟ್ಸ್ ಮಾರ್ತಾಳ? ಏಕೆ ಹೊಟ್ಟೆ ಕಿಚ್ಚ? ಏ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಅವ್ರಿಗೆಲ್ಲ ಅಷ್ಟೊಂದು ಬಿಲ್ಡಪ್ ಯಾಕೋ ಕೊಡ್ತಾ ಇದೀಯಾ? ದಿನ ಹುಡುಗಿನ ಮಾತಾಡ್ಸೋದಕ್ಕೆ ಪಡ್ದೇ ಇರೋ ಪಾಡೆಲ್ಲ ಪಡ್ತಿದ್ಯಾ ಕಣೋ? ಈಗ ಅವ್ರನ್ನೆಲ್ಲ ಹೆಂಗ ಮ್ಯಾನೇಜ್ ಮಾಡ್ತೀಯಾ? ನಾಳೆ ಇವ್ರನ್ನ ಇಟ್ಕೊಂಡು ಅವಳ ಜೊತೆ ಮಾತಾಡ್ತೀನಿ. ಅಮ್ಮ ಅವಳು ಬರ್ತಿದ್ದಾಳ? ಯಾರು ನೀವು? ನನ್ನ ಪಕ್ಕದಲ್ಲಿ ಯಾಕೆ ಕೂತ್ಕೊಂಡ್ರಿ? ಮೆಲ್ಲಿಗೆ ಮಾತಾಡಿ. ನೀವು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ನಿಮ್ಮನ್ನು ಉಳಿಸೋಕ್ಕೋಸ್ಕರ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಏನದು ಪ್ರಾಬ್ಲಮ್? ಐ ಆಮ್ ಪ್ರೀತಮ್, ಯುವರ್ ಗುಡ್ ನೇಮ್ ಪ್ಲೀಸ್. ತಾಲೆ ತಿನ್ನಕ್ಕೆ ಬಂದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರೇ, ಒಂದ್ಸಲ ಹಿಂದೆ ತಿರುಗಿ ನೋಡಿ. ಇವರೆಲ್ಲ ಯಾರು? ನನ್ನ ನೋಡಿ ಯಾಕೆ ನಗ್ತಿದ್ದಾರೆ? ಹೇಳ್ತೀನಿ ಸ್ವಲ್ಪ ಹಾಗೆ ಅಲ್ಲಿ ನೋಡಿ. ಯಾರಿವರು? ಇವರೆಲ್ಲ ಚೈನ್ ಕದಿಯವರು. ನೀವು ಬಸ್ಸಿಂದ ಇಳಿತಿದ್ದ ಹಾಗೆ ನಿಮ್ ಜೊತೆ ನೈಸ್ ಆಗಿ ಮಾತಾಡಿ ಮತ್ತೆ ಬರೋ ಮತ್ ಕೊಟ್ಟು ಚೈನ್ ಮಾಯ ಮಾಡ್ತಾರೆ. ನಿಮಗೆ ಹೇಗೆ ಗೊತ್ತು? ಇವ್ರದ್ದು ದೊಡ್ಡ ಗ್ಯಾಂಗೆ ಇದೆ ಈ ಏರಿಯಾ ಬಗ್ಗೆ, ನನಗೆ ಚೆನ್ನಾಗಿ ಗೊತ್ತು. ಇವ್ರು ಹೇಳ್ತಿರೋದು ನಿಜನಾ ಸುಳ್ಳ? ಒಂದು ವೇಳೆ ಅವ್ರು ನಿಜವಾದ ಕಳ್ಳರೆ ಆಗಿದ್ರೆ ಈಗ ನಾನು ಏನ್ ಮಾಡ್ಬೇಕು? ಬಸ್ಸಿಂದ ಇಳಿಬೇಕಾದ್ರೆ ನನ್ನ ಹಿಡ್ಕೊಂಡು ಇಳಿರಿ, ಯಾರ ಪರಿಸ್ಥಿತಿ ಜೊತೆಲಿದ್ದಾರೆ ಅಂತ ನಿಮ್ಮನ್ನು ಬಿಟ್ಬಿಡ್ತಾರೆ. ನಾನು ನೆಕ್ಸ್ಟ್ ಸ್ಟಾಪ್ ಇಳಿತಾ ಇದ್ದೀನಿ. ನಾನು ಬರ್ತೀನಿ. ಇಳಿಬೇಕಾದ್ರೆ ನನ್ನ ಕೈ ಹಿಡ್ಕೊಂಡು ಇಳಿರಿ, ಆಗ್ಲೇ ನಾವಿಬ್ರು ಕ್ಲೋಸ್ ಅಂತ ತಿಳ್ಕೊತಾರೆ. ಏನಿದು? ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಬಾಯ್. ಅದೇ ಅಲ್ಲಿ ನೋಡಿ, ಈ ಚೇನ್ ಕಳ್ಳರು ದೇವಸ್ಥಾನಕ್ಕೂ ಬಂದಿದ್ದಾರೆ. ಬಸ್ಸಲ್ಲೂ ರೈಲಲ್ಲೂ ಅಲ್ಲದೆ ದೇವಸ್ಥಾನದಲ್ಲೂ ಚೇನ್ ಕದಿಯಕ್ ಬಂದಿದ್ದಾರಾ? ಅಯ್ಯೋ ನನ್ನ ಚೈನು. ಇನ್ನೆಲ್ಲಿ ಚೈನು? ಇವ್ರೆ ಕದ್ದಿರ್ತಾರೆ. ಅಮ್ಮ ಏನು
ನನ್ ಚೈನ್ ಕಾಣಿಸ್ತಿಲ್ಲ ಅಮ್ಮ ಏನಾಯ್ತು ಈಗ ತಾನಾಯ್ತು ಏನಾಯ್ತು ಗೊತ್ತಿಲ್ಲ ಅಯ್ಯೋ ಅದ್ 4000 ಚೈನ್ ರೀ ನಾನು 1000 ಅಂತ ಹೇಳ್ತಾ ಇಸ್ಕೊಂಡ್ರು ಪ್ರೀತಂ ಏನಾದ್ಗ ಅತ್ತಿಗೆ ನಿಮ್ಮ ಅಣ್ಣ ಹಾಕೊಂಡ ಚೈನ್ ಎಲ್ಲ ಬಿದ್ದೋಗಿದೆ ಸ್ವಲ್ಪ ಹುಡುಕೋ ಥೋ ಅವನಿಗೆ ಹಾಳು ಮಾಡಿದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಮ್ಮ ಅಮ್ಮ ಅಯ್ಯೋ ನೀಚ ಹೆತ್ತ ತಾಯಿನ ಸ್ವಂತ ಅತ್ತಿಗೆನ ಕಳ್ಳರು ಅಂತ ಹೇಳ್ತ್ಯಾ ನಿನಗೆ ಇಲ್ಲಿ ಬಿಳ್ಸಿದಾನೆ ಅತ್ತಿಗೆ ಚೈನ್ ಸಿಕ್ತು ಥ್ಯಾಂಕ್ಸ್ ಪ್ರೀತಂ ಇವತ್ತು ಚೈನ್ ಸಿಗದೆ ಹೋಗಿದ್ರೆ ದೊಡ್ಡ ಗಲಾಟೆನೇ ಆಗೋಗಿರೋದು ನೀನ್ ದೇವಸ್ಥಾನಕ್ಕೆ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು ಏನ್ ಚೈನ್ ಹುಡುಕೋದಕ್ಕ ಏ ಸುಮ್ಮನೆ ಜೋಕ್ ಮಾಡಬೇಡವೋ ನಿಂಗ್ ಡಾರ್ಲಿಂಗ್ ನ ಬರಕ್ಕೆ ಹೇಳಿದ್ಯಾ ಅಲ್ವಾ ಡಾರ್ಲಿಂಗ ನಾನು ಹ್ಯಾಗ್ ಬಚ್ಚಿಟ್ಟಿದ್ರು ಕಂಡು ಹಿಡಿದು ಬಿಡ್ತೀರಲ್ವಾ ಏ ಈಗಲಾದ್ರೆ ಪರಿಚಯ ಮಾಡಿಸ್ಕೊಡ ಪರಿಚಯ ತಾನೆ ಮಾಡ್ಸೋಣ ಹಲೋ 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 ಐ ಆಮ್ ಪ್ರೀತಮ್ ಯುವರ್ ಗುಡ್ ನೇಮ್ ಪ್ಲೀಸ್ ಏನ್ ವಿಷಯ ದೇವಸ್ಥಾನಕ್ಕೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಯಾರು ಒಳ್ಳೆಯವರು ಈ ಒಳ್ಳೆ ಕಡೆ ಈ ಒಳ್ಳೆ ಚೈನ್ ಕಳ್ಕೊಂಡು ಹೋಗಿದ್ದಾರೆ ನಾನು ಒಳ್ಳೆಯವನಾಗಿದ್ದಕ್ಕೆ ನನಗೆ ಸಿಕ್ಕಿದೆ ಪಾಪ ಯಾರು ಒಳ್ಳೆಯವರು ಚೈನ್ ಕಳ್ಕೊಂಡಿದ್ರು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನೀವು ನನ್ನ ಕಡೆಗೆ ಒಳ್ಳೆಯವ್ರ ತರ ಕಾಣಿಸಿದ್ರೆ ಅದಕ್ಕೆ ನಿಮ್ಮ ಹತ್ರ ತಂದಿದ್ದೀನಿ ಈ ಒಳ್ಳೆ ಚೈನು ನಿಮ್ ಚೈನ್ ಅಂತ ಸ್ವಲ್ಪ ಒಳ್ಳೆ ಮನಸ್ಸಿನ ನೋಡ್ಬಿಟ್ಟು ಹೇಳ್ತೀರಾ ಈ ರಾಸ್ಕಲ್ ಈ ಚೈನ್ ಅನ್ನ ಕಾರಣವಾಗಿಟ್ಕೊಂಡು ನನ್ನ ಹತ್ರ ಮಾತಾಡೋಕ್ ನೋಡ್ತಾ ಇದ್ಯಾ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ನೇ ಕಳ್ಳರು ಅಂತ ಹೇಳಿದ ನಿನ್ನ ಬಯ್ಯಾಣ ಅಂದ್ರೆ ಇವನಿಗೆ ಸೂಟ್ ಆಗೋ ಬೈಗುಳಾನೇ ಸಿಗ್ತಾ ಇಲ್ಲ ಕಣೋ ಇರು ಮಾಡ್ತೀನಿ ಎಸ್ ಈ ಚೈನ್ ನಂದೇ ದೇವ್ರಿಗೆ ಪ್ರಸಾದ ಇಲ್ಲ ಪೂಜಾರಿ ಬಂದ್ ಚಿತ್ರನ ಕೇಳದಂತೆ ಮಾತಾಡ್ಸದೆ ಹಾಗೆ ಹೋದ್ಲ ಸರಿ ಸರಿ ನನ್ ಚೈನ್ ಕೊಡು ಯಾವ ಚೈನ್ ಈಗ ತಾನೆ ತಗೊಂಡ್ಯಲ್ಲೋ ಸಾಕ್ಷಿ ಇದೆಯಾ ಸಾಕ್ಷಿನಾ ಏನು ತಲೆ ತಿರುಗ್ತಿದ್ಯಾ ಏನು ನಿಮ್ ಯಜಮಾನ್ರು ಚೈನ್ ಕಳ್ಕೊಂಡ್ಬಿಟ್ರೆ ನಾನೇನ್ ಕೇಳ್ತೀರಾ ಓ ನೀವ್ ಈ ರೂಟಲ್ಲಿ ಬರ್ತಿದ್ದೀರಾ ಸರಿ ಹೋದ್ರೆ ಹೋಗ್ಲಿ ಆ ಚೈನು ನಂದಲ್ಲ ನಿಮ್ಮ ಅಕ್ಕಂದು ಮುಂದಿನ ವಾರ ಬರ್ತಾಳೆ ವಿಚಾರಿಸ್ಕೊತಾಳೆ ಅಕ್ಕಂದ ಎಲ್ಲ ನನ್ ಚೈನು ನನ್ ಚೈನ್ ಎಲ್ಲ ನನ್ ಚೈನಲ್ಲಿ ನಕ್ಕಿ ಸಾಕು ನಿಲ್ಸೆ ನನ್ ಹತ್ರ ಮಾತಾಡೋಕೆ ಅವ್ನು ಮಾಡೋ ಚೀಪ್ ಟ್ರಿಕ್ಸ್ ನೋಡ್ತಾ ಇದ್ರೆ ಮೈಯೆಲ್ಲ ಉರ್ದೋಗುತ್ತೆ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ನ ಯಾರಾದ್ರೂ ಫ್ರಾಡ್ ಅಂತ ಹೇಳ್ತಾರ ಬರ್ತಾನೆ ಚೈನ್ಗೋಸ್ಕರ ಖಂಡಿತ ಬರ್ತಾನೆ ನೋಡು ನೋಡು ಅವ್ನ್ ಬಂದ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟು ನಾನು ಇಲ್ಲ ಅಂತ ಹೇಳಿ ಕಳ್ಸು ಹಾಯ್ ಗೀತಾ ಹೇಗಿದ್ದೀರಾ ಏನ್ ಬಂದಿದ್ದು ತಿರುಪ್ತಿ ಪ್ರಸಾದ ಆಚೆ ಕೊಡಬಾರ್ದು ಸರಿ ಒಳಗ್ ಬಾ ವಾಟ್ ಎ ಬ್ಯೂಟಿಫುಲ್ ಹೌಸ್ ಕೊಟ್ಟಾಯ್ತಲ್ಲ ನಡಿ ನಿನ್ ಫ್ರೆಂಡ್ ನನ್ನ ಹತ್ರ ಚೈನ್ ತಗೊಂಡಿದ್ದಾಳೆ ಗಿಫ್ಟ್ ಗಿಫ್ಟ್ ಕೊಡಕ್ ನಂದಲ್ಲ ಅದು ಅವಳ್ದ ಅವಳ್ದು ಅಲ್ಲ ಆದ್ರೆ ನಂದೇ ತೀಸ್ಕೊಂಡಿದ್ದಾಳೆ ಆದ್ರೆ ಚೈನ್ ಕೊಡೋರು ಬಂದು ಕೊಡ್ತೀವಲ್ಲ ಸಾಯ್ತಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ ಆಲ್ರೆಡಿ ಒಂದ್ಸಲ ಹೇಳಿದೀನಿ ಅವಳ ಫಾಲೋ ಮಾಡ್ಬೇಡ ಅಂತ ನನ್ ಮಾತ್ ಕೇಳ್ದ ಪ್ಲೀಸ್ ನನ್ ಚೈನ್ ಓಕೆ ಚೈನ್ ಕೊಡ್ತೀನಿ ಬಟ್ ಒನ್ ಕಂಡೀಷನ್ ಅವಳ ನಾನು ನೋಡಬಾರ್ದು ಅವಳ ಹಿಂದೆ ಬಿಡಬಾರ್ದು ಅವಳ ಜೊತೆ ಮಾತಾಡಬಾರ್ದು ಅಷ್ಟೇನಾ ಅಂದ್ರೆ ನಿನಗೆ ಆ ಚೈನ್ ಬೇಡ ಅನ್ಸುತ್ತೆ ಏಯ್ ಇನ್ಮೇಲೆ ನಾನು ಮಹಾಲಕ್ಷ್ಮಿ ನೋಡಲ್ಲ ಹಿಂದೆ ಬಿಡಲ್ಲ ಅವಳ ಜೊತೆ ಮಾತಾಡಲ್ಲ ಹಾಯ್ ಐ ಆಮ್ ಪ್ರೀತಮ್ ಏಯ್ ಗೀತಾ ಯಾರು ಇವನು ನೀನು ಯಾಕೆ ಹೋಗು ಪ್ಲೀಸ್ ನನ್ನ ಚೈನ್ ಕೊಡ್ಸ್ಬಿಡಿ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಪ್ಲೀಸ್ ಓಕೆ ಇನ್ನೊಂದ್ಸಾರಿ ಈ ಕಡೆ ನೋಡ್ದೆ ಓಡ್ತಾ ಇರು ಥ್ಯಾಂಕ್ಸ್ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಈ ಕಡೆ ಬರ್ತೀರಾ ಯಾಕೆ ಪ್ಲೀಸ್ ಯಾಕೆ ಹೇಳು ಪ್ಲೀಸ್ ಏನು ಅಂತ ಹೇಳ್ಬೋದಲ್ಲ ಪ್ಲೀಸ್ ಪ್ಲೀಸ್ ಬನ್ನಿ ಪ್ಲೀಸ್ ಏನು ಕರಿತಿದ್ಯಾ ಹೇಳು ಏನ ರೋಪ್ ಏನ್ ರೂಲ್ಸ್ ಹಾಕ್ತೀಯಾ ನಾನ ಲಕ್ಷ್ಮಿದೇ ಹೋಗ್ಬಾರ್ದಾ ಯಾಕೆ ನಿನ್ನಿಂದ ಬರ್ಬೇಕಾ ಬಿಟ್ಟೆ ಅಂದ್ರೆ ನಿನ್ನ ಹೇಯ್ ಮಹಾಲಕ್ಷ್ಮಿನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅವಳು ಅಂದ್ರೆ ನನಗೆ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಎವ್ರಿಥಿಂಗ್ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಮಾಡ್ಕೋತೀನಿ ನಿನ್ನ ಕೈಲಿ ಏನ್ ಮಾಡ್ಕೊಳಕಾಗುತ್ತೋ ಮಾಡ್ಕೋ ಹೋಗ ಒಮ್ಮೊಮ್ಮೆ ಹೀಗೂ ಆಗುವುದು ಎಲ್ಲಿಯೋ ಮನಸ್ಸು ಜಾರುವುದು ಯಾರನ್ ನನ್ನ ಲವ್ ಮಾಡ್ತಾ ಇದ್ಯಾ ಮದ್ವೆನು ಮಾಡ್ಕೋತ್ಯಾ ಇದೆಲ್ಲ ನನಗೆ ಹಿಡ್ಸಲ್ಲ ನೋಡು ನೆನಪಿನ ಶಕ್ತಿ ಕಳ್ಕೊಂಡವಳು ಹೀಗ್ ಮಾತಾಡೋದು ಮಾಮೂಲಿ ಅನ್ಕೊಂಡಿದ್ಯಲ್ಲ ನೀನ್ ತಿಳ್ಕೊಂಡ ಹಾಗೆ ನನಗೆ ಯಾವ ಮೆಮರಿ ಲಾಸು ಆಗಿ ದಿನ ನೀನ್ ಮಾಡ್ತಿರೋ ನಾಟಕ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ
ಈಗ ನಿನ್ನ ಹತ್ರ ಮಾತಾಡೋದು ವೇಸ್ಟ್. ಇಲ್ಲಿಂದ ಹೊರಟೋಗು. ನಿನ್ಗೇನಾದ್ರೂ ಬುದ್ಧಿಗಿದ್ದೀಯಾ? ಅವನ್ಗೆ ಯಾಕೆ ನಿಜ ಹೇಳಿದೆ? ಭಯ ಪಡ್ಬೇಡ ಕಣೆ, ನನ್ ಒಂದ್ ವಿಷಯದಲ್ಲಿ ಬಿಟ್ಟು ನಿಕ್ಕಿದ ಎಲ್ಲ ವಿಷಯದಲ್ಲೂ ಪ್ರೀತಮ್ ತುಂಬಾ ಒಳ್ಳೆಯವನು. ನಾನು ಅವನನ್ನ ಕನ್ವಿನ್ಸ್ ಮಾಡ್ತೀನಿ, ಯು ಡೋಂಟ್ ವರಿ. ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನು ಹಂಗ್ ತಿರುಗಿಸು ಅಂದ್ರೆ ನೀನ್ ಹಿಂಗ್ ತಿರುಗಿಸ್ತೀಯ. ಒಂದ್ ವಾರ ಹಿಡಿತು. ಇನ್ ಈ ಲೂನಾದಿಂದ ಸ್ಕೂಟರ್ಗೆ ಹೋಗಿ, ಸ್ಕೂಟರ್ ಇಂದ ಕಾರ್ಗೆ ಹೋಗಿ ಗ್ಯಾರೇಜ್ ಹೆಂಗ್ ಮೈಂಟೈನ್ ಮಾಡ್ತೀಯೋ ನಂಗಂತೂ ಅರ್ಥನೇ ಆಗ್ತಿಲ್ಲಣ. ನಂಗ್ ನಂಬಿಕೆನೆ ಇಲ್ಲಣ. ನನ್ಗೆ ಈಗಲೂ ಮೂಡ್ ಆಫ್ ಆಗಿದೆ, ಜಾಸ್ತಿ ಮಾತಾಡೋ ತಲೆ ಮೇಲೆ ಹಾಕ್ಬಿಡ್ತೀನಿ. ಅಣ್ಣ ಏನ ಯಾರೋ ಬಂದ್ರು ನೋಡೋಣ. ಅದೇನ್ ಕೇಳ? ಎಕ್ಸ್ಕ್ಯೂಸ್ ಮೀ, ಎನಿ ಪ್ರಾಬ್ಲಮ್? ನಿಮ್ ಚೀಫ್ ಮೆಕ್ಯಾನಿಕ್ ಹತ್ರನೇ ಮಾತಾಡ್ತೀನಿ. ಚೀಫ್ ಮೆಕ್ಯಾನಿಕ್? ಚೀಫ್ ಮೆಕ್ಯಾನಿಕ್ ಬೇಕಂತೆ. ಏನ್ ವಿಷಯ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಂಗೆ ಯಾರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏನಮ್ಮ ಪ್ರಾಬ್ಲಮ್? ಸಡನ್ ಆಗಿ ಗಾಡಿ ನಿಂತೋಯ್ತು. ಓ ಏ ಶಂಕ್, ಏನಪ್ಪ ಹುಡುಕ್ತಿದ್ಯಾ? ಚಿಲ್ಲರೆ ಕಸನ ಕಳ್ಕೊಂಡ್ಬಿಟ್ಟಿದ್ಯೇನೋ? ಇಂಜಿನ್ ಚೆಕ್ ಮಾಡ್ತಾ ಇದ್ದೀನಿ. ಇಂಜಿನ್ ಚೆಕ್ ಮಾಡೋ ಹೊಟ್ಟೆನೋ? ಏ ಕತ್ತೆ ಬಿಡುವ, ಬೇಕಪ್ಪ ಎತ್ತಂಡಿ. ಒಂದ್ ವಾರದಿಂದ ಒಂದ್ ಲೂನಾ ಚೈನ್ ಹಾಕಕ್ ಬರಲಿಲ್ಲ. ಇಂಜಿನ್ ಚೆಕ್ ಮಾಡ್ತಾನಂತೆ ಇಂಜಿನ್ನು. ಅಪ್ಪ ಮೆಲ್ಲಕ್ ಬಯಪ್ಪ, ಜೋರಾಗೆ ಬೈತೀನಿ. ಏನೋ ಹಾ, ಅಲ್ಲಿ ಗಿರಾಕಿ ಬಂದಿದ್ದಾರೆ, ಹೋಗ ಅಟೆಂಡ್ ಮಾಡಕ್ಕಾಗಲ್ಲ. ರಾಸ್ಕಲ್, ಹೋಗು ಸಂಜಯನಗರಕ್ಕೆ ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ನವ್ರಿಗೆ ಕಾರ್ನ ಡೆಲಿವರಿ ಕೊಟ್ಬಿಟ್ಟು ಬಾ. ಸರಿ ಹೋಗ ನಿನಗೆ ಹೇಳ್ತಿರೋದು, ಹೋಗ. ಅಂಕಲ್, ನಾನು ಸಂಜಯ್ ನಗರಕ್ಕೆ ಹೋಗ್ಬೇಕು, ನನ್ನ ಸ್ವಲ್ಪ ಡ್ರಾಪ್ ಮಾಡಕ್ ಹೇಳಿ ಪ್ಲೀಸ್. ಹೌದಾ? ಏ ಈ ಹುಡುಗಿನ ಸಂಜಯ್ ನಗರಕ್ಕೆ ಡ್ರಾಪ್ ಮಾಡ್ಬಿಟ್ಟು ಹೋಗು. ಅದ್ ನಮ್ ಗಾಡಿ ಅಲ್ಲ, ಕಸ್ಟಮರ್ದು. ಸಿಕ್ ಸಿಕ್ದವ್ರನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಓ ಅದನ್ನ ನೀನು ನನಗೆ ಹೇಳ್ತೀಯ? ಆ ಏ ಬಾಯಿ ಮುಚ್ಕೊಂಡು ಹೇಳಸ್ ಮಾಡ. ಹೇ ಎತ್ಲಾಂಡಿ, ನೋಗಮ್ಮ ಹೋಗು. ನೋಡು ಪ್ರೀತಮ್, ಮೆಮೊರಿ ಲಾಸ್ ಆಗಿದೆ ಅಂತ ನಾನ್ ನಿನಗೆ ಹೇಳದ್ನ? ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ನೀನ್ ನನ್ನನ್ನು ತಪ್ಪು ತಿಳ್ಕೊಂಡ್ರೆ ಹೇಗೆ? ನಾನ್ ಮಾಡಿದ್ ಒಂದೇ ಒಂದ್ ತಪ್ಪು, ಹೇಳಿದ ಸುಳ್ಳನ್ನ ಬಚ್ಚಿಟ್ಟಿದ್ದು. ನೀನೇ ಯೋಚನೆ ಮಾಡು, ಒಂದ್ ಜಾಗಕ್ಕೆ ಬಂದಾಗ ಅಲ್ಲಿರೋರು ಯಾರು ಎಂಥವ್ರು ಅಂತ ಒಂದು ಗೊತ್ತಿರಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹೇಳ್ದಾಗೆ ಬಿಹೇವ್ ಮಾಡಿದೆ. ಪ್ಲೀಸ್ ಪ್ರೀತಮ್, ನನಗೆ ಗೊತ್ತಿಲ್ಲದೆ ನಿನಗೆ ಹರ್ಟ್ ಮಾಡಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರೀತಮ್. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ವಿ ಆರ್ ಫ್ರೆಂಡ್ಸ್ ನಾವು, ಓಕೆ? ನೋಡ, ಫ್ರೆಂಡ್ ಅನ್ನೋ ಹುಡುಗಿ ಮೇಲೆ ನನಗೆ ಪ್ರೀತಿ ಬರಲ್ಲ. ಪ್ರೀತಿಸ್ತಿರೋ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೂ ಗೊತ್ತಿಲ್ಲ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಓಕೆ ಅಂದರೆ ಮಾತಾಡು, ಇಲ್ಲಾಂದ್ರೆ ಗುಡ್ ಬೈ. ಓಕೆ ಗುಡ್ ಬೈ. ಪ್ಲೀಸ್ ಪ್ರೀತಮ್, ಕಾರ್ ಸ್ಟಾರ್ಟ್ ಮಾಡು. ನೋಡು ಈ ಪ್ಲೀಸ್ ಗೀಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಕಾರ್ ಸ್ಟಾರ್ಟ್ ಮಾಡ್ತೀನಿ, ಆದ್ರೆ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ. ಅಟ್ಟೆ ಗಾಡಿ, ನಿನ್ನಿಂದ ಟೆನ್ಷನ್ ಸಾಯ್ತಿದ್ರೆ ಇಲ್ಲಿ ನಾಟ್ಕಾಡ್ತಿದ್ಯಾ? ಅಟ್ಟೆ ಗಾಡಿ ಅಟ್ಟೆ. ಸರ್ ಸರ್ ಸರ್, ಯಾರು ಸರ್ ನೀವು? ಯಾಕೆ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಹೇಳು ಬಿಸಾಕ್ರೆ ಅವನ. ಸರ್ ಸರ್ ಗಾಡಿ ನೀನು ಅಟ್ಟೆ. Hey!
ಯಾರವರೆಲ್ಲ ಅವ್ರಿಗೂ ನಿಂಗೂ ಏನು ಸಂಬಂಧ? ಇಷ್ಟು ಇಲ್ಲದ ಮದುವೆ, ಬಾಲಾಜಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹೇಗಾದರೂ ಅವನನ್ನು ಸೇರಲೇಬೇಕು ಅಂತ ನನ್ನ ಫ್ರೆಂಡ್ ಮನೆಗೆ ಓಡ್ ಬಂದ್ಬಿಟ್ಟೆ. ಇಲ್ಲಿರೋದು ಅವ್ರಿಗೆ ಗೊತ್ತಾಗೋಯ್ತು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದ್ಲೂ ನನ್ ಮನಸ್ಸು ತುಂಬಾ ಬಾಲಾಜಿನೇ ಇದ್ದಾನೆ. ಅದಕ್ಕೆ ಹೇಳ್ತಾ ಇದೀನಿ, ಪ್ಲೀಸ್ ಪ್ರೀತಮ್, ನನ್ನ ಮರ್ತ್ ಬಿಡು ಪ್ಲೀಸ್. ಬಾಲಾಜಿ, ಆ ಹೆಸರಿನವ್ರಲ್ಲಿ ಯಾರು ಇಲ್ವಲ್ಲ? ನಿಮ್ ಮಗ ನನ್ನ ಮಗಳು ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿದಾನೆ. ಮರ್ಯಾದೆಯಾಗಿ ಕರ್ಕೊಂಡ್ ಬರೋಕ್ ಹೇಳಿ, ಇಲ್ದೆ ಹೋದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮೇಡಮ್, ನೀವ್ ಹೇಳ್ತಿರೋ ನಂಗೆ ಅರ್ಥ ಆಗ್ತಿಲ್ಲ. ಕಿಡ್ನಾಪ್ ಅಂತೀರಾ, ಬಾಲಾಜಿ ಅಂತೀರಾ, ನಾವಂತವ್ರಲ್ಲ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಪ್ರಮಾಣ ಮಾಡಿದ್ರೆ ಸುಳ್ಳು ನಿಜ ಆಗ್ಬಿಡುತ್ತಾ? 12 ವರ್ಷಗಳ ಹಿಂದೆ ನೀವು ಚಿಕ್ಕಮಂಗ್ಳೂರಲ್ಲಿ ಇದ್ರೋ ಇಲ್ವೋ? ಚಿಕ್ಕಮಂಗ್ಳೂರಾ? ಮೇಡಮ್, ನಾವು 30 ವರ್ಷದಿಂದ ಇದೇ ಊರಲ್ಲಿ ಇದೀವಿ. ಇಲ್ಲಕ್ಕ, ನಮ್ಗೆಲ್ಲ ಹೊಡೆದಿದ್ದು ಇವನ್ ಮಗನೇ, ಅವನ್ ಜೊತೆನೆ ಮಹಾಲಕ್ಷ್ಮಿ ತಿರುಗ್ತಾ ಇದ್ದಾಳೆ. ನೋಡಿ, ನೀವ್ ಅನ್ಕೊಂಡಾಗೆ ನನ್ ಮಗ ಮಹಾಲಕ್ಷ್ಮಿ ಕಿಡ್ನಾಪ್ ಮಾಡಿಲ್ಲ. ಅವಳು 5th block house number 14 ಅಲ್ಲಿ ಅವಳ ಫ್ರೆಂಡ್ ಮನೇಲಿ ಇದ್ದಾಳೆ. ಇಸ್ ಇಟ್ ಯಾ ಸ್ಕೂಲ್? ಏನು ಶಾಕ್ ಆಗ್ಬಿಟ್ಯಾ? ಎಷ್ಟು ಧೈರ್ಯನೇ ನಿನ್ಗೆ? ನನ್ನ ಕಣ್ಣಿಗೆ ಮಣ್ಣೆರ್ಚಿ ಇಲ್ಲಿ ಬಂದು ನಾಟಕ ಆಡ್ತಿದ್ಯಾ? ಸರಿ, ಹೊರಡು. ನಾನ್ ಬರಲ್ಲ. ಏಯ್ ಬಾರೆ. ನೋ, ನಾನ್ ಬರಲ್ಲ. ಪ್ರೀತಾ, ಮೇಡಮ್, ಬಾಯ್ ಮುಚ್ಕೊಂಡು ಬಾರೆ. ಕಮ್ ಪ್ಲೀಸ್, ನಾನ್ ಬರಲ್ಲ. ಬಿಡಿ ಮೇಡಮ್, ನಾನ್ ಬರಲ್ಲ. ಅರ್ಧ ಬರಲ್ಲ ಹೇಳ್ತಾ ಇದ್ದಾಳಲ್ಲ, ಪ್ಲೀಸ್ ಅವಳನ್ನ ಬಿಡ್ಬಿಡಿ. ಚಿಕ್ಕಮ್ಮ, ಓಕೆ ಆಕಡೆ ಚಿಕ್ಕಮ್ಮ, ಪ್ಲೀಸ್ ಕುತ್ಕೊಳ್ಳಿ. ಚಿಕ್ಕಮ್ಮ, ನನ್ನ ಬರಲ್ಲ ಅಂತ ಮಾಡ್ಬೇಡಿ ಪ್ಲೀಸ್ ಚಿಕ್ಕಮ್ಮ. ರೇ ರೇ, ಏನ್ ರೇ ಗಲಾಟೆ? ಹಾ, ಈ ಹುಡುಗಿನ ಬಲವಂತ ಎಲ್ಲಿ ಕಳ್ಕೊಂಡು ಹೋಗ್ತಾ ಇದೀರಾ ಇಷ್ಟಕ್ಕೂ? ನೀವ್ ಯಾರು ಸರ್? ಇವಳು ನನ್ನ ಮಗಳು. ಯಾರ ಜೊತೆನೋ ಓಡ್ ಹೋಗ್ತಾ ಇದ್ಲು, ಅದ್ ತಪ್ಪು ಅಂತ ಬುದ್ಧಿ ಹೇಳಿ ಮನೆಗ್ ಕರ್ಕೊಂಡು ಹೋಗ್ತಾ ಇದೀನಿ. ಸುಳ್ಳು ಸರ್, ನಾನ್ ಮೇಜರ್, ನನ್ಗೆ ಇಷ್ಟ ಇಲ್ದರ ಜೊತೆ ಮದ್ವೆ ಮಾಡ್ಸೋದಕ್ ನೋಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಇವಳಿಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಿಟ್ಟು ಬಿಡೋಣ. ಆದ್ರೆ ಇವಳು ಮನೆ ಬಿಟ್ಟು ಓಡ್ ಬಂದಿದ್ದಕ್ಕೆ ಊರವರೆಲ್ಲ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಆಯ್ತು ಆಯ್ತು, ನಾನ್ ಎನ್ಕ್ವೈರಿ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಅದು ಇದು ಅಂತ ಬಲವಂತ ಮಾಡಿದ್ರು, ನಿಮ್ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ಹುಷಾರ್, ನೀನ್ ಒಳಗಡೆ ಹೋಗಮ್ಮ. ನೀನ್ ನಡಿ. ಥ್ಯಾಂಕ್ ಯು ಸರ್. ಅಕ್ಕ, ನಾನ್ ಹೇಳಿದೀವನೆ. ಓಕೆ ಇನ್ಸ್ಪೆಕ್ಟರ್. ಹಾ, ಇಟ್ಸ್ ಆಲ್ ರೈಟ್. ನಿಂತ್ಕೊಳ್ಳ ಅಲ್ಲೇ, ಇನ್ ಮೇಲೆ ನಿನ್ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಅಪ್ಪ, ನೀವು ತಿಳ್ಕೊಂಡು ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಕಷ್ಟದಲ್ಲಿದ್ದ ಹುಡುಗಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಆ ಹೆಲ್ಪ್ ನಮಗೂ ಮಾಡೋ ಮಾಡೋ. ನೀನೊಬ್ಬ ಮನೇಲಿಲ್ಲ ಅಂದ್ರೆ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಿ ಕಣೋ. ನಿನ್ನ ಮನೆ ಅಂದ್ರೆ ಏನು ಅಂದ್ಕೊಂಡಿದ್ಯೋ, ಹೆಣ್ಮಕ್ಳಿರೋ ಮನೆ ಕಣೋ ಇದು. ಅಪ್ಪ, ನನ್ನ ಮಾತು ಕೇಳಿ, ಇನ್ಮೇಲೆ ಯಾರೂ ಇಲ್ಲಿ ಬರಲ್ಲ, ಅವರಿಂದ ಯಾವ ಸಮಸ್ಯೆನೂ ಆಗಲ್ಲ. ನೀನಲ್ಲಿರೋದು ಒಳ್ಳೇದಲ್ಲ ಕಣೋ. ಕಲ್ಕತ್ತಾಗ ಹೋಗು, ಮಹೇಶ್ನ ಮೀಟ್ ಮಾಡಿ ಯಾವ್ದಾದ್ರು ಜಾಬ್ ಟ್ರೈ ಮಾಡು. ಅಪ್ಪ, ಹೀಗೆ ಸಡನ್ ಆಗಿ ಹೇಳಿದ್ರೆ ನಾನು ಲೈಫ್ ಅಲ್ಲಿ ಒಳ್ಳೆ ಕೆಲಸ ಸಡನ್ ಆಗಿ ಆಗೋದು? ಅಪ್ಪ, ಹಾಗ ಹೇಳಿದಷ್ಟು ಮಾಡು. ಪ್ರೀತಮ್,
ಬಾ ತಿಂಡಿ ತಿನ್ ಬಾ. ಯಾಕೋ ಮಹಾಲಕ್ಷ್ಮಿ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅಂದ್ರೆ ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನಿಂಗೆ ಏನಾದ್ರು ಹುಚ್ಚ? ಪ್ರೀತಿ ಅಂತ ಪ್ರೀತಿ ಪ್ರೀತಿ ಅಂದ್ರೆ ಅರ್ಥ ಗೊತ್ತೇನ ಅವಳಿಗೆ? ನಾಲ್ಕನೇ ಕ್ಲಾಸ್ನಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿದ್ದಾಳೆ. ಅಲ್ಲದೆ ಅವಳಿಗೆ ಮಲತಾಯಿ ಪ್ರೀತಿ ಕೂಡ ಸಿಕ್ಕಿರೋದಿಲ್ಲ. ಆ ಚಿಕ್ಕಮ್ಮನ ಹೆದರಿಕೆಯಿಂದ ಅಕ್ಕಪಕ್ಕದವರು ಪ್ರೀತಿ ತೋರಿಸಿರಲ್ಲ. ಅದೇ ಸಮಯದಲ್ಲಿ ಆ ಬಾಲಾಜಿ ಸ್ನೇಹ ಆಗಿರ್ಬೇಕು, ಅವನೊಳಗೆ ಅಕ್ರೆ ತೋರಿಸಿರ್ಬೋದು. ಆ ಅಕ್ರೆನ ಅವಳು ಪ್ರೀತಿ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೆ ಅಷ್ಟೇ. ಅಂದ್ರೆ ಅದು ಪ್ರೀತಿ ಅಲ್ಲ ಅಂತೀರಾ? ಖಂಡಿತವಾಗ್ಲೂ ಅಲ್ಲ. ಮಾವ ಹೇಳ್ದಾಗೆ ನೀನೇನ್ ಕಲ್ಕತ್ತಾಗ ಹೋಗ್ಬೇಕಾಗಿಲ್ಲ, ಮತ್ತೆ ಕಂಟಿನ್ಯೂ ಮಾಡು. ಮಹಾಲಕ್ಷ್ಮಿ ನಿನ್ನವಳೆ. ಚಲಿಸುವ ಚಲುವೆ ಹೋಲಿಸಲು ಬರುವೆ, ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿನ್ ಮುಂದೆ ಚೆಲುವೆ. ನಾ ತೋರಿಸಲಿಂದೆ ತಂದ ಹೃದಯವೇ ಹೊರಟೆ ಹೋಯ್ತಲ್ಲ ನಿನ್ನ ಹಿಂದೆ ಚೆಲುವೆ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ, ನೀ ಬೆಡಗಿ ಕಾಡುವೆ ಏಕಂತ ನೀ ಅಡಗಿ ಬಾರಿ ಚೂರು ಆಚೆಗೆ, ಹೊಳೆವ ಬಿಸಿಲಿನ ಕೋಲಂತೆ ನೀ ನಡೆವೆ ಕಬ್ಬಿನ ಹಾಲಂತೆ, ನೀ ನುಡಿವೆ ನನ್ನನ್ನು ಹೇಗಂತ ನೀ ತಡೆವೆ ಬಾರಿ ಪೂರ ಈಚೆಗೆ. ಕನಸು ನಿಜವಾದಂತೆ ಕನಸಾಗಿದೆ ಶಾಲೆ ತೆರೆಯುವೆನು ಕಲಿಸುತ್ತಲೇ ಕಲಿಯುವೆನು. ಹೋ ಜೋಡಿಯಾಗಿ ಹೆಸರುಗಳ ನೀಚಿ ನೋಡಿ ಅಳಿಸುವೆನು ಸದಿಯಲ್ಲಿ ಸುಳಿಯುವೆನು. ಯಾರು ಕಾಡಲ್ಲಿ ಸೇರೋಣ, ಹಿತವಾಗಿ ಹಾರಿಕೊಂಡು ಹಾರಿ ಹೋಗೋಣ. ಚಲಿಸುವ ಚಲುವೆ ಕಾದು ಕೂತ ಕನಸುಗಳ ಕಾರು ಬಾರು ನಡೆಯುತ್ತಿವೆ ಹೃದಯದಲ್ಲಿ ಹಗಲಿರು. ಜೀವ ವೇಗ ಗರಿಗೆದರಿ ಮೂಕವಾಗಿ ಚಿಗುರುತ್ತಿದೆ ಉಸಿರುಗಳು ಬೆರೆತಿರಲು. ಕಣ್ಣಲ್ಲಿರುವ ಕರೆಕೆ ಹಾಕೋಣ ಜೊತೆಯಾಗಿ ಭಾವಲೋಕ ದೋಚಿಕೊಳ್ಳೋಣ. ಚಲಿಸುವ ಚಲುವೆ ಹೋಲಿಸಲು ಬರುವೆ, ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿನ್ ಮುಂದೆ ಚಲುವೆ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ, ನೀ ಬೆಳಗಿ ಕಾಡುವೆ ಏಕಂತ ನೀ ಅಡಗಿ ಬಾರಿ ಚೂರು ಆಚೆಗೆ. ಕನಸು ನಿಜವಾದಂತೆ ಕನಸಾಗಿದೆ
ಪ್ರೀತಮ್, ಪ್ರೀತಮ್, ಐ ಆಮ್ ಸಾರಿ, ನನ್ನಿಂದ ನೀನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡೆ. ಅದ್ ಬಿಡು, ಈ ಆರೆಂಜ್ ಕಲರ್ ಡ್ರೆಸ್ ಅಲ್ಲಿ ನೀನು ಸೂಪರ್ ಆಗಿ ಕಾಣ್ತಾ ಇದೀಯ. ನೀನಿನ್ನೂ ನನ್ನನ್ನು ಪ್ರೀತಿಸ್ತಾನೆ ಇದೆಯಾ? ಅಯ್ಯೋ ದೇವ್ರೆ, ನನಗೆ ಆರೆಂಜ್ ಕಲರ್ ಅಂದ್ರೆ ತುಂಬಾ ಇಷ್ಟ. ನೀನೇ ಅಲ್ಲ, ಬೇರೆ ಯಾರಾದ್ರೂ ಈ ಕಲರ್ ಹಾಕೊಂಡಿದ್ರು ನನಗಿಷ್ಟ. ನೋಡು, ನಾನು ಕುಡಿಯೋದು ಆರೆಂಜ್ ಜ್ಯೂಸ್. ಆದರ್ಶ್, ಎರಡು ಬರ್ಗರ್ ಒಂದು ಕೋಕ್. ಯಾರಿಗೆ? ನಿನಗೆ. ಯಾಕೆ ನಗ್ತಾ ಇದೀಯ? ಈಗ ನಿನ್ ಪ್ಲೇಸ್ ಅಲ್ಲಿ ಬಾಲಾಜಿ ಇದ್ದಿದ್ರೆ ಮೊದ್ಲು ನನಗೆ ಏನ್ ಬೇಕು ಅಂತ ಕೇಳಿ ಆಮೇಲೆ ಆರ್ಡರ್ ಮಾಡ್ತಾ ಇದ್ದ. ನನ್ ಮಗನೇ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ. ವಾಟ್ ಎ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಬಾಲಾಜಿ ಬಗ್ಗೆ ಇನ್ನೂ ಏನಾದ್ರೂ ಹೇಳು. ಬಾಲಾಜಿ ಬಗ್ಗೆನ? ನನ್ ಬಾಲಾಜಿ ತುಂಬಾ ಚುರುಕಾಗಿದ್ದ. ಹಿ ಸೋ ಸ್ವೀಟ್ ಅಂಡ್ ಸಚ್ ಅ ನೈಸ್ ಗೈ. ಅಂಡ್ ಯು ನೋ, ನಾನು ಅಂದ್ರೆ ಪ್ರಾಣ ಕೊಡ್ತಾ ಇದ್ದ. ಆ ಚಿಕ್ಕ ವಯಸ್ಸಲ್ಲಿ ಏನ್ ಸ್ಟೈಲಿಶ್ ಆಗಿದ್ದ ಗೊತ್ತಾ? ಗಾಟ್ ಇಟ್, ಬಾಲಾಜಿ ಸಿಕ್ಬಿಟ್ಟ. ಆ ಎನರ್ಜಿ, ಆ ಸ್ಟೈಲು, ಯಾರು ಅನ್ಕೊಂಡಿದ್ಯಾ? ಸ್ಟೈಲ್ ಸ್ಟಾರ್ ಶಾರುಖ್ ಖಾನ್. ನೀನು ತಮಾಷೆ ಆಗಿದ್ಯಾ? ಸಾರಿ, ಶಾರುಖ್ ಖಾನ್ ಸಿನಿಮಾ ಸ್ಟಾರ್ ಅಲ್ವಾ? ಲಕ್ಷ್ಮಿ, 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 ಒಂದು ನಿಮಿಷ. ಪ್ರೀತು, ನಿನ್ನ ಬಾಲಾಜಿ ಡೀಟೇಲ್ಸ್ ಕೇಳಿದೆಲ್ಲ. ಈಗ ತಾನೇ ಎಕ್ಸಾಮ್ ಬೋರ್ಡ್ ಹೋಗಿ ಬರ್ತಾ ಇದೀವಿ. 2002 ಎಸ್ಎಸ್ಎಲ್ಸಿ ಬ್ಯಾಚ್ ನಲ್ಲಿ ಬಾಲಾಜಿ ಅಂತ ಹೆಸರು ಎಷ್ಟು ಜನ ಹುಡುಗರು ಎಕ್ಸಾಮ್ ಬರೆದಿದ್ದಾರೆ, ಈಗ ಅವ್ರು ಯಾವ ಕಾಲೇಜ್ ಅಲ್ಲಿ ಓದಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನ ಇನ್ನು 5 ಡೇಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಅವಳಿಗೆ ಹೇಳು. ಏನ್ ಹಾಗೆ ನೋಡ್ತಾ ಇದೀಯಾ? ಖಾಲಿ ಇದೀವಿ ಅಂತ ಈ ಕೆಲಸ ಮಾಡ್ತಿಲ್ಲ, ನಿನ್ನ ಬಾಲಾಜಿನ ಸೇರ್ಸೋದಕ್ಕೆ ಟ್ರೈ ಮಾಡ್ತಾ ಇದೀನಿ. ಐ ಆಮ್ ಸಾರಿ ಪ್ರೀತಮ್. ಬಾಲಾಜಿ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ, ಅವನ್ ಎಲ್ಲಿದ್ದಾನೆ ಅಂತ ಆದಷ್ಟು ಬೇಗ ತಿಳಿಸ್ತೀನಿ. ಥ್ಯಾಂಕ್ ಯು ಪ್ರೀತಮ್, ನೀನ್ ನನಗೋಸ್ಕರ ತುಂಬಾ ಕಷ್ಟ ಪಡ್ತಿದ್ಯಾ. ನಿನಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳ? ನೀನ್ ಹೊರಡು. ಓಕೆ, ಬಾಯ್ ಬಾಯ್. ಮಾಮ, ಬಾಲಾಜಿ ಹುಡುಕ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ವಿ, ನಾಳೆ ಅವಳು ಬಾಲಾಜಿ ಎಲ್ಲಿ ಅಂತ ಕೇಳಿದ್ರೆ ಅವನ್ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಚಂದಾಮಾಮನ ಕತೆ ಹೇಳಿ ಗ್ಯಾಪ್ ಅಲ್ಲಿ ಅವಳನ್ನ ಇಂಪ್ರೆಸ್ ಮಾಡಿ ಒಂದ್ ಒಳ್ಳೆ ದಿನ ನೋಡಿ ಬಾಲಾಜಿ ಸನ್ಯಾಸಿ ಆಗ್ಬಿಟ್ಟ ಅಂತ ನಂಬಿಸಿ ನನ್ನ ಲವ್ನ ಸಕ್ಸಸ್ ಮಾಡ್ಕೋತೀನಿ. ಬಾಲಾಜಿ ಅಂತ ಬಾಲಾಜಿ ಅವನ ಅಜ್ಜಿ. ನಿನಗೆ ಇಷ್ಟೊಂದು ಕ್ರೂರವಾದ ಮನಸ್ಸಿದ್ಯಾ? ನಾನು ಇನ್ನೊಬ್ಬನ್ನ ಪ್ರೀತಿಸ್ತೀನಿ ಅಂತ ಗೊತ್ತಿದ್ದು ನನ್ನ ಇಷ್ಟಪಡ್ತಿದ್ಯಾ? ಹೀಗ್ ಯೋಚನೆ ಮಾಡಕ್ಕೆ ನಿನ್ನ ನಾಚಿಕೆ ಆಗಲ್ಲ? ಓಕೆ, ಇನ್ಮೇಲೆ ಯಾವತ್ತು ಇಂಥ ಕೆಟ್ಟ ಯೋಚನೆ ನನ್ನ ಮನಸ್ಸಲ್ಲಿ ಬರೋದಕ್ಕೆ ನಾನು ಬಿಡೋದಿಲ್ಲ. ಡೈರೆಕ್ಟ್ ಆಗಿ ನಿನ್ನ ಮನಸ್ಸಲ್ಲಿ ಸ್ಥಾನ ಸಂಪಾದಿಸ್ತೀನಿ. ನಾನು ಬದುಕಿರೋವರೆಗೂ ಅದು ನಡೆಯಲ್ಲ. ಏ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಚಿಕ್ಕ ವಯಸ್ಸಲ್ಲಿ ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಲೆ ಆಡಿದ ತಕ್ಷಣ ಅದು ಪ್ರೀತಿ ಆಗ್ಬಿಡುತ್ತಾ? ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು, ನೀನೀಗ ಅಂದ್ಕೊಂಡಿರೋದು ಎಂತ ಕೆಟ್ಟ ಕಲ್ಪನೆ ಅಂತ ನಿನಗೆ ಅರ್ಥ ಆಗುತ್ತೆ. ನಂದು ಕೆಟ್ಟ ಕಲ್ಪನೆ ಆಗಿರ್ಬಹುದು, ನನಗೆ ಬಾಲಾಜಿ ಸಿಗ್ದೇನೆ ಹೋಗ್ಬೋದು, ಆದ್ರೆ ನಿನ್ನಂತ ಡಬಲ್ಗೆ ಮಾಡೋಣ ನನ್ನ ಪ್ರಾಣ ಹೋದ್ರು ಪ್ರೀತಿಸಲ್ಲ. ಏನ್ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ನಿನ್ಗೊಬ್ಳಿಗೆ ಅಲ್ಲ, ನನಗೂ ಬರುತ್ತೆ ರೋಷ. ನಿನ್ನಂತ ಮೆಂಟಲ್ ನೋವು ಮಾಡೋದಕ್ಕೆ ನಾನೇನು ಕೋಡಂಗೆ ಅಲ್ಲ. ಮಾಮ್, ಹೇ ಸುಮ್ಮನಿರ. ಬಾಲಾಜಿ ಅಂತೆ ಬಾಲಾಜಿ, ಕೊನೆಗೇನ್ ಗತಿ ಬರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನಂದೇ ತಪ್ಪು. ಮತ್ತೆ ಇನ್ನು ಯಾಕೆ ಇಲ್ಲ ನಿಂತ್ಕೊಂಡಿದ್ಯಾ? ಕಟ್ಲಾಯ್ಚ್ಕೋ, ಹೋಗ. ಏನು ಬುದ್ಧಿ ಇಲ್ದಿರೋ ಮಾತಾಡ್ತಿದ್ಯಾ? ನೀನೊಬ್ನೇ ದೊಡ್ಡ ಪ್ರೇಮಿ ಅಂತ ಅನ್ಕೋಬೇಡ. ಸಂಪ್ರದಾಯದ ಪ್ರಕಾರ ನಿಂಗೇನಾದ್ರೂ ಹುಡುಗಿ ಹುಡ್ಕಕ್ ಹೋದ್ರೆ 7th standard ಓದಿರೋಳು ಸಿಗೋದಿಲ್ಲ. ಹಾಗಂತ ತಲೆ ಕೆಟ್ಟವಳ ಹತ್ರ ಹೋಗಿ ನನ್ನ ಪ್ರೀತಿ ಮಾಡು ಅಂತ ಭಿಕ್ಷೆ ಬೇಡು ಅಂತೀಯಾ? ಅವೆಲ್ಲ ಆಗಲ್ಲ. ಯಾವಾಗ ನೋಡಿದ್ರು ಪ್ರೀತಮ್, ಇವನು ಬಾಲಾಜಿ ಇಸ್ ಎ ಸ್ವೀಟ್ ಗೈ, ಬಾಲಾಜಿ ಇಸ್ ಎ ನೈಸ್ ಗೈ, ಬಾಲಾಜಿ ಇಸ್ ಎ ಗ್ರೇಟ್ ಗೈ ಅಂತ ಹೇಳ್ಬೇಕಾದ್ರೆ ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ದೇವ್ರೇ, ಅವನ ವಿಷಯ ಮಾತಾಡ್ಬೇಕಾದ್ರೆ ಮೇಡಮ್ ಅವ್ರ ಕಾಲು ನೆಲದ ಮೇಲೆ ನಿಲ್ಲದೇ ಇಲ್ಲ. ಈ ಕ್ಷಣದಿಂದ ಪ್ರೀತಿನೂ ಇಲ್ಲ, ಮಹಾಲಕ್ಷ್ಮಿನೂ ಇಲ್ಲ, ಆ ವೇಸ್ಟ್ ಬಾಡಿ ಬಾಲಾಜಿನೂ ಇಲ್ಲ. ಮದರ್, ಮಾ, ನಾನು ಕಲ್ಕತ್ತಾ ಹೋಗ್ತಾ ಇದೀನಿ, ಟಾಪ್ ಇಂಡಸ್ಟ್ರಿಯಲ್ಲಿ ಸಂಬಾನಿ ತರ ಆಗ್ಬರೋ ಹಾಗೆ ಆಶೀರ್ವಾದ ಮಾಡಮ್ಮ. ಶೀಘ್ರಮೇವ ಮಹಾಲಕ್ಷ್ಮಿ ಪ್ರಾಪ್ತಿ. ಏ ನನ್ ಮಾತ್ ಕೇಳು, ಮಹಾಲಕ್ಷ್ಮಿ ಅಂದು ಆಗಿದ್ದಾಳು. ಅಮ್ಮ, ನಿನ್ಗೆ ಬೇಕು ಅಂದ್ರೆ ಕಲ್ಕತ್ತಾದಿಂದ ಕತ್ತಿ ತರ ಇರೋ ಹುಡುಗಿನ ಪ್ರೀತಿ ಕರ್ಕೊಂಬರ್ತೀನಿ. ಏ ಹೋಗೋ, ಕತ್ತಿ ಚೂರಿ ಎಲ್ಲ ನಮ್ಮನೇಲೆ ಇದೆ, ನನಗೆ ಮಹಾಲಕ್ಷ್ಮಿ ಬೇಕು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಅಪ್ಪ, ಏನ ಅಪ್ಪ ಇವ್ ನನ್ಗೆ ಏನ್ ಹೇಳ್ತಿದ? ಏನೇ ಇದು ಗಲಾಟೆ? ಏನಿಲ್ಲ ರೀ, ಏನ್ ಬೇಕಾರ ಮಾಡ್ಕೊ, ನನಗೆ ಬಾರೆ. ಅಪ್ಪ ಇವ್ರ ನನ್ಗೆ ಏನ್ ಹೇಳ್ಬೋದು? ಅಮ್ಮ, ಮಹಾಲಕ್ಷ್ಮಿ. ಸುಬ್ಬಯ್ಯ ತಾತ, ನೀನ? ಯಾವಾಗ ಬಂದೆ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನವ, ನೀ ಹೇಗಿದ್ಯವ? ಹೌದು, ನಿಮ್ ಚಿಕ್ಕಮ್ಮ ಇಲ್ಲಿಗೆ ಬಂದು ತುಂಬಾ ಗಲಾಟೆ ಮಾಡಿದ್ರಂತೆ.
ಗೀತಾ ಇವರು ನಂಗೆಲ್ಲ ಗೊತ್ತು. ತಾತನ ಒಳಗ್ ಬಂದ್ ಕೂತ್ಕೊಳ್ಳಿ ಅಂದ್ರು ಕೂತ್ಕೊಳ್ಳಿಲ್ಲ. ಅದ್ರಲ್ಲಿ ಏನಾಯ್ತು ಬಿಡವ, ನಿಮ್ಗೆ ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕೆ ಮನೇಲಿ ಯಾರಿಗೂ ಹೇಳದೆ ಬಂದಿವ್ನಿ. ಹೌದು ವಾರ ನಿನ್ಗೊಂದು ಪತ್ರ ಬಂದಿತ್ತು. ಆ ಮಾಯಗಾತಿ ಕೈ ಸಿಕ್ಕಿದ್ರೆ ಎಲ್ಲಿ ಓದ್ ಹರಿದಾಕತ್ತು ಅಂತ ಪತ್ರ ಬಂದಿರೋ ವಿಷಯ ಅವಳಿಗೆ ಹೇಳಲೇ ಇಲ್ಲ. ತುಂಬಾ ದಿನ ಆದ್ಮೇಲೆ ಪತ್ರ ಬಂದೈತೆ ಅಂದ್ಮೇಲೆ ಯಾವುದೋ ಮುಖ್ಯವಾದ ವಿಷಯನೇ ಇರಬೇಕು ಅಂತ ಖುದ್ದಾಗಿ ನಾನೇ ತಗೊಂಡ್ಬಂದೆ. ಹಾಯ್ ಲಕ್ಷ್ಮಿ, ನಾನು ಬಾಲಾಜಿ. ಪ್ರತಿದಿನ ನಿನ್ನ ನೆನಪಿಗೆ ಬರ್ತೀಯ, ಈಗೀಗ ತುಂಬಾ ಜಾಸ್ತಿ. ಅದಕ್ಕೆ ಈ ಲೆಟರ್ ಬರಿತಾ ಇದ್ದೀನಿ. ನನ್ನ ಎಜುಕೇಷನ್ ಮುಗೀತು, ಬಿಸ್ನೆಸ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ. ನಮ್ಮ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈಗ ನಿನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಚಿಟ್ಟೆ ಥರ ಹಾರಾಡ್ತಿರುತ್ತೆ. ಇದನ್ನೇ ಪ್ರೀತಿ ಅಂತಾರೆ ಅನಿಸುತ್ತೆ. ನಿಮಗೂ ಇದೇ ಥರ ಫೀಲಿಂಗ್ಸ್ ಇದ್ರೆ ನನ್ನನ್ನು ಒಂದ್ಸಲ ಮೀಟ್ ಮಾಡ್ತೀಯಲ್ವಾ ಬಾಲಾಜಿನ? ನಿನಗೆ ಹೇಳಿಲ್ವಾ ಯಾವತ್ತಿದ್ರೂ ನನ್ನ ಬಾಲಾಜಿ ನನಗೆ ಸಿಗ್ತಾನೆ ಅಂತ. ಥ್ಯಾಂಕ್ ಯು ತಾತ. ಕೊನೆಗೂ ಆ ದೇವರು ನೀನ್ ಇಷ್ಟಪಟ್ಟವನ ಹತ್ರನೇ ಕಳಿಸ್ತಾ ಇದ್ದಾನೆ. ಒಳ್ಳೇದಾಗ್ಲವಾ? ಸರಿ, ನಾನು ನಿನ್ ಬರ್ತೀನಿ. ಈಗಲೇ ಹೋಗ್ಬೇಕಾ? ನಾನ್ ನಮ್ಮೂರ್ಗ್ ಹೋಗ್ತೀನಿ ಅಂತ ನಿಮ್ ಚಿಕ್ಕಮ್ಮವ್ರ ಹತ್ರ ಸುಳ್ಳು ಹೇಳಿ ಬಂದಿವ್ನಿ. ಆ ರಾಕ್ಷಸಿಗೆ ನಾ ಬಂದಿರೋ ವಿಷಯ ಗೊತ್ತಾಗ್ಬಾರ್ದು. ನಮ್ಮ ಮಹಾಲಕ್ಷ್ಮಿನ ಹುಷಾರಾಗಿ ನೋಡ್ಕೊಳವ. ಆಗ್ಲಿ ತಾತ, ನಾನೇನ್ ಬರ್ತೀನವ. ಇದು ಇಲ್ಲಿ ಬೇರೆ ಒಕ್ಕರ್ಸ್ಕೋತಾ? ಇವಳು ಪಕ್ಕದಲ್ಲಿ ಏನಾದರೂ ನಾನು ಕೂತ್ಕೊಂಡ್ಬಿಟ್ರೆ ಹುಚ್ಚ ಆಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ನಾನು ಬರ್ತ್ ನಂಬರ್ 34, ಫೇಸಿಂಗ್ ಪ್ರಾಬ್ಲಮ್. ವಾಸ್ತು ಪ್ರಕಾರ ನಾನು ಕೂತ್ಕೋಬಾರ್ದು. ಕೂತ್ಕೊಂಡ್ರೆ ಏನಾಗುತ್ತೆ? ನನಗೇನಾಗಲ್ಲ, ಟ್ರೈನ್ಗಾಗುತ್ತೆ. ಹಾಯ್, ನಕ್ಕಿದ್ರಾ? ಸರ್, ನಾನು ಸ್ವಲ್ಪ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ, ಬ್ಯಾಗ್ ನೋಡ್ಕೋತೀರಾ? ಓಕೆ. ಬೇಡ ಬಿಡಿ, ಸಿಕ್ ಮಾತ್ರ ನೋಡ್ಕೊಳ್ಳಿ. ಸರ್, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನನಗೆ ಬೇರೆ ಬರ್ತ್ ಕೊಡ್ತೀರಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಇದೇನಪ್ಪ ಕರ್ಮ, ಆಕಾಶದಲ್ಲಿರೋ ಚಂದ್ರನ ತರ ಎಲ್ಲೋದ್ರೂ ಕಾಣಿಸ್ಕೊತಾಳೆ. ನಾಯಿ ಬಾಲದ ತರ ಎಲ್ಲಂದ್ರೆ ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅಂಕಲ್, ನೀವೇ ಹೇಳಿ, ಇಲ್ಲಿ ಫಸ್ಟ್ ಕೂತ್ಕೊಂಡವ್ರು ಯಾರು? ನೀನ್ ಯಾರು? ಎಕ್ಸ್ಕ್ಯೂಸ್ ಮೀ, ನಾನು ಆರ್ಡರ್ ಮಾಡಿದ್ದೀನಿ. ಈ ಲಿಸ್ಟಲ್ಲಿ ಇಲ್ವಲ್ಲ ಮೇಡಮ್. ಓಕೆ. ಹಶವಾಗಿದೆ ಅನ್ಸುತ್ತೆ, ತಗೋ. ನಾನ್ ಕೇಳಿದ್ನ, ಉದರ್ ಪ್ರಾಬ್ಲಮ್ ಕ್ಯಾ ಹೈ, ಜಲ್ದಿ ಚೆಕ್ ಕರ್ಕೆ ಬತಾವ್. ಸರ್, ಇಲ್ಲಿ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ? ನಾ ಮಿಲ್ತಮ್ಮ, ಅವ್ರ್ ಕೆತ್ತ ಟೈಮ್ ಲಗಾಗ. ಜಲ್ದಿ
ಎಕ್ಸ್ಕ್ಯೂಸ್ ಮೀ ತಗೋ 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 करा तो है मजा रहा है आपको है लड़की ओ छोकरी इधर आओ अरे खूबसूरत लड़की इधर आओ ए भागा मत ए लड़की रुक जा रे रुक जा रे क्या हो गया ನನ್ನಿಂದ ಯಾಕೆ ಬರ್ತಿದ್ಯಾ ನಿನಗೆ ಮಾನ ಮರ್ಯಾದೆ ಅಂತಿದ್ರೆ ನನ್ನಿಂದ ಬರಬೇಡ ಅಷ್ಟು ಕಷ್ಟಪಟ್ಟು ಬಿಸ್ಕೆಟ್ ತಂದು ಕೊಟ್ರೆ ಬೇಡ ಅಂದಲ್ಲ ನನಗೆ ಬರ್ತಾ ಇರೋ ಕೋಪಕ್ಕೆ ತಗೋ ಇದನ್ನ ಎತ್ಕೊಂಬ ಓಯ್ ಹಲೋ ಹಲೋ ಎಲ್ಲೋಗ್ತಾ ಇದೆಯಾ ಹಿಂದೆ ಬಾ ಅವನಿಗೆ ನಾಯಿ ನನಗೆ ನೀನು ಹೋಗೋ ಕೋಪ ಬರ್ತಿದ್ಯಾ ಬರಲಿಲ್ಲ ಅಲ್ಲ ಅದ ಫಾಲೋ ಮೀ ಕಲ್ಕತ್ತಾವರೆಗೂ ನಾನ್ ಕರ್ಮ ಎಂತ ಸ್ಟೇಷನ್ ಇಳ್ದಿದ್ಯಾ ಈ ಸ್ಟೇಷನ್ ಒನ್ ಟ್ರೈನ್ ನಿಲ್ಲಲ್ವಂತ ಅವ್ರಿಗೆ ಎರಡು ಆಮ್ಲೆಟ್ ಕೊಡು ಸರೋಜಾ ಇವ್ರಿಗೆ ಎರಡು ಬಿರಿಯಾನಿ ಕೊಡು ಬಾವಾ ಇವ್ರ ಹತ್ರ 100 ರೂಪಾಯಿ ತಗೋ ಬಿರಿಯಾನಿಲಿ ಮಟನ್ ಹೋಗ್ತಾನೆ ಹೆಂಡತಿ ಕಾಸ್ ಗೆಲ್ತಾಡಾ ಅಣ್ಣ ಬೇಡಣ್ಣ ಏಯ್ ಏನ ಬೇಡ ನಾನು ಯಾರು ಗೊತ್ತಾ ಈ ಏರಿಯಾಗೆ ದೊಡ್ಡ ದಾಡ ನಾನು ನನ್ನ ದುಡ್ಡು ಗೆಲ್ತೀಯಾನ ದೊಡ್ಡ ಬೇಗ ಅಂತ ದೊಡ್ಡ ಏಯ್ ಸಾಯಿಸ್ ಬಿಡ್ತೇನೆ ಸಾರ ಸರೋಜಾ ಬೇಡಮ್ಮ ಬೇಡ ಏಯ್ ಏನ ಬೇಡ ಸರೋಜ ಬೇಡ ಸರೋಜ ಅಣ್ಣ ಬೇಡಣ್ಣ ಪ್ಲೀಸ್ ಜಗಳ ಬೇಡಣ್ಣ ಏನ ಜಗಳ ಬೇಡ ಸೇರೇತು ಸರೋಜಾ ಬೇಡ ಈಗಲಾದ್ರೆ ನನ್ನ ಕಾಲ್ ಹಿಡಿದು ನಿನ್ ಹೆಂಡತಿನ ನನ್ ಜೊತೆ ಕಲ್ಸ್ಕೊಡ ಇಲ್ದಿದ್ರೆ ಕೊಂದಾಕ್ಬಿಡ್ತೀನಲ್ಲ ಅಣ್ಣ ಬೇಡ ಹೇಳಿದನ ಮುದ್ರೆ ಹೇಳಿದನ ಹೇಳಿದ ಮತ್ತೆ ಕೇಳಲ್ಲ ಸರೋಜಾ ಬೇಡ ಸರೋಜಾ ಬೇಡ ಬೇಡ ಸರೋಜಾ ಬೇಡ ಬೇಡ ಸರೋಜಾ ಬೇಡ ಸರೋಜಾ ಅಂತಿದ್ದು ಎಣುಕು ಅನ್ಕೊಂಡಿದ್ದೆ ಇದಕ್ಕೇನ
ನೀನೇನ್ ಮನುಷ್ಯನೇನಯ್ಯ? ನಿನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಕೆಂಡ ಮಂಡಲ ಆಗ್ತಾ ಇದೆ. ನಿನ್ನ ಮೇಲೆ ಪ್ರೀತಿಯಿಂದ ನಾನು ಬರ್ತಾ ಇಲ್ಲ, ನನ್ನ ತಂದೆ ಕೆಟ್ಟ ಹೆಸರು ಬರಬಾರ್ದು ಅಂತ ಬರ್ತಾ ಇದ್ದೀನಿ. ಗೌರಮ್ಮ, ನಾನು ಕಾರ್ ಡ್ರೈವಿಂಗ್ ಮಾಡ್ತಾ ಇದೀನಲ್ವಾ, ಏನ್ ನಿನ್ ಕಿರಿಕು? ನಾನ್ ಮಾತಾಡಿದ್ರೆ ಕಿರಿಕು, ಅದೇ ನನ್ನ ತಂಗಿ ಮಾತಾಡ್ತಿದ್ರೆ ಚೊಲ್ ಸುರ್ಸ್ಕೊಂಡ್ ನೋಡ್ತಾ ಇರ್ತೀಯಾ ನೀನ್? ಗೌರಮ್ಮ, ನಾನ್ ಕಾರ್ ಓಡಿಸ್ಬೇಕಾದ್ರೆ ಹೊಡಿಬೇಡ ಅಂತ ಸಾವಿರ ಸಲ ಹೇಳಿದ್ದೀನಿ, ಅದು ಕೆಟ್ಟ ಅಭ್ಯಾಸ. ಸರ್, ನಮ್ ಟ್ರೈನ್ ಮಿಸ್ ಆಯ್ತು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಆಗಲ್ಲ. ಆಗತ್ತೆ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಬಾಬಾ. ಹೋಯ್ ಮೇಡಮ್, ನಾ ನೋಡ್ತಿದ್ರೆ ಸೇಮ್ ಜನಿಲಿಯ ತರ ಇಲ್ವಾ? ಅವಳು ಜನಿಲಿಯ, ನಾನ್ ಶಿವರಾಜ್ ಕುಮಾರ್. ಇಬ್ರು ಸೇರಿ ಕಾಶ್ಮೀರಕ್ಕೆ ಡ್ಯೂಯೆಟ್ ಆಡಕ್ ಹೋಗ್ತಾ ಇದೀವಿ. ಯಾಕೆ ಜೋಕ್ ಮಾಡಬಾರ್ದಾ? ಇದಕ್ಕಿಂತ ಮುಂಚೆ ಎಷ್ಟೊಂದು ಜೋಕ್ ಮಾಡ್ಕೊಂಡು ಬಂದ್ವಿ. ಲಿಫ್ಟ್ ಕೊಟ್ರೆ ನನಗೆ ಕಿಂಡಲ್ ಮಾಡ್ತೀನಿ ಸರ್. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದಿದ್ದೆ ಸರ್. ನಾನೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಕಳ್ಕೊಂಡಿರೋ ಸುಖ ಸಂತೋಷ ಎಲ್ಲ ನಿಮ್ಮನ್ನ ಹುಡ್ಕೊಂಡು ಮತ್ತೆ ವಾಪಸ್ ಬರುತ್ತೆ ಸರ್. ಏನ ಫಾರ್ಮುಲಾ? ದಿಸ್ ಇಸ್ ಕಾಲ್ಡ್ ದ ಓನ್ ಅಂಡ್ ಓನ್ಲಿ ದ ಗ್ರೇಟ್ ಫ್ಲಾಶ್ ಬ್ಯಾಕ್ ಫೋಬಿಯಾ ಟ್ರೀಟ್ಮೆಂಟ್ ಸರ್. ಅಂದ್ರೆ ಯಾವಾಗಾದ್ರೂ ನಿಮ್ಮಿಬ್ರು ಮಧ್ಯೆ ಜಗಳ ನಡೆದ್ರೆ ನಿಮ್ಮಿಬ್ರು ಲೈಫ್ ಅಲ್ಲಿ ನಡೆದಿರೋ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ನ ರಿವೈಂಡ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡಿ ನೋಡಿದ್ರೆ ಆ ಮಧುರವಾದ ಕ್ಷಣಗಳು ಮತ್ತೆ ವಾಪಸ್ ಬರುತ್ತೆ. ನಂಗೂ ಓಕೆ. 5 ವರ್ಷದ ಹಿಂದೆ ನಾವೆಲ್ಲಿದ್ವಿ? ಕೊಡೈಕೆನಾಲು. ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನನ್ನ ನೋಡ್ತಾ ಜೊಲ್ ಸುರಿಸ್ಕೊಂಡು ಸ್ಯಾಂಡ್ವಿಚ್ ಅಂತ ನಮ್ಮಪ್ಪನ ಕೈ ಕಚ್ಚಿಬಿಟ್ಟಿದ್ರಿ. ಅದು ಮಧ್ಯಾಹ್ನ. ಸಾಯಂಕಾಲ ಕೆರೆ ದಂಡೆ ಹತ್ರ ಸೈಕಲ್ ತುಳ್ಕೊಂಡು ಬಂದ್ರಿ. ನನ್ ಕಣ್ಣು ಹೊಡೆದೆ. ನೀವು ಜರ್ಕ್ ಹೊಡೆದು ರೋಡಲ್ಲಿ ಹೋಗ್ತಿದ್ ಮುದ್ಕಿಗೆ ಡ್ಯಾಶ್ ಹೊಡೆದು ಕೇಳಿದ್ದು ಸಾಯಂಕಾಲದ್ದು. ಮತ್ತೆ ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಹೋಗ್ಲಿ, ನಾನೇ ಹೇಳ. ಹೇಳಿ ಹೇಳಿ. ಆವತ್ತು ರಾತ್ರಿ ತುಂಬಾ ಚಳಿ ಇತ್ತು. ನಾನು ವಿರಹ ವೇದನೆಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದೆ. ಹಾಗಿದ್ದಕ್ಕಿದ್ದಂಗೆ ಕರೆಂಟ್ ಹೊರಟೋಯ್ತು. ಹೌದು, ನನಗೂ ನೆನಪಿದೆ. ಆಗ ನೀನು ಒಳಗ್ ಬಂದೆ. ಮಲ್ಲಿಗೆ ಹೂವಿನ ಸುವಾಸನೆ, ಆ ಹುಣ್ಣಿಮೆ ರಾತ್ರಿಲಿ ನಿನ್ ದೇವತೆ ತರ ಕಾಣಿಸ್ತಾ ಇದ್ದೆ. ನನಗಾಗ ತಡ್ಕೊಳಕ್ಕಾಗದೆ ಏನಾಯ್ತು ಅವತ್ತು ನಾನು 7 ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿದ್ದೆ ಕಣೋ. ಆಗ ಅಲ್ಲಿ ಹಾಲು ತಗೊಂಡ್ ಬಂದಿದ್ದು ನನ್ ತಂಗಿ ಕಣೋ. ನೋಡೋದವನೇ, ಈ ಜನ್ಮದಲ್ಲಿ ನಿನ್ ಮುಖ ನಾನು ನೋಡ್ತೀನಿ. ಗೌರವ ನಿನ್ನ ಸಲಹೆ ಹೇಗೆ? ನನ್ನ ಕೃತಜ್ಞತೆಗಳಪ್ಪ, ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯ? ಏನ್ ಸರ್? ನನಗೆ ನಡೆಯಕ್ ಶಕ್ತಿ ಇಲ್ಲ. ನನ್ನ ಕಾರಲ್ಲಿ ಒಂದ್ ಗನ್ ಇದೆ, ತಂದ್ ಕೊಡ್ತೀಯಪ್ಪ? ಯಾಕ್ ಸರ್? ನಿನ್ನ ಸುಡಕಲ್ಲ. ಯು ಫೂಲ್, ನಿನ್ ಪಾಡಿಗ್ ನೀ ಸುಮ್ನೆ ಕೂತ್ಕೋಬೋದಿತ್ತಲ್ಲ. ಅಯ್ಯೋ, ಅವ್ರ ಫಸ್ಟ್ ನೈಟ್ ಅಲ್ಲಿ ಆತರ ಟ್ವಿಸ್ಟ್ ಇತ್ತು ಅಂತ ಯಾವನ್ ಗೊತ್ತಿತ್ತು? ಐಡಿಯಾ ಏನು? ಅಲ್ ನೋಡು, ಗೆಸ್ಟ್ ಹೌಸ್ ಸಾರ್, ಅಲ್ಲಿ ಹೋಗಿ ರೆಸ್ಟ್ ತಗೋತಾರೆ. ಬರಲ್ಲ. ನಿನ್ನೇ ಅವನ್ ಕರ್ದ. ನೀನ್ ಯಾವ್ದಾರು ಲಾರಿ ಹತ್ಕೊಂಡು ಹೋಗು, ನಾನಲ್ಲಿ ಹೋಗ್ತೀನಿ. ಬಾಯ್. ನೀನ್ ಏನ್ ಹೇಳಿದ್ರು ನಿನ್ ಹಿಂದೆನೆ ಬರ್ತಿದ್ದೀನಿ ಅಂತ ಅಲ್ವಾ? ನಿನ್ಗೆ ಇಷ್ಟೊಂದು ಕೊಬ್ಬು. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ. ನೋ ನೋ ನೋ.
ಜಸ್ಟ್ ಫಾಲೋ ಮೀ. ಅಮ್ಮ ಸ್ವಾಮಿ ತಾಯೇ ಅಲ್ಲ ಓಯ್ ಏನ್ ನಾನು ಒಬ್ನೇ ಕೂಗ್ಬೇಕಾ? ನೀನು ಕೂಗು, ಹೆಣ್ಮಕ್ಳು ಕೂಗಿದ್ರೆ ಸೆಂಟಿಮೆಂಟ್ ಜಾಸ್ತಿ. ಅಮ್ಮ ಅಬ್ಬ ಸ್ವಾಮಿ ಅಬ್ಬಬ್ಬ ಅಮ್ಮ ಪಿಯಾತುವೆ ಎಡರಿ ವಾ. ಹಮಿ ಬೆಂಗಳೂರು ಹಸುತ್ತೋ ಗಾಡಿ ಫಲಿಲೊ ಆಜಿ ರಾತ್ ಇದರಿ ಸುಲಿಲೊ ಸುತ್ತಲ ಹಮಿ ಬಾರಿ ಜುಬು. ಹೋ ಬಿತ್ರು ಕಾಶೋ ಆಶೋ ಧನ್ಯವಾದ. ಓ ನಿನ್ ಒರಿಯಾ ಭಾಷೆನೂ ಬರತ್ತಾ? ಒರಿಯಾ ಅಷ್ಟೇ ಅಲ್ಲ, ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ತಮಿಳ್ ಬರುತ್ತೆ, ಮಲಯಾಳಂ ಬರುತ್ತೆ, ಗುಜರಾತಿ ಬರುತ್ತೆ, ರಾಜಸ್ಥಾನಿ ಬರುತ್ತೆ, ಪಂಜಾಬಿ ಬರುತ್ತೆ, ತುಳು ಬರುತ್ತೆ, ಕೊಂಕಣಿ ಬರುತ್ತೆ, ಜಪಾನೀಸ್ ಬರುತ್ತೆ, ಚೈನೀಸ್ ಬರುತ್ತೆ, ಅದ್ರ ಜೊತೆ ಕನ್ನಡನೂ ಬರುತ್ತೆ. ಆದ್ರೆ ಲೂನಾ ರಿಪೇರಿ ಮಾಡೋಕ್ ಮಾತ್ರ ಗೊತ್ತಿಲ್ಲ. ನಾನ್ ಡ್ರೆಸ್ ಚೇಂಜ್ ಮಾಡ್ಬೇಕು, ಯು ವೇಟ್ ಹಿಯರ್ ಓಕೆ. ಇವಳಿಗೆ ಕೊಬ್ಬು ಜಾಸ್ತಿನೆ. ಮಾತಾಜಿ 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 ಕೋಣ, ನಾನು ಇಲ್ಲೇ ಮಲ್ಕೋತೀನಿ, ಅವನ್ನ ಆಚೆ ಮಲ್ಕೊಳಕ್ ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೋಣ ಪೋಲ್ಸ್ ದಿಮಾಗ್ ಹುಚ್ಚು ಹುಚ್ಚು. ಬಾಬು ಮೇ ಬಿದ್ರಕ್ಕೂ ಆಯ್ಬೋಕಿ ಹೆಬೋಕಿ. ಅರೆ ಬಾಬು ತು ಬೈರಸೋ ಬಿಯೋ ಸೋಲ್ ಬಿದ್ರು ಸೋಲ್ ಹೋ. ಹಾ ಪದ್ದರೆ ಸೋಯಿಲೋ ದೇಸಿ ಸೀತೋ ಹೇ ಒಚ್ಚಿ. ಹಾ ಸೇ ಸಬ ಮುಜಾ ನೈ ತುಮ್ಕೋ ಇಚ್ಛಾ ನೋ ತಿಲೆ ಪಳೆ ಜಾವ ಪಳೆ ಜಾವ. ಮಮ ದಯವಿಟ್ ಮಾ ಪಳೆ ಜಾವ, ಸೇ ಸಬ ಮುಜಾ ನೈ ಪಳೆ ಜಾವ ಪಳೆ ಜಾವ. ಏ ಪಳೆ ಜಾವ ನನ್ ಮಾತ್ ಕೇಳೆ. ಅಯ್ಯೋ ಪ್ಲೀಸ್ ಪ್ಲೀಸ್ ಬಾಬು. ಮೊದ್ಲೇ ಚಳಿ ಜಾಸ್ತಿ ಹುಷಾರು. ಓ ಇದ್ ನಿನ್ ಕೆಲ್ಸನಾ? ಮಾಡ್ತೀನಿ. ಅಬ್ಬಾ ಹ್ಯಾಪಿಯಾಗಿ ಮಲಗ್ಬೋದು. ನನಗೆ ಟ್ರೈ ಮಿಸ್ ಆಯ್ತು ಅದಕ್ಕೆ. ವಾ ನೀವು ಕನ್ನಡದವ್ರ, ಅದಿರ್ಲಿ, ಮನೆ ಮುಂದೆ ಯಾಕಪ್ಪ ನಿಂತಿದೀಯಾ? ಮಲ್ಗ ಕಣ ಮಲ್ಗಕ್ಕ ಈ ಮನೆಯಲ್ಲ. ಯೋ ಎರಡು ತಿಂಗಳಿಂದ ಒಂದ್ ಹೆಂಗ್ಸು ನೇಣ ಹಾಕೊಂಡು ಸತ್ತು ದೆವ್ವ ಆಗಿ ಮನೇಲಿ ಇದ್ದಾಳೆ ಅಂತಾರೆ. ಏನೋ ನನಗೆ ಹೇಳ್ತಿರೋದು? ಹೌದಪ್ಪ, ಇದೇ ತರ ತಿಂಗಳಿಂದ ಯಾರೋ ಬಂದು ಮಲಗಿ ರಕ್ತ ವಾಂತಿ ಮಾಡಿ ತೀರೋದ್ರು. ಒಳಗ್ ಮಲಗಿರೋರ್ಗಲ್ವಣ ಪ್ರಾಬ್ಲಮ್, ನನಗಲ್ವಲ್ಲ. ನಾನು ಹೇಳದ್ ಹೇಳಿದೀನಿ, ಇದ್ರ ಮೇಲೆ ನಿನ್ ಇಷ್ಟ. ಪ್ರೀತಮ್ ನೀನ್ ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಿದ್ದು? ಆ ಮುದ್ಕಿ ನಿಜವಾಗ್ಲೂ ದೇವಾನ? ಏ ಯಾರೇನ್ ಹೇಳಿದ್ರು ನಂಬಿಡ್ತೀಯಾ? ದೇವ ಗೀವ ಅಂತ ನಾನು ಟೈಮ್ ವೇಸ್ಟ್ ಮಾಡ್ಬೇಡ, ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು, ಹೋಗ್ ಮಲ್ಕೋ. ತುಂಬಾ ಚಳಿ ಇದೆ, ಒಳಗ್ ಬಂದ್ ಮಲಗ್ಬೋದಲ್ಲ? ಏ ಹೋಗ ಹೋಗ. ಪ್ರೀತಮ್ ನೀನ್ ಒಳಗ್ ಬರಲ್ವಾ? ನನಗ್ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ಪ್ರೀತಮ್. ಓಕೆ ಮಲ್ಕ. ಚಕೋರಿಯೋ ಚಕೋರಿಯೋ ಚ
ಪಿಶಾಚಿ ಅಂತ ಹೆದರ್ಸಿ ನನ್ನ ಮೋಸ ಮಾಡ್ತೀಯಾ? ಹಲೋ ಮಹಾಲಕ್ಷ್ಮಿನಾ? ಯಾ ಮಹಾಲಕ್ಷ್ಮಿ. ಯಾ ಮಹಾಲಕ್ಷ್ಮಿ, ನಾನು ಬಾಲಾಜಿ. ಬಾ ಬಾಲಾಜಿ, ಬಾಲಾಜಿ ಅಂತ ಬಾ. ಬಾಲಾ
ಬಾಲಾಜಿ ಸರ್ಪ್ರೈಸ್, ಎಷ್ಟು ವರ್ಷ ಆಯ್ತು ನಿನ್ ಮಾತು ಕೇಳಿ. ನನ್ ನಂಬರ್ ಯಾರು ಕೊಟ್ರು? ನನ್ ಟ್ರೈನ್ ಮಿಸ್ ಆಯ್ತು. ಏನು ಇಲ್ಲ, ಬಂದ್ಬಿಡ್ತೀನಿ. ನಿನ್ ಮಾತ್ ಕೇಳಿ ನನ್ ಜರ್ನಿ ಪಟ್ ಕಷ್ಟ ಎಲ್ಲ ಮರ್ತೋದೆ. ಬಟ್ ನೀನ್ ಫೋನ್ ಮಾಡಿ ನಾವು ಮೀಟ್ ಮಾಡಿ ಮಾತಾಡೋ ಥ್ರಿಲ್ಲೇ ಹೊರಟೋಯ್ತು. ಸರಿ, ನೀನ್ ಯಾವಾಗ ಹೊರಡ್ತೀಯ? ನಾನು ಈಗಲೇ ಹೊರಡ್ತೀನಿ. ಓಕೆ, ಬೈ ಬೈ. ಲಕ್ಷ್ಮಿ, ಹಾ ಬಾಲಾಜಿನ ನಾನು ನಿಂಗೆ ಹೇಳಿಲ್ವಾ ಬಾಲಾಜಿನೂ ನನ್ ತರಾನೇ ವೇಟ್ ಮಾಡ್ತಿರ್ತಾನೆ ಅಂತ? ನೋಡಿದ್ಯಾ, ನನ್ ನಂಬಿಕೆನೆ ನಿಜ ಆಯ್ತು. ನಾವು ಸೇರ್ತಾ ಇದೀವಿ. ನಿಂತಮ್, ನಾನು ಅರ್ಜೆಂಟಾಗಿ ಕೋಲ್ಕತ್ತಾಗ ಹೋಗ್ಬೇಕು. ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀಯಾ? ತುಂಬಾ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಪ್ರೀತಮ್, ಬಾಯ್. ಒಂದು ಟಿಕೆಟ್ ಕೊಡ್ಬೇಕು. क्या है ये? सर, ननगेनो गोतिला सर. सर, क्या बोल रहे हो? कौन है तुम? कहां के हो तुम? दिल्ली के और बॉम्बे के? देखने में इतना खूबसूरत और बोली वाली लगती हो, ऐसा धंधा कर रहे हो? शर्म नहीं आती? ಅವ್ರಿಗೇನು ಗೊತ್ತಿಲ್ಲ ಸರ್, ಅದನ್ನ ಇಟ್ಟಿದ್ದೀವಿ ಸರ್. ನೀವು ಲಂಚ ಬಂದಿದ್ದಾರೆ ಸರ್. ಹೇಳೋ ಹೇಳೋ ಸಾಲ. इसको तो हम लोग छह महीने से ढूंढ रहे हैं. राम सिंह का केस का मुजरिम यही है. कहां छुप गया था? बोलो कहां छुप गया था? ओके सर. एंड यू सर? मैं बेंगलुरु से बंदी सर. इधर आईडी कार्ड सर. ओ, यू आर फ्रॉम बेंगलुरु. टेक इट. थैंक यू. सॉरी फॉर द इनकन्वीनियंस. यू कैन गो नाउ. बा ओ लेके आओ साले को जल्दी. सॉरी, ಇಲ್ಲಿ ನೀನ ಹೋಗು. ಮತ್ತೆ ನೀನು? ಮತ್ತೆ ಪೊಲೀಸರು ಬಂದ್ರೆ ಇಂಟ್ರಾಗೇಷನ್ ಎನ್ಕ್ವೈರಿ ಅಂತ ಎಲ್ಲ ಮಾಡ್ತಾರೆ. ನನಗೆ ಬೇರೆ ಕೆಲಸ ಇದೆ. ನೀನು ಹೋಗು 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 ಲಕ್ಷ್ಮಿ. ತುಂಬಾ ಥ್ಯಾಂಕ್ಸ್ ಪ್ರೀತಮ್. Please stop!
every half an hour once you have to check the baby, okay? Doctor? You don't worry. He's out of danger. We are giving him blood. He should not get tensed, okay? ಸಾರಿ ಡಿಸ್ಟರ್ಬ್ ಮಾಡಿದೆ. ಹೌದು, ನನಗೆ ಡಿಸ್ಟರ್ಬ್ ಮಾಡಿ ನೀನು ರಿಸ್ಕ್ ತಗೋತಿದ್ಯಾ. ನೀನಲ್ಲಿ ಬಿದ್ದಿದ್ದು ನಾನು ನೋಡ್ತಾ ಇದ್ದಿದ್ರೆ, ನಿನಗೆ ಏನಾದರೂ ಆಗಿದ್ದಿದ್ರೆ. ನನಗೇನು ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಓಕೆ, ನಿಮ್ಮ ಮನೆ ನಂಬರ್ ಕೊಡು, ಇನ್ಫಾರ್ಮ್ ಮಾಡ್ತೀನಿ. ಬೇಡ ಬೇಡ. ಯಾಕೆ? ಟಿವಿ ಸೀರಿಯಲ್ ಈ ಥರ ಸೀನ್ ನೋಡಿದ್ರೆ ನಮ್ಮಮ್ಮ ಎರಡು ಮೂರು ದಿನ ಊಟ ನೀರು ಬಿಟ್ಬಿಡ್ತಾರೆ. ಇನ್ನು ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ. ಯಾಕೆ ಲಕ್ಷ್ಮಿ ಫೀಲಿಂಗ್ ಅಲ್ಲಿ ಇದೆಯಾ? ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಏನಾದರೂ ಹೇಳಿದ್ರಾ? ಅಯ್ಯಯ್ಯೋ, ಹಾಗೇನಿಲ್ಲ. ಇನ್ನು ಎಷ್ಟು ಗಂಟೆ ಬದುಕಿರ್ತೀನಿ? ಫಾರಿನ್ ಇಂದ ಡಾಕ್ಟರ್ ಬಂದರೂ ನನ್ನನ್ನು ಬದುಕಕ್ಕಾಗಲ್ಲ ಅಂತ ಹೇಳಿದ್ರಾ? ನನಗೆ ಸಾಯೋದಕ್ಕೆ ಏನೂ ಭಯ ಇಲ್ಲ, ಆದರೆ ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಕೋರಿಕೆ. ಏನದು? ಈ ಡ್ರೆಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಒಂದೇ ಒಂದು ಫೋಟೋ ತೆಗೆಸಬೇಕು ಅಂತ. ಪ್ರೀತಮ್, ನಿನಗೆ ಬುದ್ಧಿ ಇದೆಯಾ? ಈ ಟೈಮಲ್ಲೂ ಜೋಕ ಮೆಂಟಲ್. ಸರ್ಜಾ ಬಡ ಬಡ, ಸರ್ಜಾ ಸರ್ಜಾ ಬಡ ಬಡ, ಸರ್ಜಾ ಜೋರಾಗಿ ನಗಬಾರ್ದು, ಸರ್ಜಾ ಕಂಟ್ರೋಲ್ ಮಾಡ್ಕೋ, ಕಂಟ್ರೋಲ್ ಮಾಡು ಸರ್ಜಾ, ಜೋರಾಗಿ ನಗಬಾರ್ದು, ಜೋರಾಗಿ ನಗಬಾರ್ದು, ನಗಬಾರ್ದು, ನಗಬಾರ್ದು. ಪ್ರೀತಮ್ ಹೇಗಿದ್ಯಾ? ತುಂಬಾ ನೋವಿದ್ಯಾ? ಏನಿಲ್ಲ, ಕುತ್ಕೋ. ನೀನೇನ್ ಹೊರಡು ಲಕ್ಷ್ಮಿ? ಯಾಕೆ? ಬಾಲಾಜಿನ ನೋಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ, ಈ ಗಲಾಟೆಲೆಲ್ಲ ಮರ್ತೋಯ್ತು. ನೀನೇನು ಹೊರಡು, ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಅವ್ರು ಬಂದು ನೋಡ್ಕೋತಾರೆ. 4 ಗಂಟೆಗೆ ಟ್ರೈನ್ ಇದೆ, ಬೆಳಿಗ್ಗೆನ ನೀನು ಕಲ್ಕತ್ತಾ ಸೇರ್ಬೋದು. ನಾನು ಟಿಕೆಟ್ ತರಿಸ್ತೀನಿ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ಮೇಡಮ್, ನೀವು ಹೇಳಿ ಟಿಕೆಟು, 4 ಗಂಟೆಗೆ ಟ್ರೈನು, ನೀವು ಇವತ್ತೇ ಹೊರಡಬೇಕು ಅಂದಿದ್ದಕ್ಕೆ ತತ್ಕಾಲಲ್ಲಿ ಟಿಕೆಟ್ ತಂದಿದ್ದೀನಿ ಮೇಡಮ್. ಐ ಆಮ್ ಸಾರಿ ಪ್ರೀತಮ್, ನಿನಗೆ ಹೇಳಬೇಕು ಅನ್ನೋ ಅಷ್ಟರಲ್ಲಿ. ಹಲೋ ಲಕ್ಷ್ಮಿ. ಬಾಲಾಜಿ ಪ್ಲೀಸ್, ಬೆಳಗ್ಗೆನೆ ಅಲ್ಲಿರ್ತೀನಿ ಅಂತ ಹೇಳಿದ್ನಲ್ಲ ನಿನಗೆ. ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳು. ಐ ಆಮ್ ಸಾರಿ ಪ್ರೀತಮ್, ನನ್ನ ತಪ್ಪು ತಿಳ್ಕೋಬೇಡ. 15 ವರ್ಷದ ನಂತರ ನಾವು ಸಿಗ್ತಿದ್ದೀವಿ, ನನ್ನ ಅರ್ಥ ಮಾಡ್ಕೊ. ನೀನು ಹೊರಡು, ಇನ್ನು 3 ಗಂಟೆ ಟೈಮ್ ಇದೆ, ನಾನು ಹೋಗಿ ಬಿಲ್ ಸೆಟ್ಲ್ ಮಾಡಿ ಬರ್ತೀನಿ. ಹೌದು, ನಿನ್ನ ಫ್ರೆಂಡ್ಸ್ ಬರ್ತಿದಾರಲ್ಲ? ಏನಾಯ್ತಮ್ಮ? ಅದನ್ನ ನಾನು ಏನಂತ ಹೇಳಪ್ಪ, ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಬ್ರಿಡ್ಜ್ ಬಿದ್ದೋಗಿದ್ರಿಂದ ಕಲ್ಕತ್ತಾಗ ಹೋಗೋ ಟ್ರೈನು ಆಕ್ಸಿಡೆಂಟ್ ಆಗಿ ತುಂಬಾ ಜನ ಸತ್ತೋದ್ರಂತಪ್ಪ. ನೀವು ಇವತ್ತೇ ಹೊರಡ್ಬೇಕು ಅಂದಿದ್ದಕ್ಕೆ ತತ್ಕಾಲಲ್ಲಿ ಟಿಕೆಟ್ ತಂದಿದ್ದೀನಿ ಮೇಡಮ್. ಮಹಾಲಕ್ಷ್ಮಿ 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 ಹೇ ಸೈರೋ ಮಹಾಲಕ್ಷ್ಮಿ ಹೇ ನೋಡು, ಇಲ್ಲೇ ಇದ್ದಾಳೆ ಮಹಾಲಕ್ಷ್ಮಿ. ಏನಮ್ಮ, ನೀನ್ ಊರು ಹೋಗ್ದೇ ಇರೋ ವಿಷಯ ಹೇಳಿಲ್ವಾ? ಈಗಿರೋ ಟೆನ್ಷನ್ ಅಲ್ಲಿ ಸಾಯ್ತಿದ್ರೆ ಮಧ್ಯೆ ಇವ್ರಗಳ್ದು ಬೇರೆ. ಹ್ಮ್, ಚಲ ಬಾಯ್. ಪ್ರೀತಮ್, ಏನಿದೆಲ್ಲ? ನೀನ್ ನನಗೆ ಸಿಕ್ತೇ ಹೋದ್ರು ಪರವಾಗಿಲ್ಲ, ಆದ್ರೆ ನೀನು ಇಲ್ಲ ಅಂದ್ರೆ. ನಿನ್ನ ಒಂಟಿಯಾಗಿ ನಾನು ಕಳಿಸೋದಿಲ್ಲ, ನಾನೇ ಜೊತೆಯಲ್ಲಿ ಬಂತು ಬಾಲಾಜಿ ಹತ್ರ ಬಿಟ್ಟು ಬರ್ತೀನಿ.
ಮೊದಲು ಕೋರುತ್ತಿದೆ ಹಾಗೆ ಹಾಗೆ ನನ್ನ ದಾರಿಗೆ ಹಠಾತ್ತನೆ ಸೇರಿ ತುಫಾನನು ನೀ ಬೀಸಿ ಹೋದೆ ಸುಳಿವನು ಕೊಡದೆ ನಾನು ಕೇಳ್ಕೊಂಡ್ ಬರ್ತೀನಿ ಅಂಶ ಯಾಕೆ ಬಾಲಾಜಿ ಸಾಪ್ಗೂ ದೇಖ್ನಾ ತಾ ಯಾ 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 ಶೋರ್ ಶೋರ್ ಯಾ ಮಹಾಲಕ್ಷ್ಮಿ 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 ಇಟ್ಸ್ ಸೋ ಅನ್ಬಿಲೀವೇಬಲ್ ಐ ಆಮ್ ಸೋ ಲಕ್ಕಿ ಐ ಗಾಟ್ ಯು ಮಹಾಲಕ್ಷ್ಮಿ ಐ ಗಾಟ್ ಯು ಐ ಆಮ್ ಸೋ ಹ್ಯಾಪಿ ಟುಡೇ ಹೇ ಲಕ್ಷ್ಮಿ ಏನ್ ಹಾಗೆ ನೋಡ್ತಿದ್ಯಾ ನಾನು ನಿನ್ ಬಾಲಾಜಿ ಗುರ್ತಿರ್ಲಿಲ್ವಾ ಎಷ್ಟು ದಿನದಿಂದ ನಿನ್ನ ಎದುರು ನೋಡ್ತಿದ್ದೀನಿ ಗೊತ್ತಾ ಐ ಆಮ್ ಸೋ ಹ್ಯಾಪಿ ಟುಡೇ ಯು ಮೇಡ್ ಮಿ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಯೆಸ್ ಇಟ್ಸ್ ರಿಯಲಿ ಅನ್ಬಿಲೀವೇಬಲ್ ಯಾ ಓ ಗಾಡ್ ಹೇ ಲಕ್ಷ್ಮಿ ನಿಂತ್ಕೋ ವಾಟ್ ಹ್ಯಾಪನ್ ಮಹಾಲಕ್ಷ್ಮಿ ನಿಂತ್ಕೋ ಪ್ರೀತಮ್ 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 ಓ ಪ್ರೇಮ ಗೋಳಾಡಿದೆ ಮನಸ್ಸು ದಿನ ನಿನ್ನ ನೆನಪೊಂದಿಗೆ ನಾ ಬದುಕಲು ಕಲಿಸು ನಿಮ್ಮನ್ನು ಹುಡುಕೊಂಡು ಯಾರೋ ಬಂದಿದ್ದಾರಮ್ಮ ತಾತ ನನ್ನ ದಯವಿಟ್ಟು ಕ್ಷಮಿಸುವ ನಾನು ನಿನ್ನ ಹತ್ರ ಬಂದಿರೋ ವಿಷಯ ನಿಮ್ ಚಿಕ್ಕಮ್ಮನ್ ಗೊತ್ತಾಗೋಯ್ತವ ನಿನ್ಗೋಸ್ಕರ ಕಲ್ಕತ್ತಾದಲ್ಲೆಲ್ಲ ಹುಡುಕ್ಸಿ ಕೊನೆಗೆ ನೀ ಇಲ್ಲಿದ್ಯಾ ಅಂತ ಗೊತ್ತಾಗಿ ನಿನ್ ನೆಂಟ್ರನ್ನೆಲ್ಲ ಜೊತೆಲೆ ಕರ್ಕೊಂಬಂದಿದ್ದಾಳೆ ನಿಮ್ ಚಿಕ್ಕಮ್ಮ ಲಕ್ಷ್ಮಿ ನಮ್ಮದು ಗೌರವದಿಂದ ಬಾಳಿ ಬದುಕಿದ ಕುಟುಂಬ ನೀನ್ ಹೀಗ್ ಮಾಡ್ತಿರೋ ಸರಿಯಲ್ಲಮ್ಮ ಬಾಮ ಹೋಗೋಣ ಎಕ್ಸ್ಕ್ಯೂಸ್ ಮೀ ನೀವೆಲ್ಲ ಯಾರು ನಾವೆಲ್ಲ ಲಕ್ಷ್ಮಿ ಸಂಬಂಧಿಕರು ಓ ನಮಸ್ಕಾರ ಓ ನೀನೇನ ಬಾಲಾಜಿ ನಿನ್ನ ಹುಚ್ಚಿನಿಂದೇನಾ ಅಷ್ಟು ಒಳ್ಳೆ ಸಂಬಂಧನ ಬಿಟ್ಟು ಓಡ್ ಬಂದಿದ್ದು ನೋಡಪ್ಪ ನಮ್ಮನೆ ಮಗಳು ನಿಮ್ಮನೇಲಿರೋದು ಒಳ್ಳೇದಲ್ಲ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಮದುವೆನೂ ಮಾಡ್ಕೊಳ್ತಾ ಇದ್ದೀವಿ ಅಡ್ರೆಸ್ ಇಲ್ದಿರೋ ಅಬ್ಬೆ ಪಾರಿ ನೀನು ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅನ್ಕೊಂಡಿದೀಯಾ ಅದು ಒಂದ್ ಕಾಲದಲ್ಲಿ ಈಗ ನನ್ನ ಮಗನ ಆಸ್ತಿ ಬೆಲೆ ಎಷ್ಟು ಗೊತ್ತಾ 150 ಕೋಟಿ ನಿಮ್ಮ ಆಸ್ತಿಯಲ್ಲಿ
ಒಂದು ಬಿಡಿಗಾಸು ನನಗೆ ಬೇಡ. ಲಕ್ಷ್ಮಿನ ನನ್ನ ಹೃದಯದಲ್ಲಿ ಇಟ್ಕೊಂಡು ಮಹಾರಾಣಿ ತರ ನೋಡ್ಕೋತೀನಿ. ಇನ್ನೂ ಏನಮ್ಮ ನಿಮ್ಮ ಅಭ್ಯಂತರ? ಅಯ್ಯಯ್ಯೋ, ಏನೋ ಚಿಕ್ಕ ಹುಡುಗಿ ಪ್ರೀತಿ ಪ್ರೇಮ ಅಂತ ಎಲ್ಲಿ ಮೋಸ ಹೋಗ್ಬಿಡ್ತಾಳು ಅಂತ ಭಯಪಟ್ಟಿದ್ದೆ ಅಷ್ಟೇ. ನನ್ನ ಮಗಳು ಇಂಥ ಒಳ್ಳೆ ಶ್ರೀಮಂತರ ಮನೆ ಸೇರ್ತಾಳೆ ಅಂದ್ರೆ ನನ್ನ ಅಭ್ಯಂತರ ಏನಿರುತ್ತೆ ಹೇಳಿ? ಆ ದೇವರು ನಿನ್ ಕಡೆ ಇದ್ದಾನಮ್ಮ, ಅದಕ್ಕೆ ಇಂಥ ಒಳ್ಳೆ ವ್ಯಕ್ತಿ ನಿನ್ನ ಗಂಡ ಆಗ್ತಿದ್ದಾನೆ. ನೋಡಿ, ತನ್ನ ಮದುವೆಗೆ ನಮ್ಮ ಬಂಧು ಬಳಗ ಯಾರೂ ಇಲ್ವಲ್ಲ ಅನ್ನೋ ಕೊರ್ಗು ನಮ್ಮ ಲಕ್ಷ್ಮಿನ ಕಾಡಬಾರ್ದು. ನೀವೆಲ್ಲ ಇಲ್ಲೇ ಇದ್ದು ಎರಡು ಅಕ್ಷತೆ ಕಾಳು ಹಾಕಿ ನಮ್ಮನ್ನ ಆಶೀರ್ವದಿಸಬೇಕು. ಲಕ್ಷ್ಮಿ, ಬಾಲಾಜಿ ಜೊತೆ ನಿನ್ನ ಮದುವೆ ನಿಶ್ಚಯ ಆಯ್ತಲ್ಲ, ಇನ್ನೂ ಯಾಕೆ ಚಿಂತಿಸ್ತಾ ಇದೀಯಾ? ಏನೂ ಇಲ್ಲ ಅಣ್ಣ, ಈ ಮದುವೆಗೆ ನಾನು ಒಪ್ಪಿದ್ದೀನಿ ಅಂತ ಲಕ್ಷ್ಮಿಗೆ ನಂಬಿಕೆ ಬರ್ತಾ ಇಲ್ಲ. ನೋಡಮ್ಮ ಲಕ್ಷ್ಮಿ, ಇನ್ನಿ ಮದುವೆನ ಆ ದೇವರು ಬಂದ್ರು ನಿಲ್ಸೋಕಾಗಲ್ಲ. ಏನಮ್ಮ ಹಾಗ ನೋಡ್ತಾ ಇದೀಯಾ? ಈ ಬಾಲಾಜಿಗೋಸ್ಕರ ತಾನೆ ನೀನು ಇಷ್ಟು ದೂರ ಓಡ್ ಬಂದಿದ್ದು? ಏ ಪ್ರೀತಮ್, ಸ್ಪಾಟ್ ಬಂತ ಹೇಳಿ. ಓಯ್ ಜಲ್ದಿ ಜಲ್ದಿ ಸಾಮಾನ್ ನಿಕಾಲ. ನೋಡು, ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ. ಯಾಕೆ ಇಷ್ಟ ಇಲ್ಲ ಅಷ್ಟೇ, ಬಾಂಗ್ ಫೋನ್ ಮಾಡಿ ಹೇಳ್ಬಿಡು. ಆಯ್ತು ಬಿಡು, ಲೋಡ್ ಎಲ್ಲ ಇಳಿಸೋದ್ಮೇಲೆ ಇದೇ ಗಾಡಿಲಿ ಹೋಗು. ಪ್ರೀತಮ್, ನನ್ನ ಯಾಕೆ ಈ ರೀತಿ ಕೊಲ್ತಿದ್ಯಾ? ಸಾರಿ ಲಕ್ಷ್ಮಿ, ನಿನ್ ಮನೆ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಎಲ್ಲಿಗೆ? ಪ್ರೀತಮ್. ಪ್ರೀತಮ್, ಹೇ ಪ್ರೀತಮ್, ವೈಟ್ ಎ ಮಿನಿಟ್. ಯಾ ಹಾಯ್ ಪ್ರೀತಮ್, ಐ ಆಮ್ ಬಾಲಾಜಿ. ನನ್ನ ಹಾರ್ಟ್ನ ಬೆಂಗಳೂರಿಂದ ಕಲ್ಕತ್ತಾವರೆಗೂ ಸೇಫ್ ಆಗಿ ಕರ್ಕೊಂಬಂದ್ಬಿಟ್ಟು ನನ್ನೇ ಮೀಟ್ ಮಾಡದೆ ಹೋಗ್ತಿದ್ಯಲ್ಲ. ಅದು ಹಾಗಲ್ಲ, ನನ್ನ ಹತ್ರ ಒಂದ್ ಮಾತು ಹೇಳದೆ ಹೊರಟೋದ್ಯಲ್ಲ. ಓಕೆ ಓಕೆ, ಎನಿ ಹೌ ಟೈಮ್ ಸರಿಯಾಗಿ ಬಂದಿದ್ಯಾ. ನನ್ನ ಫಿಯಾನ್ಸಿಗೆ ಟ್ರೀಟ್ ಕೊಡ್ತಾ ಇದ್ದೀನಿ, ನೀನ್ ಕೂಡ ಬರಬೇಕು. ಸಾರಿ ಸರ್, ನಿಮ್ ಮದುವೆ ಅರೇಂಜ್ಮೆಂಟ್ ಬಂದಿದ್ದೀನಿ, ತುಂಬಾ ಕೆಲಸ ಇದೆ. ನೋ 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 ನೋ, ನೀನ್ ಬರ್ತಾ ಇದ್ಯಾ ಅಷ್ಟೇ. ಲಕ್ಷ್ಮಿ, ನಿನ್ಗೇನ್ ಬೇಕು? ಫಸ್ಟ್ ಚಾಯ್ಸ್ ನಿಂದೆ. ಈಗ ನಿನ್ ಪ್ಲೇಸ್ ಅಲ್ಲಿ ಬಾಲಾಜಿ ಇದ್ದಿದ್ರೆ ಮೊದಲು ನನಗೇನ್ ಬೇಕು ಅಂತ ಕೇಳಿ ಆಮೇಲೆ ಆರ್ಡರ್ ಮಾಡ್ತಿದ್ದ. ಸರ್, ನೀವು ಲಕ್ಷ್ಮಿ ಹೇಳ್ದಾಗೆ ಮಾಡ್ತಿದ್ದೀರಾ. ಲಕ್ಷ್ಮಿ ನಿಜವಾಗ್ಲೂ ಲಕ್ಕಿ ಸರ್. ಈಸ್ ಇಟ್? ಥ್ಯಾಂಕ್ ಯು. ಹಾ, ಯಾರ ರಾಹುಲ್ ಟೆಲ್ ಮಿ, ಜಸ್ಟ್ ಹೋಲ್ಡ್ ಆನ್, ಐ ಜಸ್ಟ್ ಕಮ್ ಔಟ್ ಸರ್. ಐ ಆಮ್ ಸಾರಿ. ನೋ ನೋ, ಇಟ್ಸ್ ಓಕೆ, ನಾನೇ ನಿನಗೆ ಸಾರಿ ಹೇಳಬೇಕು. ಎಕ್ಸ್ಕ್ಯೂಸ್ ಮೀ. ಯಾ 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 ಶೂರ್. ಬಾಲಾಜಿ, ಏನ್ ನೀನ್ ಮಾಡ್ತಿರೋದು? ಏನಾಯ್ತು? ಬಿಲ್ ಕೊಡುವಾಗ ನೀನ್ ಹೀಗ್ ಎದ್ ಬಂದ್ಬಿಟ್ರೆ ಏನ್ ಅರ್ಥ? ಅರ್ಜೆಂಟ್ ಕಾಲ್ ಬಂದಿತ್ತು, ಮಾತಾಡ್ತಿದ್ದೆ. ಏನಂತ ಅರ್ಜೆಂಟು? ಹೇ ಕೂಲ್ ಯಾರ್, ಇಷ್ಟ ಚಿಕ್ಕ ವಿಷಯನ ಯಾಕೆ ದೊಡ್ಡ ಮಾಡ್ತಿದ್ಯಾ? ಇದು ಚಿಕ್ಕ ವಿಷಯ ಅಲ್ಲ, ಚೀಪ್ ಮೆಂಟಾಲಿಟಿ, ದುಡ್ಡಿದೆ ಅಂತ ಪೊಗರು. ನಿನ್ನ ಹತ್ರ ಒಂದ್ ವಿಷಯ ಕೇಳ? ಕೇಳು. ಬೇಡ ಬಿಡು. ನೀನೇನ್ ಕೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು, ನನಗೂ ಪ್ರೀತಂಗೂ ಏನ್ ಸಂಬಂಧ ಅಂತ. ಅಷ್ಟೇ ತಾನೆ? ಹೌದು, ನಾನು ನೋಡ್ತಾನೆ ಇದ್ದೀನಿ. ನನ್ನನ್ನು ನೀನ್ ನೋಡಕ್ ಬಂದ್ಮೇಲೆ ನಿನ್ ಮುಖದಲ್ಲಿ ಸಂತೋಷನೇ ಕಾಣಿಸ್ತಿಲ್ಲ, ಆದ್ರೆ ಅವನ್ ನೋಡಿದ ತಕ್ಷಣ ನಿನ್ ಮುಖದಲ್ಲಿ ಉತ್ಸಾಹ ಹಾಗೆ ಅರಳುತ್ತೆ. ಅಂದ್ರೆ ನೀನನ್ನ ದುಡ್ಡುಗೋಸ್ಕರನೇ ಮದುವೆ ಆಗ್ಬೇಕು ಅಂತ ಇದೀಯಾ? ಯಾರಿಗ್ ಬೇಕು ನಿನ್ ದುಡ್ಡು? ಹೇಗ್ ಹೇಳ್ಬೇಕು ಅಂತ ಯೋಚಿಸ್ತಿದ್ದೆ, ಈಗ ಹೇಳ್ತೀನಿ ಕೇಳು. ನಾನ್ ಪ್ರೀತಮ್ನ ಪ್ರೀತಿಸ್ತಿದ್ದೀನಿ, 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 ಪ್ರೀತಿಸ್ತಿದ್ದೀನಿ. ಸರ್ ಬಿಲ್. ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ. ಯು ಆರ್ ಮೈ ಗೆಸ್ಟ್. ಯಾ ಪರವಾಗಿಲ್ಲ ಸರ್, ನಾನ್ ಕೊಡ್ತೀನಿ. ಇಟ್ಸ್ ಮೈ ಟ್ರೀಟ್, ನಾನೇ ಕೊಡ್ತೀನಿ. ನಾನ್ ಯಾಕೆ ಯೋಚಿಸ್ತಿದ್ದೀನಿ? ನಾನ್ ಏನೂ ತಪ್ಪು ಮಾಡಿಲ್ಲ. ಈಗ ಬಾಲಾಜಿ ನನ್ನ ಮನಸ್ಸಲ್ಲಿ ಇಲ್ಲ, ಪ್ರೀತಮ್ಮ ಇದ್ದಾನೆ. ಈ ವಿಷಯ ಮೊದಲು ಬಾಲಾಜಿ ಹತ್ರ ಹೇಳ್ಬಿಡ್ತೀನಿ. ಪ್ರೀತಮ್, ಮಹಾಲಕ್ಷ್ಮಿ ಹತ್ರ ನಾನೊಂದ್ಸಲ ಮಾತಾಡ್ ನೋಡ್ಲೇನು?
ಮದ್ವೆ ನಿಲ್ಸೋದಕ್ಕೆ ಇದು ನಿಮ್ಮನೆ ಮದ್ವೆ ಅಲ್ಲ. ನಡೀತಾರ ಮದ್ವೆ ನಡೀದೇ ಮಾಡೋ ಕೆಪಾಸಿಟಿ ನನಗೈತೆ. ಒಂದು ಮಾತು ನನ್ನ ಬಾಯಲ್ಲಿ ಬಂದ್ರೆ ಸಾಕು ಈ ಮದ್ವೆನೇ. ಸೀತಯ್ಯ ಏನ್ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ಬಾಯಿ ಮುಚ್ಚು ಸಾಕು. ನೋಡವ ಮತ್ತೆ ನೋಡು, ಉಪ್ಪಿನಕಾಯಿ ಕೇಳಿದಕ್ಕೆ ನನಗೆ ಅವರ ಬಾಳ ಮಾತಾಡ್ತಾನೆ. ಏಯ್, ಒಂದ್ ನನ್ ಬಾಯಲ್ಲಿಂದ ಒಂದ್ ಮಾತು ಬಂದ್ರೆ ಸಾಕು ಈ ಮದ್ವೆನ ಟುಸ್ ಅನ್ಬಿಡ್ತೈತೆ. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರೋಗುತ್ತೆ. ಏನೆಲ್ಲ ನನ್ನ ಹಲ್ಲು ಉದುರೋದು? ನಿಶೆ ನೆತ್ತಿಗೇರಿದ್ಯಾ? ನಿಶೆಮ್ ನೆತ್ತಿಗೇರಿದ್ರೆ ನಿನ್ ಮಾನ ಮರ್ಯಾದೆ ಮೂರ್ಖಾಸ್ಕರಾಗಿರೋದು. ನಿನ್ ಮಾತು ಕೇಳಿದಕ್ಕೆ ನನಗೆ ಎಷ್ಟು ಗೌರವ ಕೊಡಬೇಕು? ನನಗೆ ಅವಮಾನ ಮಾಡೋಕ್ ಮಾತಾಡ್ತಾನಲ್ಲ ಇವನು, ಅದನ್ನ ನೋಡ್ಕೊಂಡು ನೀನ್ ಸುಮ್ಮನೆ ನಿಂತಿದ್ಯಾ? ಡೈ, ಒಂದು ಮಾತು ನನ್ನ ಬಾಯಿಂದ ಬಂದ್ರೆ ಸಾಕು ಈ ಮದ್ವೆನೇ ಟೊಸ್ ಅಂದ್ಬಿಡ್ತದೆ. ಏನೋ ಸುಮ್ಮನೆ ಇದ್ರೆ ಬಾಯಿಗೆ ಬಂದ ಹಾಗೆ ಬಗಡ್ತೀಯ ನೀನು. ನನ್ನ ಮೇಲೆ ಕೈ ಎತ್ತಿಯಾ? ಕೇಳಿ ಹೇಳ್ರಿ ಕೇಳಿ, ಮದ್ವೆ ಗಂಡು ನಿಜವಾದ ಬಾಲಾಜಿ ಅಲ್ಲ, ನನ್ನ ಮಾತು ನಿಜ. ದುಡ್ಡಿನ ಆಸೆಗೆ ಆಕ್ಟಿಂಗ್ ಮಾಡಕ್ ಬಂದಿರೋ ಡೂಪ್ಲಿಕೇಟ್ ಬಾಲಾಜಿ ಇವನು. ದುಡ್ಡಿಗೆ ಆಸೆ ಪಟ್ಟು ಲಕ್ಷ್ಮಿ ಅವ್ರಿಗೆ ಬಾಲಾಜಿ ಇದ್ಲೇ ಕಾಗದ ಬಂದೈತೆ ಅಂತ ನಾನೇ ಸುಳ್ಳು ಹೇಳ್ದೆ. ಇವನ್ ನಿಜವಾದ ಬಾಲಾಜಿ ಅಲ್ಲ, ಮೋಸಗಾರರು ಕಳ್ಳರು. ಲಕ್ಷ್ಮಿ ಆಸ್ತಿ ಒಡೆಯೋದಕ್ಕೆ ಮಾಡ್ತಿರೋ ನಾಟಕ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಇವನ್ ಯಾಕೆ ಬಂದ ಇಲ್ಲಿಗೆ? ಮಹಾಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ, ಪ್ಲೀಸ್ ದೂರ ಓಪನ್ ಮಾಡು ಪ್ಲೀಸ್. ಲಕ್ಷ್ಮಿ ಏನು ಮಾಡ್ಕೊಬೇಡ ಲಕ್ಷ್ಮಿ, ನಿನ್ ಬಾಲಾಜಿನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ಪ್ರೀತಿಸ್ದವ್ರು ಸಿಕ್ಕಲಿಲ್ಲ ಅಂದ್ರೆ ಸಾಯ್ಲೇಬೇಕ ಲಕ್ಷ್ಮಿ. ಲಕ್ಷ್ಮಿ ಪ್ಲೀಸ್ ಡೋರ್ ಓಪನ್ ಮಾಡು. ಈಗ ನೀನು ನಂಗೆ ಸಿಕ್ಕಲಿಲ್ಲ ಅಂತ ನಾನೇನು ಸತ್ತೋಗಿದ್ದೀನ ಲಕ್ಷ್ಮಿ? ನನ್ನ ಪ್ರೀತಿ ಸಿನ್ಸಿಯರ್ ಅಂತ ತೋರ್ಸೋದಕ್ಕೆ ನಿನ್ನ ಬಾಲಾಜಿನ ಒಂದು ಮಾಡೋದಕ್ಕೆ ನಾನು ಬರಲಿಲ್ವ ಲಕ್ಷ್ಮಿ? ನೀನು ಅಷ್ಟೇ, ನಿನ್ನ ಪ್ರೀತಿ ಸಿನ್ಸಿಯರ್ ಅಂತ ತೋರ್ಸೋದಕ್ಕೆ ಹೇಗಾದ್ರೂ ಮಾಡಿ ಬಾಲಾಜಿನ ಹುಡುಕಿ ಒಂದಬೇಕು ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ ಡೋರ್ ಓಪನ್ ಮಾಡು. ಬಾಲಾಜಿನ ಲಕ್ಷ್ಮಿ ಎಷ್ಟು ಪ್ರೀತಿಸ್ತಾಳೆ ಅಂತ ನಿನ್ಗೇನ ಗೊತ್ತು? ಬಾಲಾಜಿ ಸಿಕ್ಲಿಲ್ಲ ಅಂದ್ರೆ ಅವಳು ಸತ್ತೋಗ್ತಾಳೋ? ಏಯ್, ಅವಳು ಸತ್ತದ್ರೆ ನಿನ್ಗೇನೋ ಯಾವನಾದ್ರೂ ಅವನಲ್ಲಿ ಕೈ ಇಟ್ರೆ ಕಲ್ಕತ್ತದಿಂದ ಯಾವನು ಜೀವ ಸಹಿತ ವಾಪಸ್ ಹೋಗೋದಿಲ್ಲ. ಪ್ರೀತಮ್, ನೀನ್ ಕರೆಯೋ. ಲಕ್ಷ್ಮಿ, ಲಕ್ಷ್ಮಿ, ನನ್ ಮಾತು ಕೇಳು. ಬಾಲಾಜಿ ಸಿಕ್ಲಿಲ್ಲ ಅಂತ ಯಾಕೆ ಅನ್ಕೋತೀಯ ನೀನು? ಈ ಸಲ ಹೇಗಾದ್ರೂ ಮಾಡಿ ಬಾಲಾಜಿನ ನಾನು ಹುಡುಕ್ತೀನಿ ಲಕ್ಷ್ಮಿ. ನನ್ನ ಪ್ರಾಣ ಹೋದ್ರೂ ಸರಿ ಲಕ್ಷ್ಮಿ, ನಿಮ್ಮಿಬ್ರು ನಾನು ಒಂದು ಮಾಡ್ತೀನಿ. ಪ್ಲೀಸ್ ಡೋರ್ ಓಪನ್ ಮಾಡಿ ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ, ಡೋರ್ ಓಪನ್ ಮಾಡಿ ಲಕ್ಷ್ಮಿ. ಅರ್ಥ ಮಾಡ್ಕೊ ಲಕ್ಷ್ಮಿ. ಲಕ್ಷ್ಮಿ ಬಾಗ್ಲು ಓಪನ್ ಮಾಡು ಲಕ್ಷ್ಮಿ. ಆಚೆ ಬಾ ಲಕ್ಷ್ಮಿ. ಲಕ್ಷ್ಮಿ, ನನ್ನ ಬಾಲಾಜಿ ಎಲ್ಲ ಇದ್ರು ನಾನು ಕರ್ಕೊಂಬರ್ತೀನಿ ಲಕ್ಷ್ಮಿ. ನನ್ನ ಪ್ಲೀಸ್, ನಾನು ಕರ್ಕೊಂಬರ್ತೀನಿ ಲಕ್ಷ್ಮಿ. ಇವಳು ಮಾತನ್ನು ನಂಬಿಕೊಂಡು ಇಲ್ಲಿವರೆಗೂ ಬಂದ್ವಿ. ಇಂಥ ಪಾಪದ ಕೆಲಸ ಮಾಡ್ತಾಳೆ ಅಂತ ತಿಳ್ಕೊಳ್ದೆ ಹೋದ್ವಿ. ತುಂಬ ಉಪಕಾರ ಆಯ್ತಪ್ಪ. ಗೀತಾ, ರೂಮ್ ನಂಬರ್ 302 ಇವತ್ತು ರಾತ್ರಿ ಇಲ್ಲೇ ಸ್ಟೇ ಆಗಬೇಕು. ಲಕ್ಷ್ಮಿಗೆ ಡಿಸ್ಟರ್ಬ್ ಮಾಡ್ಕೋಬೇಡ, ನಾನು ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಸರಿ, ಆಯಿತು. ಲಕ್ಷ್ಮಿ, ನಿನ್ನ ನೋವು ನಾನು ಅರ್ಥ ಮಾಡ್ಕೊಳ್ತೀನಿ. ನಿನ್ನ ಚಿಕ್ಕಮ್ಮಂಗೆ ಆಸ್ತಿ ಬೇಕು, ನಿನಗೆ ಬಾಲಾಜಿ ಬೇಕು. ಚಿಕ್ಕ ವಯಸ್ಸಿನಿಂದ ಬಾಲಾಜಿ ಮೇಲಿರೋ ನಿನ್ನ ಪ್ರೀತಿನ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅವ್ರು ನಿನಗೆ ಹೀಗೆ ಮೋಸ ಮಾಡಿದ್ದಾರೆ. ಒಂದು ವೇಳೆ ಬಂದು ನಿಜವಾದ ಬಾಲಾಜಿನೇ ಆಗಿದ್ರು
ನಾನು ಮದುವೆ ಆಗ್ತಿರಲಿಲ್ಲ. ನನ್ನ ಮನಸ್ಸು ತುಂಬಾ ಪ್ರೀತಮ್ ಇದ್ದಾನೆ. ಬಾಲಾಜಿನು ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಸೇರಿ ಬೆಳೆದ ಸ್ನೇಹನ ನೆನೆಸ್ಕೊಂಡು ಅದು ಪ್ರೇಮ ಅಂತ ತಿಳ್ಕೊಂಡು ಏನೇನೋ ಆಸೆಗಳನ್ನೆಲ್ಲ ಕಟ್ಕೊಂಡು ಫೂಲಾಗ್ಬಿಟ್ಟೆ. ಪವಿತ್ರವಾದ ಪ್ರೀತಿ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತು. ಆ ಪವಿತ್ರವಾದ ಪ್ರೀತಿ ಪ್ರೀತಮ್ ಹತ್ರನೇ ಇದೆ. ಮತ್ಯಾಕೆ ತಡ ಮಾಡ್ತೀಯಾ? ಮೊದ್ಲೇ ವಿಷಯನ ಪ್ರೀತಮ್ ಹೇಳೆ. ಇಷ್ಟು ದಿನ ಬಾಲಾಜಿ ಬಗ್ಗೆ ತಾನು ಮಾತಾಡಿರೋ ಹುಚ್ಚು ಹುಚ್ಚು ಮಾತನ್ನೆಲ್ಲ ಪರಿಶುದ್ಧ ಅಂತ ತಿಳ್ಕೊಂಡು ಪ್ರೀತಮ್ ಹೇಗ್ ಮಾತಾಡ್ದ ಅಂತ ನೀನೇ ಕೇಳಿದ್ಯಲ್ಲ. ಹೇ, ನಿನ್ಗೇನಾದ್ರು ಹುಚ್ಚ? ಪ್ರೀತಮ್ ನಿನ್ನ ಅರ್ಥ ಮಾಡ್ಕೊಂತಾನೆ ಕಣೆ. ಇಲ್ಲ ಕಣೆ, ಅವ್ನು ನನ್ನ ತುಂಬಾ ಕೀಳಾಗಿ ನೋಡ್ತಾನೆ. ಅನಾವಶ್ಯಕವಾಗಿ ಏನೇನೋ ಯೋಚಿಸಿ ಮತ್ತೆ ಮತ್ತೆ ತಪ್ಪು ಮಾಡ್ಬೇಡ. ಮೊದ್ಲು ನಿನ್ ಪ್ರೀತಿ ವಿಷಯನ ಅವನ ಹತ್ರ ಹೇಳ್ಬಿಡೆ. ನನ್ನ ಬಲವಂತ ಮಾಡ್ಬೇಡ. ನಾನ್ ಪ್ರೀತಮ್ನ ಪ್ರೀತಿಸ್ತಿದ್ದೀನಿ ಅನ್ನೋ ವಿಷಯನ ಬಾಲಾಜಿಗ್ ಸಿಗೋಕ್ ಮುಂಚೆನೆ ಹೇಳ್ಬೇಕಿತ್ತು. ಈಗ ಹೇಳಿದ್ರೆ ಬಂದಿರೋನು ಫ್ರಾಡ್ ಆಗಿದ್ದಕ್ಕೆ ನನ್ನನ್ನ ಇಷ್ಟ ಪಡ್ತಿದ್ದಾಳೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾನೆ. ತಪ್ಪು ನಂದೆ. ಮೊದ್ಲಿಂದಾನು ಪ್ರೀತಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಅಂದ್ಬಿಟ್ಟೆ. ಅವನ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಈಗ ಪ್ರೀತಮ್ ಬಗ್ಗೆ ಆಲೋಚನೆ ಮಾಡೋದಕ್ಕೂ ನನಗ ಅರ್ಹತೆ ಇಲ್ಲ. ನಾನು ಪ್ರೀತಮ್ ಮನಸ್ಸಲ್ಲಿ ಬಾಲಾಜಿನ್ ಹುಡ್ಕೋ ಮಹಾಲಕ್ಷ್ಮಿಯಾಗೆ ಉಳಿದೋಗ್ತೀನಿ. ಗೀತಾ, ನನಗೊಂದು ಸಹಾಯ ಮಾಡ್ತೀಯಾ? ಏನೇ? ಪ್ರೀತಮ್ ಇಲ್ಲಿಗೆ ಬರೋಕ್ ಮುಂಚೆ ನಾವು ಹೊರಟೋಗ್ಬೇಕು. ಯಾಕೆ? ಪ್ರೀತಮ್ಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಬಾರ್ದು. ದಯವಿಟ್ಟು ಶಿವಮೊಗ್ಗದಲ್ಲಿರೋ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಪ್ಲೀಸ್. ಈಗ ನೀನ್ ಮಾಡ್ತಿರೋದು ತಪ್ಪೇನೋ ಅಂತ ಅನ್ನಿಸ್ತಿದೆ. ಹೇಳದೆ ಕೇಳದೆ ಹೋಗ್ತಿದೆಯಲ್ಲ, ನಾನು ನಿನ್ಗಷ್ಟು ಚೀಪ್ ಆಗ್ಬಿಟ್ನ? ನಾನು ನಿನ್ನ ಇಷ್ಟಪಡ್ತಿದ್ದೀನಲ್ಲ, ಅದಕ್ಕೆ ನಾನು ನಿನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇಳಿ ಕೆಳಗೆ. ಏ ಇಳಿ ಕೆಳಗೆ. ಏನ್ ಪ್ರೀತ, ಮರ್ಯಾದೆ ಇಲ್ಲದೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೋ. ಇಳಿ ಕೆಳಗೆ. ಏನು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಿನ್ನ ಕಣ್ಣು ಹೇಳ್ತಾ ಇದೆ ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಂತ. ಇಲ್ಲ. ಹೌದು. ಇಲ್ಲ. ಹೌದು. ಇಲ್ಲ. ಇಲ್ಲ. ಹೌದು. ಹೌದು. ಪ್ರೀತಮ್, 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 ಪ್ರೀತಮ್. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಹೇ ಕಂಡಿಡ್ದೆ? ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ? ನಿನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಹೇಳಿದ್ಲು. ಈಗ ಶಾಕ್ ಟ್ರೀಟ್ಮೆಂಟ್ ಕೊಡ್ದಿದ್ರೆ ದಾರಿಗೆ ಬರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸರೋಜಾ
ಏನ್ ಸಿನಿಮಾ ನೋಡ್ತಿದ್ಯಾ? ರೈಟ್ ಹೇಳೋ, ರೈಟ್ ರೈಟ್ ರೈಟ್. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನೋಡಕ್ ಒಳ್ಳೆ ಜೋಡಿ ತರ ಇದ್ದೀರಾ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ನಾವು 6 ವರ್ಷದಿಂದ ಲವ್ ಮಾಡ್ತಿದ್ದೀವಿ, ಇನ್ನು 2 ದಿವಸದಲ್ಲೇ ಇನ್ನ ಮ್ಯಾರೇಜ್. ಇವಳು ಇವಳು ಫ್ರೆಂಡ್ಸ್ಗೆಲ್ಲರಿಗೂ ವೆಡ್ಡಿಂಗ್ ಕಾರ್ಡ್ ಕಳಿಸಿದಾಳೆ, ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅದು ಚಿಕ್ಕ ವಯಸ್ಸಿಂದಾನು. ಅವಳಿಗೂ ಕಾರ್ಡ್ ಕಳಿಸುವಂತ ಅಡ್ರೆಸ್ ಕೂಡ ಕೊಟ್ಟಿದ್ದೆ, ಈಗ ಮರ್ತು ಹೋಗಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದನ್ನ ಅಷ್ಟು ಸೀರಿಯಸ್ ಆಗಿ ಯಾಕೆ ತಗೋತಿಯಾ? ಸೀರಿಯಸ್ ಅಲ್ಲದೆ ಇನ್ನೇನು, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಿನಗೇನು ಗೊತ್ತು? ನಾನು ಚಿಕ್ಕವನಿದ್ದಾಗ ಅವಳನ್ನು ಕಚ್ಚಕ್ಕೆ ಹೋಗ್ತಿದ್ದ, ಹಾವನ್ನ ಹಿಡ್ಕೊಂಡೆ ಗೊತ್ತಾ? ಕೊನೆ ಸಾರಿ ಅವಳು SSLC ರ್ಯಾಂಕ್ ಬಂದಾಗ ನಾನು ಅವಳಿಗೆ ಲೆಟರ್ ಬರೆದಿದ್ದೆ. ಅದಾದ್ಮೇಲೆ ಟಚ್ಚೇ ಇಲ್ಲ. ಸರ್, ನಿಮ್ಮ ಹೆಸರೇನು? ಬಾಲಾಜಿ. ಲವಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಲವಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಪ್ರತಿ ಸಾರಿಯೂ ನನ್ನ ನೀನು ಮರೆತು ಪ್ರಾಣ ಹೆಂಡರೆ ಪ್ರೀತಿ ನೀ ತರುಣಿ. ಲವಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. ಲವಡೆ ನಂತೆ ಕನ್ಯಾಕುಮಾರಿ, ನಾ ಏನ್ ಮಾಡ್ಬೇಕು ಹೇಳಿ ಒಂದ್ಸಾರಿ. Let's get this party started. Ooh, ah, ooh.